ಇವರೇ ನಮ್ಮ ತೀರ್ಥಹಳ್ಳಿಯ ಹಿರಿಯ ಸಹಕಾರರಾದ ನಂಜುಂಡಯ್ಯನವರು, ಮಹಾವಿದ್ವಾಂಸರು, ಮಹಾದಾನಿಗಳು. ಭಕ್ತಾದಿಗಳೇ, ನಮ್ಮ ತೀರ್ಥಹಳ್ಳಿ ಹಿರಿಯ ಸಾಹುಕಾರರು 3 ಗಂಟೆಗಳು ಸತತವಾಗಿ ನಾದಸ್ವರ ಕಚೇರಿ ಮಾಡಿ ನಮ್ಮನ್ನು ಸಂಗೀತ ಸಾಗರದಲ್ಲೇ ತಿಳಿಸಿಬಿಟ್ಟಿದ್ದಾರೆ. ದಾನ ಧರ್ಮಕ್ಕೆ ಇವರ ವಂಶವೇ ಹೆಸರು ಪಡೆದಿದೆ. ಈ ವರ್ಷವೂ ದೇವರಿಗೆ ಬೆಳ್ಳಿ ಕಿರೀಟ ಮಾಡಿಸಿಕೊಟ್ಟಿದ್ದಾರೆ. ಈ 10 ದಿನಗಳ ಕಲ್ಯಾಣೋತ್ಸವದ ಸಂಪೂರ್ಣ ವೆಚ್ಚವನ್ನು ಅವರೇ ವಹಿಸಿಕೊಂಡಿದ್ದಾರೆ. ಆ ಭಗವಂತನು ಇವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೆ. ಭಕ್ತಾದಿಗಳೇ, ನಾನು ಮಾಡಿರೋದು ಅಳಿಲು ಸೇವೆ. ಇದರಿಂದ 10 ಜನಗಳ ಮನಸ್ಸಿಗೆ ಸಂತೋಷ ಉಂಟಾಗಿದ್ರೆ ನನ್ನ ಜನ್ಮವೇ ಸಾರ್ಥಕ. ನನ್ನಲ್ಲಿ ನೀವುಗಳೆಲ್ಲ ಏನಾದರೂ ಒಂದೆರಡು ಒಳ್ಳೆ ಗುಣಗಳನ್ನು ಕಂಡಿದ್ರೆ ಅದಕ್ಕೆ ಕಾರಣ ತೀರ್ಥಹಳ್ಳಿಯ ಹೃದಯವಂತ ಜನಗಳು. ನೀವು ಇಷ್ಟು ವರ್ಷಗಳಿಂದ ನನ್ನನ್ನು ಪ್ರೀತಿ ವಿಶ್ವಾಸಗಳಿಂದ ಕಂಡಿದ್ದೀರಾ, ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಪರಮಾತ್ಮನು ನಿಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಅಂತ ಹಾರೈಸುತ್ತಾ ಈ ನನ್ನ ಮಾತನ್ನು ಮುಗಿಸುತ್ತೇನೆ. ಇವರು ನಮ್ಮ ತೀರ್ಥಹಳ್ಳಿಯ ಕಿರಿಯ ಸಾಹುಕಾರರಾದ ಶ್ರೀ ಮಹದೇವಯ್ಯನವರು, ಕಲಾಪೋಷಕ. ಮಾನ್ಯ ಸಾಹಿತ್ಯ ಪ್ರೇಮಿಗಳೇ, ಸ್ವತಃ ನಾನು ಬರಹಗಾರನಲ್ಲದೇ ಇದ್ರೂ ಸಾಹಿತ್ಯ ಪ್ರಿಯ. ಅದಕ್ಕಾಗಿಯೇ ತೀರ್ಥಹಳ್ಳಿ ಸರಸ್ವತಿ ಭಂಡಾರ ಅನ್ನೋದನ್ನು ಪ್ರಾರಂಭಿಸಿ ಇಂತಹ ಲೇಖಕರಿಗೆ ಉತ್ತೇಜನ ಕೊಡ್ತಾ ಇದ್ದೀನಿ. ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿ. ಒಂದೇ ಮಾತು, ಒಂದೇ ಬಾಣ, ಒಬ್ಬಳೇ ಪತ್ನಿ ಅಂತ ಬಾಳಿದ ಮಹಾಪುರುಷ. ಅದಕ್ಕೋಸ್ಕರವೇ ಶಿವಮೊಗ್ಗದ ನಮ್ಮ ಲೇಖಕರಾದ ರಾಮಚಂದ್ರಾಯರು ಏಕಪತ್ನಿವ್ರತಸ್ಥ ಶ್ರೀರಾಮಚಂದ್ರ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ. ರೇ ಸ್ವಾಮಿ, ಈ ಪುಸ್ತಕ ಬರೆದಿರೋ ರಾಮಚಂದ್ರ ರಾಯರಿಗೆ ಇಪ್ರಿಂಟ್ ಇದ್ರೆ ಮಾಡ್ಬಿಟ್ರಲ್ರಿ. ಸಮಾಧಾನ ಸಮಾಧಾನ. ತನ್ನ ಬಣ್ಣಿಸ ಬೇಡ, ಇದರ ಹಳಿಯಲು ಬೇಡ ಅಂತ ಮಹಾತ್ಮ ಬಸವಣ್ಣವ್ರು ಹೇಳಿದ್ದಾರೆ. ಏನೋ ಕಾರಣಾಂತರದಿಂದ ಅವರಿಬ್ಬರನ್ನ ಮದುವೆ ಆಗಿರ್ಬಹುದು, ಹಾಗೆ ನಿಮ್ಮನ್ನು ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿಲ್ವಲ್ಲ. ನಾನು ರಾಮ ಭಕ್ತನೇ, ಅವನ ಹಾಗೆ ಒಂದೇ ಮಾತು, ಒಬ್ಬಳೇ ಪತ್ನಿ ಅನ್ನೋ ತತ್ವವನ್ನ ಅನುಸರಿಸ್ತಾ ಇದ್ದೀನಿ. ಹಾಗೆ ನೀವು ಎಲ್ಲ ಅನುಸರಿಸಿ ಇಂಥ ಲೇಖಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮನ್ನ ಪ್ರಾರ್ಥಿಸ್ತೀನಿ. ಇವರು ನಮ್ಮ ತೀರ್ಥಹಳ್ಳಿಯ ಮರಿಸಾಹುಕಾರರು ಶಂಕರ್. ಲೋ ಸ್ವಾಮಿ, ಇದೇನು ಇದೀನ್ ಪಜಿತಿ? ನನಗ್ಯಾಕೆ ಟೆಲಿಗ್ರಾಮ್ ಕೊಟ್ಟೆ? ಏನಾಯ್ತು ನಿನ್ಗೆ? ಶಂಕರ್, ನನ್ನ ಕತೆ ಮುಗಿದೋಯ್ತು ಕಣೋ. ಮುಗ್ದೋಯ್ತು? ಏನ್ ಮುಗ್ದೋಯ್ತು? ತನ್ ಪಾರುನ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡ್ತಿದ್ದಾರೆ ಕಣೋ. ನಿನ್ ಪಾರ್ವತಿ ಬೇರೆ ಮದ್ವೆ ಒಪ್ಕೊಂಡ್ಲ? ಅವಳಿಗೂ ಅದಿಷ್ಟ ಇಲ್ಲ ಕಣೋ. ಅವರಪ್ಪ ಅಮ್ಮ ಜಾತಿ ವಿಷಯ ಅಡ್ಡ ತಂದು ತನ್ನ ಪಾಳಿಗೆ ಬೆಂಕಿ ಹಚ್ಬಿಟ್ರು. ಶಂಕರ್, ತಾನು ಸಾಯೋದಕ್ ಮುಂಚೆ ನಿನ್ ಒಂದೇ ಒಂದ್ಸಲ ನೋಡೋಣ ಅಂತ ಟೆಲಿಗ್ರಾಮ್ ಕೊಟ್ಟೆ ಕಣೋ. ಎಂಥ ಫೂಲೋ ನೀನು! ನಿನ್ನಂಥ ವಿದ್ಯಾವಂತರು ಈ ಸಣ್ಣ ವಿಷಯಕ್ಕೆಲ್ಲ ಹೀಗಾಡ್ತಾರ? ನಮ್ ಲವ್ ನಿಂಗ್ ಸಣ್ಣ ವಿಷಯನೋ? ನಿನ್ ಲವ್ ದೊಡ್ಡ ವಿಷಯನೇ ಕಣೋ, ಆದ್ರೆ ನೀನ್ ಈಗ ದಡ್ಡನ್ ತರ ಆಡ್ತಾ ಇದೀಯ. ನಾ ನಿಮ್ಮಿಬ್ರು ಮದುವೆನ ಅದೇ ಕಲ್ಯಾಣ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ನಡೆಸ್ತೀನಿ. ಎದ್ ರೆಡಿ ಆಗ. ಸಾಧ್ಯನೋ ಶಂಕರ್? ಲವ್, ನಾನು ತೀರ್ಥಹಳ್ಳಿ ಮರಿ ಸಾಹುಕಾರ ಕಣೋ. ಅಸಾಧ್ಯ ಅನ್ನೋ ಮಾತು ನನ್ನ ಡಿಕ್ಷನರಿಲೇ ಇಲ್ಲ. ಇವಳೇ ತಾನೆ ಹುಡುಗಿ? ಹೌದು. ಹೆಣ್ಣಿನ ತಂದೆ ತಾಯಿ ಯಾರು? ಯಾಕೆ ಸರ್?
ಹೆಣ್ಣಿನ ತಂದೆ ತಾಯಿ ಯಾರು ಹೇಳ್ರಿ? ನಾವೇ ಸರ್ ಹೆಣ್ಣಿನ ತಂದೆ ತಾಯಿ. ಏನ್ ವಿಷಯ? ಮೆಜಾರಿಟಿ ಬಂದಿರೋ ಹುಡುಗಿಗೆ ನೀವು ಇಷ್ಟ ಇಲ್ಲದ ಮದುವೆ ಮಾಡ್ತಿದ್ದೀರಾ ಅಂತ ನನ್ನ ಕಂಪ್ಲೇಂಟ್ ಬಂದಿದೆ. ಕರೀರಿ ಮದುವೆ ಹುಡುಗಿ. ನಗಮ ನಗಮ, ಪೊಲೀಸ್ ಅವ್ರು ಬಂದ್ಬಿಟ್ಟಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಅವ್ರ ಮದ್ವೆ ಹುಡುಗಿ ನೋಡ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಏನಮ್ಮ ಮಾಡೋದು, ನೋಡಿದ್ರೆ ಮದ್ವೆ ನಿಂತೋಗುತ್ತೋ ಏನೋ. ನಾನಿರುವಾಗ ಈ ಮದ್ವೆ ನಿಲ್ಸೋ ಧೈರ್ಯ ಯಾವ ಭೂಪತಿಗಿದೆ? ನೀವೇನು ಯೋಚನೆ ಮಾಡಬೇಡಿ, ನಾನ್ ನೋಡ್ಕೋತೀನಿ. ಯಾರ್ಯಾರು ಇನ್ಸ್ಪೆಕ್ಟರ್? ಮದ್ವೆ ಹುಡುಗಿನ ನೋಡ್ಬೇಕು ಅಂದ್ರಂತೆ. ನಾನೇ ಬ್ರೈಟ್. ಏನ್ ಸಮಾಚಾರ? ಹಾ, ಸಮಾಚಾರ ಏನು ಇಲ್ಲ. ಬಲವಂತವಾಗಿ ಮದುವೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ, ವಿಚಾರಿಸೋಣ ಅಂತ ಬಂದೆ. ಯಾವನ ಮುಠಾಳ ತರ್ಲೆ ಮಾಡಿ ಕಂಪ್ಲೇಂಟ್ ಕೊಟ್ರೆ ನೇರೆ ಬಂದ್ಬಿಡದ? ನನಗಿಷ್ಟ ಇದ್ದೇ ಈ ಮದುವೆ ಆಗ್ತಿರೋದು. ಹೀಸ್ ಮೈ ಲವ. ಓಹೋ, ಹೀಗೋ? ನೀವಿಬ್ರು ಎಲ್ಲವ್ ಮಾಡ್ತಾ ಇದ್ರಿ? ನಗರ್ ತ್ರಿಪೇಟೆಯಲ್ಲಿ ನೋಡಿದ್ವು, ಮಾಮೂಲ್ ಪೇಟೆಯಲ್ಲಿ ಮಾತಾಡಿದ್ವು, ಚಾಮರಾಜ್ ಪೇಟೆಯಲ್ಲಿ ಚಕ್ಕನ್ನ ಆಡಿದ್ವು, ಲಾಲ್ ಬಾಗ್ ಅಲ್ಲಿ ಲವ್ ಮಾಡಿದ್ವು. ಸಾಕಾ? ವೆರಿ ಗುಡ್, ವೆರಿ ಗುಡ್. ಪೇಟೆಯಲ್ಲಿ ಸ್ಟಾರ್ಟ್ ಆಗಿ ಪಾರ್ಕ್ ನಲ್ಲಿ ಎಂಡ್ ಆಗಿರೋ ಲವ್ ಸ್ಟೋರಿ ಇದು ಅಂತ ಹೇಳಿದ ಮೇಲೆ ನೀವು ತಾಳಿ ಕಟ್ಟಿಸ್ಕೋಬೇಕಾದ್ದೆ. ಹೇಗಿದ್ರು ನನ್ನ ಮದುವೆಗೆ ಬಂದಾಗಿದೆ, ನಡೀಲಿ ಮದುವೆ, ಅಕ್ಷತೆ ಹಾಕ್ಬಿಟ್ಟೆ ಹೋಗ್ತೀನಿ. ಕರೀಗೆ ಬಂದಿರೋದೇ ನಿಮ್ ತಪ್ಪು. ನಿಮ್ಮ ಅಕ್ಷತೆ ಆಶೀರ್ವಾದ ಯಾರಿಗೆ ಬೇಕು? ನಡೀರಿ. ಎಲ್ಲಾದ್ರೂ ಉಂಟಾ? ಮದುವೆ ಊಟ ಮಾಡ ನಾನು ಇಲ್ಲಿಂದ ಹೋಗೋದಿಲ್ಲ. ಹತ್ತು ಹಸೆ ಮಳೆ ಕಟ್ಸ್ಕೋ ತಾಳಿ. ನೀವ್ಯಾರೇ ನನಗೆ ಆರ್ಡರ್ ಮಾಡೋಕೆ? ಯಾಕೆ ಸುಸುರು ಬತ್ತಿ ಕಣ್ ಕಾಣಿಸೋದಿಲ್ವಾ? ತಲೆ ಮೇಲೆ ಟೋಪಿ, ಮುಖದ ಮೇಲೆ ಮೀಸೆ, ಎದೆ ಮೇಲೆ ಬೋಲ್ಡು, ಇನ್ಸ್ಪೆಕ್ಟರ್ ಐರಾವತಂ ಹಸೆ ಮಣೆ ಹತ್ತೋ ಇಲ್ವೋ? ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ, ಅವಳ ಮದುವೆ ಹುಡುಗಿ ಅಲ್ಲ, ನನ್ನ ಮಗಳು ಸುಧಾ. ಅಪ್ಪ, ಅವ್ರ ಮೇಲೆ ಯಾಕೆ ರೇಗ್ತಿಯಾ? ನಾನೇನ್ ಮದುವೆ ಹೆಣ್ಣ ನೋಡಿಲ್ಲ ಅನ್ಕೊಂಡ್ಯಾ? ಕರೀರಿ ಪಾರ್ವತಿನ. ಇಷ್ಟ ಇಲ್ದಿರೋ ಹುಡುಗಿಗೆ ಬಲವಂತವಾಗಿ ಮದುವೆ ಮಾಡ್ತಿರೋದಕ್ಕೆ ನಿಮ್ಮನ್ನ, ನಾನೇ ಮದುವೆ ಹುಡುಗಿ ಅಂತ ಸುಳ್ಳು ಹೇಳಿ ವೇಷ ಹಾಕಿದಕ್ಕೆ ನಿನ್ನ, ಕಂಬಿ ಎಣ್ಸೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಐರಾವತಮೆ ಅಲ್ಲ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನೀವು ನನ್ನ ಮಗಳ ಕೈಗೆ ಬೇಡಿ ಹಾಕ್ಬಿಟ್ರೆ ಇಡೀ ನಮ್ಮ ಸಂಸಾರ ಬೀದಿಗೆ ಬಂದು ಬರ್ಬಾದ ಆಗ್ಬಿಡುತ್ತೆ. ದಯವಿಟ್ಟು ಕ್ಷಮಿಸ್ಬೇಕು ಸ್ವಾಮಿ. ನನ್ನ ಮಗಳು ಮಾಡಿದ ತಪ್ಪು, ಅವಳಿಗೆ ಬುದ್ಧಿ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಮಿಸ್ಟರ್ ಈಶ್ವರ್, ಈ ಹುಡುಗಿ ಆಗ್ಲೇ ಒಬ್ಬನ ಪ್ರೀತಿಸಿದಳೆ, ಅವ್ರ ಅನುರಾಗಕ್ಕೆ ಅಡ್ಡ ನಿಂತು ನೀವು ಈ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಏನು? ಸಾರಿ ಇನ್ಸ್ಪೆಕ್ಟರ್, ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ನನಗೆ ಈ ಮದುವೆ ಬೇಡ ಸರ್. ಆಗೋ ಮದುವೆ ನಿಲ್ಸ್ಬಿಟ್ಟಿಲ್ಲಪ್ಪ, ಈಗ ಯಾರಪ್ಪ ಗತಿ ನನ್ನ ಮಗಳಿಗೆ? ನೀವೇನು ಯೋಚನೆ ಮಾಡಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ಸ್ವಾಮಿ ಬಂದೆ. ನೋಡಿದ್ರ, ಇವನಿಗಿಂತ ಒಳ್ಳೆ ಗಂಡು ಬೇಕಾ? ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತಾರೆ. ಹೋಗಿ, ನೀವಿಬ್ರು ಹಸೆ ಮನೆ ಮೇಲೆ ಕೂತ್ಕೊಳ್ಳಿ. ನೀನೊಬ್ಳೆ ಭಾರಿ ನಟಿ ಮಣಿ ಅಂತ ತಿಳ್ಕೊಬೇಡ, ನಿನಗಿಂತ ದೊಡ್ಡ ನಟರು ಇರ್ತಾರೆ. ತಿಳ್ಕೊ, ತಗೋ ಹಿಡ್ಕೊ. ವೇಷ, ಮೋಸ, ಸುಳ್ಳು. ಯಾವ್ದೇ ಸುಳ್ಳು? ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ನಾನು ಒಂದೇ ಒಂದ್ ಸುಳ್ಳು ಹೇಳಿ ಮದುವೆ ಮಾಡಿಸಿದೀನಿ ಗೊತ್ತಾ? ಹೋಗಲೇ. ಅಯ್ಯೋ ಪಾಪ, ಎಕ್ಸ್ ಡಾಲರ್ಗೆ ಈ ಗತಿ ಬರಬಾರ್ದಾಗಿತ್ತು. ಲೋ ಪೈಲ್ವಾನ, ಎಲ್ರು ಕಾಲ ಮುಗಿದ ಮೇಲೆ ಹಾಗೇನೆ. ಈಗ ನೀನೇ ನೋಡೋ, ಕುಸ್ತಿ ಆಡ್ತಿದ್ದೆ, ಈಗ ಮಸಾಜ್ ಮಾಡ್ತಾ ಇದ್ಯಾ? ನಿಂದು ಒಂದ್ ಜನ್ಮನ ಹಳೆ ಕತೆ ತೆಗಿಬೇಡ ನೋಡಿ, ಹೇಳ್ತಾ ಇದೀನಿ. ಯಜಮಾನ್ರೆ ಕಾಗ್ದೆ ಬಂದದೆ. ಓ, ಹಿರಿ ಸಾವುಕಾರದ್ದು ತಗೊಂಡ ಕೊಡಪ್ಪ. ಯಜಮಾನ್ರೇ, ಯಾವನು ಇವನು? ಹ್ಮ್
ಮಾವ ಸುಡ್ಗಾಡ್ಗಮ್ಮ ಸುಡ್ಗಾಡ್ಗೆ ಶಂಕ್ರು 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 ನಿಮ್ ತಾತ ಯಾಕೋ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಿದ್ದಾರೆ ಕಣೋ ಹೌದಾ ರೀ ರೀ ನಿಮ್ ತಂದೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಬೇಗ ಹೋಗ್ ನೋಡ್ರಿ ನೀನು ಪ್ರಯಾಣ ಮಾಡಬಾರ್ದು ಮನೆಗ್ ಬಾ ತಾತ ನಮ್ ಕೆಲ್ಸ ಮುಗಿಸ್ಕೊಂಡೇ ಬರೋ ಅಪ್ಪ ನಾನಿರ್ಬೇಕು ನೀನಕ್ಕಪ್ಪ ತಂದ್ರ ತಗತ್ಯ ತಾನ್ ಮಾಡೋದು ಉತ್ತಮ ಮಗ ಮಾಡೋದು ಮಧ್ಯಮ ಹಾಳು ಮಾಡೋದು ಹಾಳು ಹೋಗ್ರೋ ಎಲ್ಲಿ ಸೌಕರ್ಯ ಕಿರಿ ಸೌಕರ್ಯ ಮನಿ ಸೌಕರ್ಯ ಬಸ್ ಟೈಮ್ ಆಯ್ತು ಅವ್ರು ಬರಲ್ಲ ನೀವು ಹೋಗ್ರಿ ಇಲ್ಲ ನಾನ್ ಹೋಗೇ ಹೋಗ್ತೀನಿ ತಾತ ಪ್ಲೀಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮರ್ಯಾದೆ ಕಳಿಬೇಡ ಆಕಾಶಕ್ಕೆ ಹಾರಿ ಕಾಮನ್ ಬಿಲ್ ಹಿಡ್ಕೊಂಬ ಅಂದ್ರೆ ಹಿಡ್ಕೊಂಡ್ ಬರ್ತೀನಿ ಈಗ ನಿನ್ ಮನೆ ತೀರ್ಥಹಳ್ಳಿ ಸಾಹುಕಾರ ನಂಜುಂಡಯ್ಯನವರಿಗೆ ವೈಕುಂಠನ ನಮಸ್ಕಾರ ಸ್ವಾಮಿ ನಾನು ನಿಮ್ಮ ಬೆಂಗಳೂರು ಮುರುಕಲ್ಲು ಬಂಗಲೆಯಲ್ಲಿ ಬಾಡಿಗೆಗಿರೋ ಸದ್ಗ್ರಹಸ್ಥ ನಿಮ್ಮ ಮನೆಗೆ ಬಂದು 25 ವರ್ಷದ ಮೇಲಾಯಿತು ನಿಮ್ಮ ದರ್ಶನ ನಮಗಿಲ್ಲ ನನ್ನ ಮುಖ ನೀವು ನೋಡಿಲ್ಲ ಪ್ರತಿ ತಿಂಗಳು ಸರಿಯಾಗಿ ಎಮ್ಮು ಕಳಿಸುತ್ತಿದ್ದೇನೆ ರಸೀತಿ ಬರುತ್ತಿದೆ ಮನೆ ರಿಪೇರಿ ಬಗ್ಗೆ ಎಷ್ಟೋ ಸಲ ಕಾಗದ ಬರೆದಿದ್ದೇನೆ ಯಾವಾಗ ರಿಪೇರಿ ಮಾಡಿಕೊಡಿ ಅಂದ್ರು ನಿಮ್ಮಿಂದ ಬರೋದು ಒಂದೇ ಉತ್ತರ ಮನೆ ಖಾಲಿ ಮಾಡಿ ಅಂತ ಈ ಸಲ ಮಳೆ ಬಂದು ಮನೆ ಕುಸಿದು ಬಿದ್ರೆ ನಾವೆಲ್ಲ ಸಮಾಧಿ ಆಗೋದು ಖಂಡಿತ ಆ ಪಾಪ ನಿಮಗೆ ಕೇಳಿಸ್ಕೊಂಡೇನೋ ಈಗ ಆ ಮನೇನ ರಿಪೇರಿ ಮಾಡಿಸಿ ಆವನಿ ಕೊಡೋದ ಇಲ್ಲ ಖಾಲಿ ಮಾಡಿಸಿ ಕಲ್ಯಾಣ ಮಂಟಪ ಕಟ್ಟಿಸೋದ ಏನ್ ಮಾವ ನೀವು ಇವ್ರ ಆಗೋ ಮೇಲೆ ಕಾಲ್ ಮುರ್ಕೊಂಡು ಕುಣ್ತಾ ಇದ್ದಾಗ ನಂಜುಂಡೇಶ್ವರನಿಗೆ ಹರಕೆ ಹೊತ್ಕೊಂಡಿದ್ದನ ಮರ್ತ್ ಬಿಟ್ರ ಅಯ್ಯೋ ನಾನೆಲ್ಲಮ್ಮ ಮರಿತೀನಿ ಅದನ್ನ ನೀನೊಂದು ಆ ದಡಿಯನ್ ಕೇಳು ಅದನ್ನ ಸುಪುತ್ರ ನಿನ್ ಕಾಲ್ ಸರಿ ಹೋದ್ರೆ ನಂಜುಂಡೇಶ್ವರನ ಹೆಸರಿನಲ್ಲಿ ಕಲ್ಯಾಣ ಮಂಟಪ ಕಟ್ಟಿಸ್ತೀನಿ ಅಂತ ಆರಿಸ್ಕೊಂಡಿದ್ದೆ ಕಣೋ ಹರಕೆಗೆ 12 ವರ್ಷ ಅಂತ ವಾಯಿದೆ ಅಯ್ಯಯ್ಯೋ ಆಗ್ಲೇ 11 ವರ್ಷ ಆಯ್ತು ಈಗ್ಲೂ ಕಲ್ಯಾಣ ಮಂಟಪ ಕಟ್ಟಿಸ್ದೆ ಹೋದ್ರೆ ನಿಮ್ ಕಾಲ್ಗೇನಾದ್ರು ಆದ್ರೆ ಅದ್ ಯಾಕೆ ಆಗೋಡ್ಕತ್ತೆ ಕಲ್ಯಾಣ ಮಂಟಪ ತಾನೆ ಕಟ್ಸಿದ್ರಾಯ್ತು ನಮ್ಮ ಹತ್ರ ದುಡ್ಡಿಲ್ವಾ ಅದಕ್ಕೆ ಬೇಕಾ ಜಾಗ ಇಲ್ವಾ ನಿನ್ನ ಈ ಮಾತು 5 ವರ್ಷದಿಂದ ಹೇಳ್ತಾ ಇದೀಯ ಕಳ್ಳಿಗಿಂತ ನನ್ ಮೀಸೆಲ್ಲ ಉದುರೋಕ್ ಶುರುವಾಯ್ತು ಏನು ಈಗ ಒಳ್ಳೆ ಮಾತಲ್ಲಿ ಹೋಗಿ ಮನೆ ಖಾಲಿ ಮಾಡಿಸ್ತೀಯಾ ಇಲ್ಲ ಅಯ್ಯೋ ನನ್ನ ಮಾತು ಕೇಳಪ್ಪ ನನಗೆ ಪುರುಸತ್ತಾದ್ರೂ ಎಲ್ಲಿದ್ಯಪ್ಪ ನಾಡಿದ್ದು ಇಬ್ರೇಂದ್ರ ಕಾಟ ಅನ್ನೋ ಪುಸ್ತಕ ಬಿಡುಗಡೆ ಮಾಡಬೇಕು ನನ್ನ ಅಮೃತ ಹಸ್ತದಿಂದ ಅಂತ ಒಂದೇ ಸುಮ್ಮನೆ ಕಟ್ಟಿಬಿಟ್ಟಿದ್ದಾರೆ ಮುಂದಿನ ವಾರ ವಾರ ಅನ್ನೋದು ಹುಡುಗ ಅದ್ರ ಮುಂದಿನ ವಾರ ನೆರಳು ಕಟ್ಟಿತು ಅದ್ರ ಮುಂದಿನ ವಾರ ಗಟ್ಟಿ ಮರಿಯವರ ನಿನ್ ಮನೆ ಹಾಳಾಗ ಈ ಮುದುಕನ ಪ್ರಾಣ ಹೋಗೋವರೆಗೂ ನೀನ್ ಯಾವ ಕೆಲ್ಸನು ಮಾಡಲ್ಲ ಅದಕ್ಕೆ ನಾನೇ ಹೋಗ್ತೀನಿ ಅದಿದ್ದು ಇಷ್ಟು ಸಣ್ಣ ವಿಷಯ ಕೇಳ ನೀನ್ ಯಾಕೆ ತಾತ ಎಕ್ಸೈಟ್ ಆಗ್ತೀಯಾ ಸಣ್ಣ ವಿಷಯ ಅಲ್ವೋಪ್ಪ ಇದು ನಿಮ್ಮ ಅಪ್ಪ ಆಸೆ ನನ್ನ ಆಸೆ ನಿನ್ನ ಮದುವೆ ತೀರ್ಥಹಳ್ಳಿ ನಂಜುಂಡೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲೇ ನಡಿಬೇಕು ಅಷ್ಟೇ ತಾನೆ ನಡೆಯುತ್ತೆ ಅನ್ಕೋ ಹೇಗೋ ಎಜುಕೇಶನ್ ಮುಗಿಸ್ಕೊಂಡು ನಾನು ಮನೇಲೇ ಕೂತಿದ್ದೀನಿ ನಾನು ಹೋಗಿ ಆ ಮನೆ ಖಾಲಿ ಮಾಡಿಸ್ತೀನಿ ನನ್ನ ಫ್ರೆಂಡ್ ಒಬ್ರು ಇಂಜಿನಿಯರ್ ಇದ್ದಾರೆ ಅವ್ರ ಕೈಲಿ ಒಳ್ಳೆ ಪ್ಲಾನ್ ಹಾಕಿಸಿ ಕಲ್ಯಾಣ ಮಂಟಪ ಕಟ್ಸ್ಬಿಡ್ತೀನಿ ಸಂತೋಷ ತಾನೆ ಸಂತೋಷಪ್ಪ ಅಷ್ಟು ಮಾಡಿ ಪುಣ್ಯ ಕಟ್ಗಪ್ಪ ಅವನು ಕಟ್ಕೋತಾನೆ ನೀನ್ ಹೋಗಿ ಕೆಲ್ಸಕ್ಕೆ ಬಾರದ ಮಗ ಅನ್ನೋ ಪುಸ್ತಕ ಬಿಡುಗಡೆ ಮಾಡು ಮಾಡ್ಕೊಂಡ್ರು ತೀರ್ಥಹಳ್ಳಿ ಸೌಕರ್ ಮಗ ಶಂಕ್ರು ಅಂತ ಓ ಮನೆ ಓನರ್ ಮಗನ ಹೌದು ಹೊರಗಡೆನೆ ನಿಂತಿದ್ಯಲ್ಪ ಒಳಗ್ ಬಾ ಇರೋ ಬಂದ್ಬಿಟ್ಟೆ ನಮ್ ಮೈಸೂರಿನ ಸಂಪ್ರದಾಯ ಈ ಮನೇಲೆ ಉಸಿರಾಡ್ತಿರೋದು ಮನೆಗ್ ಬಂದವ್ರನ್ನ ಬಾಪ್ಪ ಕೂತ್ಕೊಳಪ್ಪ ಕಾಫಿ ಕುಡಿತೀಯಪ್ಪ ಅಂತ ಕೇಳೋ ಜನ ಎಲ್ಲಿದ್ದಾರೆ ಬಾಪ್ಪ ಒಳಗ್ ಬಾ ನಡೀರಿ ನಡೀರಿ ಕೂತ್ಕೊಳಪ್ಪ ಇಲ್ಲಿ ವೈಕುಂಠಯ್ಯ ಅಂತ ನನ್ ಮಗ
ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವನು ಸೊಸೆ ಮೊಮ್ಮಗಳೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ನಾಳೆನೆ ಬರೋದು. ಅಯ್ಯೋ ನಿಂತೆ ಇದೆಯಲ್ಲಪ್ಪ, ಕೂತ್ಕೋ ಸ್ವಲ್ಪ ಕಾಫಿ ತಗೊಂಡ್ಬರ್ತೀನಿ. ಪದ್ಮಿನಿ ಇಲ್ಲೇ ಇದ್ದಾಳೆ. ಓಹೋ, ಬಂದ ಕೆಲಸ ತುಂಬಾ ಕಷ್ಟ. ಶಂಕರ, ಶಕ್ತಿಗಿಂತ ಯುಕ್ತಿ ಮುಖ್ಯ, ಹುಷಾರ ಹೆಜ್ಜೆ ಇಡು. ಏನಪ್ಪ ನೋಡ್ತಾ ಇದೀಯಾ? ಆ ಈ ಫೋಟೋ ಇರೋದು ನನ್ ಮೊಮ್ಮಗಳು ಸುಧಾ ಅಂತ, ಒಲೇ ಜಾಣೆ. ಇಲ್ಲೇ ಡ್ಯಾನ್ಸ್ ಸ್ಕೂಲ್ ಅಲ್ಲಿ ಮೇಡಮ್ ಆಗಿದ್ದಾಳೆ. ಹಾಡ್ತಾಳೆ, ಕುಣಿತಾಳೆ, ಅಡಿಗೆ ಮಾಡ್ತಾಳೆ, ಕಸೂತಿ ಕೆಲಸನೂ ಮಾಡ್ತಾಳೆ. ಸಕಲಕಲಾ ಪ್ರವೀಣೆ. ಹಾಗೆ ಅನ್ಕೋಪ್ಪ, ಈ ಮನೆಗೆ ಯಜಮಾನ್ತಿ ಯಜಮಾನ ಎಲ್ಲ ಅವಳೆ. ನಮ್ ಸಂಸಾರ ನಡೆಸ್ತಾ ಇರೋದೇ ಅವಳು. ಮುಖ ನೋಡಿದ್ರೆ ಸಾಕು, ಕೆಪಾಸಿಟಿ ಅರ್ಥವಾಗೋಗುತ್ತೆ. ತಗೋಪ್ಪ. ಕಾಫಿ ಕಣಪ್ಪ, ಕಚ್ಕೊಂಡೆ ಕುಡಿ ಪರವಾಗಿಲ್ಲ. ಇಲ್ಲ, ನನಗೆ ಹೀಗೆ ಕುಡಿದೆ ಅಭ್ಯಾಸ. ಅಯ್ಯೋ ಅಯ್ಯೋ, ಏನಪ್ಪ ಇದೆಲ್ಲ? ನಿಮ್ಮನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ನಮ್ಮ ಅಜ್ಜಿ ನೋಡ್ದ ಹಾಗಾಗತ್ತೆ. ಎಷ್ಟು ದೊಡ್ಡ ಗುಣ ಅಪ್ಪ ನಿಮ್ದು. ಅದ್ ಸರಿ, ನಿಮ್ ಮನೆಯವ್ರು ನಾಳೆ ಬರ್ತಾರೆ ಅಂತಿದೀರ. ನಾನು ಸಂಪ್ರದಾಯಸ್ಥರ ಕುಟುಂಬದವನು. ಈ ಊರಲ್ಲಿ ನನಗೆ ಬಂಧು ಬಳಗ ಯಾರೂ ಇಲ್ಲ. ಹೋಟ್ಲ್ ನೀರು ಬೇರೆ ಕುಡಿಯೋದಿಲ್ಲ. ನಾಳೆ ತನಕ ಎಲ್ಲಿರೋದು, ಏನ್ ಮಾಡೋದು? ಅದಕ್ಕೆ ಯೋಚನೆ ಮಾಡ್ತೀಯಾ? ನಿಮ್ ಮನೆನೇ ಇರ್ಬೇಕಾದ್ರೆ ಇಲ್ಲೇ ಇರಬಹುದಲ್ಲ, ಬೇರೆ ಕಡೆ ಯಾಕೆ ಇರ್ಬೇಕು? ನಾನು ಮಳಿಲ್ಲೇ ಅಡಿಗೆ ಮಾಡ್ಬಿಡಿಸ್ತೀನಿ. ಅಯ್ಯಯ್ಯೋ, ನಿಮಗ್ ತೊಂದರೆ ಕೊಡ್ಬೇಕು ಅಂದ್ರೆ ನನಗ್ ತುಂಬಾ ಸಂಕೋಚ ಆಗುತ್ತೆ. ಸಂಕೋಚ ಯಾಕಪ್ಪ, ನೀನು ನಮ್ಮನೆ ಹುಡುಗ ಇದ್ದ ಹಾಗೆ. ಸ್ನಾನ ಆಯ್ತಾ? ಸ್ನಾನ ಸಂಧ್ಯಾ ವಂದನೆಲ್ಲ ಕೆಂಪ ಬುದಿಕೆರೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ. ರೂಮ್ ಎಲ್ಲಿದೆ? ಮಾಡಿ ಮೇಲಿದೆ, ಬಾಪ ತೋರಿಸ್ತೀನಿ. ಬಾಪ, ತೀರ್ಥಹಳ್ಳಿ ಸಾಹುಕಾರರು ಎಷ್ಟು ಪುಣ್ಯವಂತರಪ್ಪ. ಪುಣ್ಯವಂತರ? ಅದ್ ಹೇಗೆ? ಅವ್ರಿಗೂ ಒಂದಿಷ್ಟು ಗರ್ವ ಇಲ್ಲ, ನಿನಗೂ ಒಂದಿಷ್ಟು ಗರ್ವ ಇಲ್ಲ. ನೀನ್ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಸಂತೋಷ ಆಗುತ್ತಪ್ಪ. ಅದ್ ಸರಿ, ನನ್ ರೂಮ್ ಎಲ್ಲಿದೆ? ಇದೇ ಮೆಟ್ಲು. ತಗೋಪ್ಪ ಬೀಗದ ಕೈ. ಇದು ಬಚ್ಚನ ಮನೆ. ಬಚ್ಚನ ಮನೆ ಅಂತೀರಾ? ಬಾಗಿಲಿಗೆ ಏನೋ ಸರಿಯಾಗಿಲ್ಲ. ಏನಪ್ಪ ಮಾಡೋದು, ಬಾಗ್ಲೆಲ್ಲ ಮುರಿದೋಗಿದೆ, ರಿಪೇರಿ ಮಾಡಿಲ್ಲ, ಮನೆಗೆ ಸುಣ್ಣ ಬಣ್ಣ. ಸರಿ ಸರಿ, ನಾನು ಬಂದಿದ್ದೀನಲ್ಲ, ಮನೆ ಬಾಗ್ಲು ಸಂಸಾರ ಎಲ್ಲ ರಿಪೇರಿ ಮಾಡ್ಬಿಡ್ತೀನಿ, ನಾನು ಬರ್ತೀನಿ. ರೂಮ್ ಬಾಗ್ಲು ಸರಿಯಾಗಿದೆ ತಾನೆ? ಸರಿಯಾಗಿದೆ. ನನಗೆ ಗೊತ್ತು. ಪಂಜರಂಗಿ ಬಂದ್ಬಿಟ್ರು. ಬಿಡೋ ಅಜ್ಜಿ, ಅಯ್ಯೋ ಬಿಡೋ ಬಿಡೋ ಅಜ್ಜಿ.
ಅಯ್ಯೋ ಅಜ್ಜಿ, ನಿನಗೆ ಗೊತ್ತಿಲ್ಲ ಈ ಒಂದು ಮೋಸ ವೇಷ. ಮದ್ವೆ ಮನೆಗೆ ನುಗ್ಗಿ ಎಷ್ಟು ಗಲಾಟೆ ಮಾಡ್ತಾ ಗೊತ್ತಾ? ಅಯ್ಯೋ, ಇವನು ನಮ್ಮನೆ ಓನರ್ ಮಗ ಕಣಮ್ಮ. ಓನರ್ ಮಗ ಆದ ತಕ್ಷಣ ಬಚ್ಚನ ಮನೆ ಒಳಗೆ ಬಚ್ಚಿಟ್ಕೊಂಡಿರ್ಬೇಕಾ? ಯಾರೇ ಬಚ್ಚಿಟ್ಕೊಂಡಿದ್ರು? ನನ್ ಪಾಡಿಗೆ ನಾನು ಸ್ನಾನ ಮಾಡ್ತಿದ್ದೆ, ನೀನ್ ಯಾಕೆ ಒಳಗೊಂದೆ ಟಿಕ್ನಾಸಿ? ನನಗೇನು ಗೊತ್ತು ಬೇತಾಳ, ನೀನ್ ಇಲ್ಲಿ ಸ್ನಾನ ಮಾಡ್ತಾ ಇದ್ದೀಯ ಅಂತ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಮರ್ಯಾದಸ್ತ್ರ ಮನೆ ಹುಡುಗ. ತಿಳ್ಕೊಳೆ ಬಜಾರಿ, ಮರ್ಯಾದೆ ಕೊಟ್ಟು ಮಾತಾಡು. ಅಯ್ಯೋ, ನೀನ್ ಬಾರೆ, ನೀನು ಹೋಗಪ್ಪ ಸ್ನಾನ ಮಾಡು, ನೀನ್ ಆಮೇಲೆ ನೋಡ್ಕೋತೀನಿ. ಅಂದ್ರೆ ನೀವು ಮನೆ ಖಾಲಿ ಮಾಡಿ ಅಂತ ಹೇಳಕ್ ಬಂದಿದ್ದೀರಾ? ಹೌದು. ಇಂಪಾಸಿಬಲ್. ಅದು ಹೇಗ್ರಿ ಖಾಲಿ ಮಾಡಿಸ್ತೀರಾ? ಹೇಗ್ರಿ ಅಲ್ಲ, ಈ ಮನೆ ನಮ್ದು, ನಮ್ ತಾತ ಕಟ್ಸಿದ್ದು. ನೀವಿಲ್ಲಿ ಬಾಡಿಗೆದ್ರ ಅಷ್ಟೇ, ನಿಮ್ ಬಾಡಿಗೆ ಬೇಡ, ಹೋಗು ಅಂತಿದ್ದೀರಿ, ಹೋಗ್ಬೇಕು. ಇದು ನಿಮ್ಮ ತಾತನ ಕಾಲ ಅಲ್ಲ ಸ್ವಾಮಿ, ಮನೆ ಬಿಡೋ ಅಂದ ತಕ್ಷಣ ಬಿಡೋಕೆ. ಈ ಮನೆ ಬಿಡಿಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ನನಗೆ ಡಾನ್ಸ್ ಸ್ಕೂಲ್ ಹೋಗೋಕೆ ಎಷ್ಟು ಹತ್ರವಾಗಿದೆ ಈ ಮನೆ ಗೊತ್ತಾ? ನಾಲ್ಕು ಹೆಜ್ಜೆ ಇಟ್ರೆ ಮಾರ್ಕೆಟ್ ರೇಷನ್ ಅಂಗಡಿ ಎಲ್ಲ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ನನಗೆ ಬಾರ್ ಇದೆ. ನೀನು ಬಾರ್ ಇಷ್ಟು ಬೆಂಕಿ ಹಾಕ, ಹರಿಕತೆ ಗಿರಿಕತೆ ಅಂತ ಹೋಗೋದಿಕ್ಕೆ ಅನುಕೂಲವಾಗಿದೆ. ಅಜ್ಜಿ, ನಿಮ್ಮನ್ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋ ಭಾವನೆ ನನಗಿಲ್ಲ. ಎಷ್ಟೋ ಜನ ಬಂದು 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ, ಜಾಗ ಕೊಡಿ, ಫ್ಲಾಟ್ಸ್ ಕಟ್ಸ್ಬೇಕು ಅಂತ ಕೇಳಿದ್ರು, ಕೊಡ್ಲಿಲ್ಲ. ದುಡ್ಡುಗೋಸ್ಕರ ಆಸೆ ಪಡೋ ಜನ ಅಲ್ಲ ನಾವು. ನಮ್ ತಾತ ನಮ್ಮ ಅಪ್ಪನಿಗೋಸ್ಕರ ಇಲ್ಲೊಂದ್ ಕಲ್ಯಾಣ ಮಂಟಪ ಕಟ್ಸ್ಬೇಕು ಅಂತ ಹರ್ಸ್ಕೊಂಡಿದ್ದಾರೆ. ಈ ಕಲ್ಯಾಣ ಮಂಟಪದಲ್ಲೇ ನನ್ನ ಮದುವೆ ಮಾಡ್ಬೇಕು ಅಂತ ಅವ್ರ ಆಸೆ. ಚೆನ್ನಾಗಿ ಹೆಣಿತೀರ ಕಥೆನ. ಸರಿ, ನನಗೂ ಒಂದ್ ಹರಕೆ ಇದೆ. ಈ ಮನೆ ಬಿಟ್ರೆ ನೆಕ್ಸ್ಟ್ ಹೋಗೋದು ಪಕ್ಕದಲ್ಲಿರೋ 5 ಲಕ್ಷ ರೂಪಾಯಿ ಫ್ಲಾಟ್ ಗೆ. 5 ಲಕ್ಷ ಕೊಡಿ, ಈ ಮುರುಕಲ್ ಮನೆ ಬಿಟ್ಟು ಮಾಡರ್ನ್ ಫ್ಲಾಟ್ ಹೋಗ್ತೀವಿ. ಪರವಾಗಿಲ್ಲ, ನೀನು ಆಚೀಚೆಗ್ ಬಂದ ಈಚೀಚೆಗ್ ಬಂದ ಒತ್ತರ್ಸ್ಕೊಂಡ್ ಬಂದ ಒಲೆ ಮುಂದಕ್ಕೆ ಅನ್ನೋ ಹಾಗಾಯ್ತು. ಒತ್ತರ್ಸ್ಕೊಂಡ್ ಬಂದಿರೋದು ನೀನು, ನಾವ್ ಖಾಲಿ ಮಾಡಲ್ಲ. ಏನ್ ಮಾಡ್ತೀಯಾ? ನೀವ್ ಖಾಲಿ ಮಾಡೋ ತನಕ ನಾನು ಮನೆಗೆ ಹೋಗಲ್ಲ. ಹೇಗ್ ಹೋಗಲ್ವೋ ನಾನು ನೋಡ್ತೀನಿ. ನೀನ್ ಹೇಗ್ ಹೋಗ್ತೀಯ ಅಂತ ನಾನು ತೋರಿಸ್ತೀನಿ. ನೀನು ಗಂಡ್ಸಾಗಿದ್ರೆ ಆ ಕೆಲಸ ಮಾಡಿ ತೋರಿಸು. ಈ ಪಂಚರಂಗಿ ಪದ್ಮಿನಿ ನಿನ್ ಗಂಡಸ್ತನಕ್ಕೆ ಸವಾಲ್ ಹಾಕ್ತಿದ್ದಾಳೆ. ಶಕ್ತಿಗಿಂತ ಯುಕ್ತಿ ಮುಖ್ಯ, ಹುಷಾರಾಗಿ ಹೆಜ್ಜೆ ಇಡು. ಲೇ, ನಾನು ಎಂಥ ಗಂಡಸನ ನಿನಗೆ ತೋರಿಸ್ತೀನಿ ಕಣೆ. ಕಣೆ ಅಂತೇನು ನನ್ನ? ನೀನ್ ಸುಮ್ಮನೆ ಇದೆ ಮಾತಾಡ್ಬೇಡ. ನೀನ್ ಸುಮ್ಮನೆ ರಜಿ, ನಿಂದೆ ತಪ್ಪು. ಹೋಗಿ ಹೋಗಿ ಇವನ ಮನೆಯೊಳಗೆ ಸೇರ್ಸ್ಕೊಂಡಿದ್ಯಲ್ಲ, ಇವನು ಆರ್ಡಿನರಿ ಅಲ್ಲ, ಡೇಂಜರಸ್ ಫೆಲೋ, ಡೈನಮೈಟ್ ಇದ್ದ ಹಾಗೆ. ಹೌದು ಕಣೆ, ಬರೀ ಡೈನಮೈಟ್ ಅಲ್ಲ, ಬಾಂಬ್, ಆಟಮ್ ಬಾಂಬ್. Thank you.
ಬಾಪ ಇಲ್ಲಿ ಅಮ್ಮ ನಿಂತ್ಕೋ ನಿಂತ್ಕೋ ಅಮ್ಮ ಅಮ್ಮ ಬೇಗ ಬಾ ಇಲ್ಲಿ ಸುಧಾ ಏನಾಯ್ತು ಏನ್ರಿ ಏನ್ ಮಾಡಿದ್ರಿ ಏನಮ್ಮ ಕೈ ತೆಗಿ ನನ್ನ ಚೆಕ್ ಮಾಡ್ತೀಯಾ ಸ್ವಲ್ಪ ಸುಮ್ಮನಿದ್ರೆ ಮರ್ಯಾದೆ ಉಳಿಯುತ್ತೆ ಗಲಾಟೆ ಮಾಡ್ಬೇಡ ಕೈ ತೆಗಿ ನನ್ನ ಕಳ್ಳ ಅಂತ ಕೈ ತೆಗಿ ಏನಿದು ಮಾತಾಡಪ್ಪ ಅದು ಬೆಳ್ಳಿ ಪಂಚಪಾತ್ರ ಉದ್ಧರಣೆ ಯಾಕೆ ತಗೊಂಡೆ ಯಾಕೆ ತಗೊಂಡೆ ತೀರ್ಥ ತಗೊಂಡಲ್ಲ ಮರ್ತು ಬಿಟ್ಟ ಅದನ್ನ ಜೇಲ್ ಈ ಬುದ್ಧಿ ಬಿಟ್ಟಿಲ್ವೇನಪ್ಪ ಅಲ್ಲ ರೀ ಈ ಹುಡುಗಿ ಸಂಪಾದನೆ ಮಾಡಿ ನಮ್ಮನ್ನೆಲ್ಲ ಸಾಕ್ತಿದ್ದಾಳೆ ಆ ಜ್ಞಾನನಾದ್ರೂ ಬೇಡ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ಗಂಡ ಹುಟ್ಟಿದ ಮೇಲೆ ನಾಚಿಕೆ ಪಟ್ಕೊಂಡ್ರೆ ಆಗತ್ತೆ ಸುಧಾ ನೀನ್ ಇಷ್ಟ ಆಗ್ಲಿ ನನ್ನ ಮಗಳಲ್ವೇನಮ್ಮ ಏನೋ ತಪ್ಪು ಮಾಡ್ಬಿಟ್ಟೆ ಹೋಗ್ಲಿ ಒಂದಷ್ಟು ದುಡ್ಡು ಕೊಡಮ್ಮ ಯಾಕೆ ಬೇಕು ದುಡ್ಡು ಚಪ್ಪಲಿ ತಗೋಬೇಕು ದುಡ್ಡು ಕೊಡಮ್ಮ ಹೋದ ತಿಂಗಳು ಚಪ್ಪಲಿಗೆ ಅಂತ ದುಡ್ಡು ಕೊಟ್ಟಲ್ಲ ಏನ್ ಮಾಡಿದ್ರಿ ಹೋದ ತಿಂಗಳ ವಿಚಾರ ಹೋದ ತಿಂಗಳಿಗೆ ಆಯ್ತು ಈ ತಿಂಗಳ ವಿಚಾರ ಈ ತಿಂಗಳಿಗೆ ದುಡ್ಡು ಕೊಡಮ್ಮ ನಾನು ಸತ್ರು ಚಪ್ಪಲಿಗೆ ದುಡ್ಡು ಕೊಡಲ್ಲ ಏ ಸುಧಾ ಏ ಸುಧಾ ಎಲ್ಲ ನನ್ನ ಕಾಚಾರ ಕರ್ಮ ಕರ್ಮ ನೀ ಯಜಮಾನ್ರೆ ಬನ್ನಿ ಇಲ್ಲಿ ಏನಪ್ಪ ಹೋಗಿ ಹೋಗಿ ನಿಮ್ ಮಗಳ ಕೈ ರುಗಿಸ್ಕೊತಿರಲ್ಲ ಅಪ್ಪನಿಗೆ ಚಪ್ಪಲಿ ಕೊಡಿಸೋ ಯೋಗ್ಯತೆ ಇಲ್ದಿರೋಣ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕು ಏನಂತೀರಾ ಹೌದಪ್ಪ ಇಂಥವಳು ಜನ್ಮ ಕೊಟ್ನಲ್ಲ ನನ್ನ ಬುದ್ಧಿಗೆ ಚಪ್ಪಲಿ ತಗೊಂಡು ಹೊಡ್ಕೋಬೇಕು ಮೊದಲು ಚಪ್ಪಲಿ ಕೊಡ್ತೀನಿ ಆಮೇಲೆ ಹೊಡ್ಕೊಳ್ಳುತ್ತೆ ಬನ್ನಿ ಏ ಶಂಕರ್ ಶಂಕರ್ ನಂಗೆ ಚಪ್ಪಲಿ ಬೇಡಪ್ಪ ಚಪ್ಪಲಿ ಬೇಕು ಅಂದಿದ್ದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು ಚಪ್ಪಲಿ ಬದಲು ಅದ್ರ ದುಡ್ಡು ಕೊಟ್ಬಿಡಪ್ಪ ದುಡ್ಡು ಯಾಕೆ ದಾಹ ಕಣಪ್ಪ ಓ ಅರ್ಥವಾಯ್ತು ದಾಹ ಏನು ಅಂತ ಮೊದಲು ಚಪ್ಪಲಿ ತಗೊಳ್ಳಿ ಆಮೇಲೆ ದಾಹ ತಿರುತ್ತೀನಿ ಎಲ್ಲಾದ್ರೂ ಉಂಟ ಮನೆ ಹಾಳಾಗೋಗ್ಬಿಡ್ತದ ಅಷ್ಟೇ ಮೊದ್ಲು ಅವನ ಆಚೆಗೆ ತಳಿಸು ಆಮೇಲೆ ಅವ್ರ ಕೇಸ್ ಆಗ್ತದೆ ಏನಂತ
ಮನೆ ಖಾಲಿ ಮಾಡಿ ಅಂತ. ಆಗ ನಾನು ಆ ಕೇಸನ್ನ ತಗೊಂಡು ಮಾರ್ಚಿದ ಎಳದಾಕಲ್ವಾ, ಆಗ ಎಳದಾಕ್ತೀನಿ ಅಂದ್ರೆ ಸುಮಾರು 20 ವರ್ಷ ನೀನು ಆರಾಮಾಗಿರ್ಬೋದು. ಅಷ್ಟೊತ್ತಿಗೆ ನೀನು ಮುದುಕಿ ಆಗಿರ್ತೀಯ. ನಿನ್ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಯಾರೋ ಈ ಕೇಸ್ ನಡ್ಸ್ಕೊಂಡ್ತಾರೆ. ಆದಾಗ ಐಡಿಯಾ ಏನೋ ಚೆನ್ನಾಗಿದೆ. ಅವನ ಮನೆಯಿಂದ ಹೊರಗೆ ಹಾಕ್ಸೋದ್ ಹೇಗೆ? ತುಂಬಾ ಜೋರಾಗಿದ್ದಾನೆ, ಮನೆ ಹಾಳ. ಸಮಾಧಾನ ಭೇದ ದಂಡ ಅಂತ ಇದೆ. ಸಮಾಧಾನ ಭೇದ ನಡೀಲಿಲ್ಲ, ಉಳಿದಿರೋದು ಯಾವ್ದು? ದಂಡ ಮುಂದಿಸಿಕೊಂಡು ಭವಿ. ಕರೆಕ್ಟ್. ಆದ್ರೆ ನಾನು ಹೆಂಗ್ಸು, ನಿಂತ್ಕೊಂಡು ಅವನ ಹೊಡಿಯೋಕಾಗತ್ತಾ? ಆಚೆ ತಳ್ಳೋಕಾಗತ್ತಾ? ನೀನ್ ತಳ್ಳಬೇಡಮ್ಮ. ಮಾಮೂಲ್ ಪೇಟಿನಲ್ಲಿ ಮುದ್ದಾಂತ ಪ್ರೌಢಿ ಇದ್ದಾನೆ, ಅವನ್ ನನಗೆ ಚೆನ್ನಾಗಿ ಗೊತ್ತು. ಈಗ ತಾನೆ ಜೈಲಿಂದ ಹೊರಗೆ ಬಂದಿದ್ದಾನೆ. ಅವನ್ ಕೈನ ಸ್ವಲ್ಪ ಬೆಚ್ಚಗ್ ಮಾಡಿದ್ರೆ ಸಾಕು, ಅವನ್ ಚೆನ್ನಾಗ್ ಪಡೆದು ಆಚೆಗ್ ತಳ್ತಾನೆ. ಆಮೇಲೆ ನಾ ದುಡ್ಕೋತೀನಿ. ಓಕೆನಾ? ಓಕೆ. ಮಾಮೂಲ್ ಪೇಟೆ ಮುದ್ದಾನ ಅಳಸಿಗೆ ಸರಿ ಹೇಳಿದ್ಮೇಲೆ ದೂಸರ ಮಾತೆ ಎಲ್ಲ ಒಪ್ಕೊಂಡ್ಬಿಡ್ತಾನೆ. ನಿನ್ನ ಹೌದೇನೋ, ನಿಜವಾಗ್ಲೂ ನನಗೆ ಕೇಳಿಸ್ಲಿಲ್ಲ. ಹಿಂದ್ಗಡೆ ಹುಡುಗಿನ ತಗೊಂಡು ಕೂತಿರುವಾಗ ನನಕೂ ಕೇಳಿಸುತ್ತಾ? ಮದುವೆನಾದ್ರೂ ಫಿಕ್ಸ್ ಆಗಿದೆಯೇನೋ? ಇಲ್ವೋ, ಇನ್ನು ಲವ್ ಸ್ಟೇಜ್ ಅಲ್ಲಿ ಇದೀನಿ. ನಿನಗೆ ಹೇಳ್ದೆ ಮದುವೆ ಆಗ್ತೀನೇನಾ? ಸದ್ಯ ಅಷ್ಟಾದ್ರೂ ಪ್ರೀತಿ ಇಟ್ಕೊಂಡಿದ್ಯಲ್ಲ. ಅದ್ ಸರಿ. ಏನು ತೀರ್ಥಳ್ಳಿ ಮರೆ ಸಾವುಕಾರರು ಈ ಊರಿಗೆ ಬಂದಿದ್ದೇಕೆ? ಏನೂ ಇಲ್ಲ, ಇಲ್ಲೊಂದ್ ಮನೆ ಇದೆ ನಮ್ದು, ಅಲ್ಲೊಂದ್ ಕಲ್ಯಾಣ ಮಂಟಪ ಕಟ್ಟಿಸ್ಬೇಕು ಅಂತ ನಮ್ ತಾತನ ಆಸೆ. ಬಾಡಿಗೆಗಿರೋರು ಮನೆ ಖಾಲಿ ಮಾಡಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ನಿನಗೆ ಮಾಮೂಲ್ ಪೇಟೆ ಮುದ್ದಾ ಗೊತ್ತಾ? ನಮ್ ಲಿಸ್ಟ್ ನಲ್ಲಿರೋ ರೌಡಿಗಳು ನನಗೆ ಗೊತ್ತಿರಲ್ವಾ? ಚೆನ್ನಾಗ್ ಗೊತ್ತು. ಏನ್ ವಿಷಯ? ಅವನ್ನ ನನಗೆ ಪರಿಚಯ ಮಾಡ್ಕೊಡ್ಬೇಕಲ್ಲ. ರೌಡಿ ಹತ್ರ ನಿನಗೇನೋ ಕೆಲ್ಸ, ಅಲ್ಲೇ ಇರೋ ಸ್ವಾರಸ್ಯ. ಯಾವಾಗ್ಲೇ ಅವ್ರ ಜಿಗೆ ಬೆಳೆಸಿದ್ದ ಈ ಮುದ್ದನ್ನೇ ಮಾಮೂಲಿ ವಸೂಲಿ ಮಾಡ್ಬೇಡ ಅಂತ ಹೇಳೋಕೆ ಎಷ್ಟೋ ಸೊಕ್ಕು ನನ್ನ ಮಗನಿಗೆ. ಚಿಕ್ಕಪೇಟೆ ಚಿಕ್ಕಂದ ಅಚ್ಚಿಂದಿ ಮಾಡಿದೆ, ಅಕ್ಕಿಪೇಟೆ ಕೆಂಚನ್ನ ಕುಯ್ದು ಬಿಸಾಕಿದ್ದೀನಿ. ಕೊಟ್ಟಿದ್ಯೋ ಆಚೆ ಬಾರು ಸೀಗೆ ಬೇಲಿ ಸಿದ್ಧ. ಇದು ವ್ಯಾಪಾರ ಆಗಲ್ಲ, ವ್ಯಾಪಾರ ಆಗಲ್ಲ. ಹೀಗೆ ಬೇಲಿ ಸಿದ್ಧ.
ಪೇಟಣ್ಣ. ನಮಸ್ಕಾರ. ಯಾವನೇ ಅಣ್ಣ? ಏನ ಮಾಡಿ ವಿಷಯ? ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ಬಂದೆ. ಚಿಲ್ರೆ ಪಲ್ರೆ ಕೆಲಸ ಇದ್ರೆ ಮೊದಲೇ ತಿಂದ ಮುದ್ದಂತ ಹೋಗ್, ದೊಡ್ಡ ಕೆಲಸ ಇದ್ರೆ ನನ್ ತಬ್ಬ. ದೊಡ್ಡ ಕೆಲಸನೇ, ಅದಕ್ಕೆ ನಿಮ್ಮ ಹತ್ರನೇ ಬಂದಿದ್ದು. ಕೈ ತೆಗಿಬೇಕಾ, ಕಾಲ್ ತೆಗಿಬೇಕಾ, ಸೊಂಟ ಮುರಿಬೇಕಾ, ಇಲ್ಲ ಕೇಳ್ ಕಲಾಸ್ ಮಾಡ್ಬೇಕಾ? ಅಯ್ಯೋ, ಅಂದ ಕೆಲಸ ಮಾಡ್ಬೇಡಿ. ಒಬ್ಬ ಪುಂಡ ಬಂದು ನಮ್ ಮನೇಲಿ ಸೇರ್ಕೊಂಡಿದ್ದಾನೆ, ಅವನ್ನ ಹೆದರ್ಸಿ ಹೊರಗಡೆ ಓಡಿಸ್ಬೇಕು ಅಷ್ಟೇ. ಜನಾವನ ನಿನ್ನಂತ ಚಂದುಳ್ಳಿ ಜನವೆನ ಗೋಳಾಡಿಸ್ತಾನೆ ಅಂದ್ರೆ ಸಿದ್ಧ ಸುಮ್ಕಿರ್ತಾನ? ಆಡಾನೇ ಬೇಡ. ನಿನ್ ಮುಖ ನೋಡ್ತಿದ್ರೆ ಸಾಕು ಚಿನ್ನ. ಅಡ್ರೆಸ್ ಕೊಟ್ಟೋಗು, ನಾಳೆ ಸಂಜೆ 7 ಗಂಟೆಗೆ ಬರ್ತೀನಿ. ನಾಳೆ ಸಂಜೆ 7 ಗಂಟೆಗೆ ಮರಿಬೇಡಿ. ಏನೇ ಸುಧಾ, ಏನ್ ಇವತ್ ಬಹಳ ಖುಷಿಯಾಗಿರೋ ಕಾಣ್ತಿದ್ಯಲ್ಲ? ಇನ್ಮೇಲೆ ಯಾವಾಗ್ಲೂ ಹೀಗೇನೆ ಖುಷಿ. ಅದೇನ್ ವಿಷಯ? ಎಲ್ಲ ಆಮೇಲೆ ಗೊತ್ತಾಗುತ್ತೆ, ನಾವು ಆಮೇಲೆ ತಿಳ್ಕೊತೀವಿ. ಎಷ್ಟೊತ್ತು ಬರ್ತಾನವನು? ಎಷ್ಟೊತ್ತು ಬಂದ್ರೆ ನಿನಗೇನು? ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ನೀ ಪರ್ಮಿಷನ್ ಕೊಟ್ರೆ ಹೊರಗಡೆ ಹೋಗಿ ಸ್ವಲ್ಪ ತೀರ್ಥ ಹಾಕಾವನು ಬಿಡ್ತೀನಿ. ನಿನಗ್ ಕೈ ಮುಗಿತೀನಿ. ತೀರ್ಥ ಹಾಕೊಂಡ್ ಬಂದು ಎಲ್ಲ ಕೆಲ್ಸನ ಹಾಳು ಮಾಡ್ಬಿಡ್ಬೇಡ. ದಯವಿಟ್ಟು ಸುಮ್ನಿರು ಅಲ್ರಿ, ಇಷ್ಟು ವಯಸ್ಸಾದ್ರು ಹೀಗೆ ಯಾಕ್ರೆ ಆಗ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ನಾಯಿಗೆ ವಯಸ್ಸಾದ್ರೆ ಅಜ್ಜ ಅನ್ಸ್ಕೊಳುತ್ತಾ? ಅಬ್ಬಾ, ಒಬ್ರಿಗಾದ್ರೂ ನನ್ ಕಂಡ್ರೆ ಮರ್ಯಾದೆ ಇಲ್ಲ. ಈ ಸೀಗೆ ಬೇರೆ ಸಿಂದು ಠೇಮ್ ಅಂದ್ರೆ ಠೇಮ್. ಮಾತ ಆಮೇಲೆ, ಮೊದ್ಲು ಕೆಲಸ ಮುಗಿಸ್ಕೊಡು. ನಾನ್ ಬಂದ್ರೆ ಕೆಲಸ ಮುಗಿಸ್ತೇ ಹೋಯ್ತೀನಿ ಚಿನ್ನ. ಅಯ್ಯಯ್ಯ, ಇದ್ಯಾಕೆ ಮುಟ್ಟಿದ್ರೆ ಮುನಿಯಂಗಾಡ್ತೀನಿ ನೀನು? ಸರಿ ಬಿಡು, ಡ್ಯೂಟಿ ಮೇಲೆ ಬಂದಿವ್ನಿ, ಕೆಲಸ ಮುಗಿದ್ಮೇಲೆ ನೀನು ವಿಚಾರಿಸ್ಕೊತೀನಿ. ಎಲ್ಲವನ್ನ ಬಾಲ್ಟಿ ಬಾ, ತೋರಿಸ್ತೀನಿ ನಡಿ, ನೋಡ್ತೀನಿ. ಅಲ್ಲಿದ್ದಾನೆ. ಸೇರ್ಕೊಂಡು ನಮ್ ಹುಡುಗಿನ ಎದುರಿಸ್ತಿಯಾ? ಇದು ನನ್ ಮನೆ ಕಣ, ನಿನ್ ಹುಡುಗಿನ ಒಂದು ಆಚೆ ಕೊಡಿಸ್ತೀನಿ. ನೀನ್ ಯಾವನ ಕೇಳಕ್ಕೆ? ಎಲ್ಲ ನನ್ ಮಗನೆ, ಒಳ್ಳೆ ಮಾತಿಂದ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲಿದ್ರೆ ಇಟ್ಟಿನ ನೋಡು ಕೂಸ. ನೀನ್ ಅದನ್ನ ಕೂಸ ಕೊಡಕ್ ಮುಂಚೆ ನಾನು ನಿನಗೆ ತಿಳಿಸ್ತೀನಿ ನೋಡು ಕೂಸ. ಇನ್ ತಡ್ಕೊಳಕಾಗಿಲ್ಲ, ತಕೋ ನನ್ ಮಗನೇ ಶಾಂಪಲ್ ಕತ್ರಿ ಏಟ. ಗೊತ್ತಿಲ್ಲ ತಪ್ಪನ್ ಮಾಡಿ
ರಕ್ತದ ಕಲೆ ಕೂಡ ಕಾಣದಾಗ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀನಿ. ಅಯ್ಯೋ ನಿನ್ ಕೈ ಮುಗಿತೀನಿ ಕಣು, ನಿನ್ ತಮ್ಮ ಕಣು, ಮೊದ್ಲ ಹೆಣ ಸಾಕ್ಸು. ಸರಿ ಸರಿ, ಪಾರ್ಟಿನ ಪ್ಯಾಕಪ್ ಮಾಡ್ಕೊಂಡ್ಬಿಡ್ತೀನಿ ತಾಳು. ಅಯ್ಯೋ ಕೊಲೆ ಕೊಲೆ ಮತ್ತೆ ಮಾತಾಡ್ರಿ. ಕೊಲೆ ಕೊಲೆ, ನನಗೆ ಗುಂಡಾಕ್ಲೇಬೇಕು. ನಿಮ್ ಗುಂಡಾಕ್ಸೋದು ಒಂದೇ, ಅಲ್ಲಿ ರೆಡಿ ನ್ಯೂಸ್ ಕೊಡೋದು ಒಂದೇ. ಅಯ್ಯೋ ನೀವೆಲ್ಲ ಸ್ವಲ್ಪ ಸುಮ್ಮನಿದ್ದೀರಾ? ಏನ್ ಬಾರಣಪ್ಪ ಈ ಪಾರ್ಟಿ. ನಾಳೆ ಬಿಟ್ಬಾಡವ. ಏನು ಸುಧಾ, ವಿಕ್ರಮ ಬೇತಾಳನ್ನು ಹೊತ್ಕೊಂಡು ಹೋದಾಗ ಹೋಗ್ತಿದ್ದಾನಲ್ಲಿ. ಎಂತ ಕೆಲಸ ಮಾಡ್ದಿ, ಬ್ರಹ್ಮ ಹತ್ಯೆ ದೋಷ. ಯಾರು ಬೇಕಾಗಿತ್ತು? ನನ್ನ ಫ್ರೆಂಡ್ ಶಂಕರ್ ತೀರ್ಥಹಳ್ಳಿಯಿಂದ ಬಂದಿದ್ದಾನೆ ಅಂತ ಗೊತ್ತಾಯ್ತು, ಅವ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಮಹಡಿ ಮೇಲಿದ? ಇಲ್ಲ ಇಲ್ಲ, ಅವ್ರಿಗೆ ಇಲ್ಲಿಲ್ಲ. ನೆನ್ನೆ ಸಿಕ್ಕಿ ಈ ಮನೇಲಿ ಇದ್ದೀನಿ ಅಂತ ಹೇಳಿದ್ನಲ್ಲ. ರಾತ್ರಿ ಏನೋ ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಬಂತ ಅಂತ ಹೇಳಿ ತೀರ್ಥಹಳ್ಳಿಗೆ ಹೊರಟೋದ್ರು. ಹೌದಾ, ಪರವಾಗಿಲ್ಲ ಬಿಡಿ. ಹಾಗೂ ನೆಕ್ಸ್ಟ್ ವೀಕ್ ತೀರ್ಥಹಳ್ಳಿ ಹೋಗ್ತಾ ಇದ್ದೀನಿ, ಅವನಲ್ಲೇ ಮೀಟ್ ಮಾಡ್ತೀನಿ. ಬಾಯ್. ಪಾಪ, ಆ ಹೆಣ್ಣುಡುಗಿನ ಯಾಕೆ ಇಷ್ಟೊಂದು ಹೆದರಿಸ್ತೀರಾ? ಹೆಣ್ಣ ಮೀಸೆ ಒಂದಿಲ್ಲ ಅಷ್ಟೇ, ನನ್ನ ನಿಮ್ಮನ್ನ ಸೇರಿಸಿ ಅಡ್ಡಡ್ಲ ನುಂಗ್ ಹಾಕ್ಬಿಡ್ತಾಳೆ ಅಂತ ಮನೆ ಹಾಳಿ. ಮನೆ ಓನರ್ ಮೇಲೆ ಒಬ್ಬ ರೌಡಿನ್ ಬಿಟ್ಟು ಹೊಡ್ಸ ಪ್ಲಾನ್ ಮಾಡಿದ ಹುಡುಗಿ ಸಾಧಾರಣನ? ನೋಡಿದ್ರ ಪೊಲೀಸ್ ಇನ್ಸ್ಪೆಕ್ಟರ್ ನೀವು, ನಿಮಗ್ ಕೂಡ ಅಷ್ಟು ಧೈರ್ಯ ಇಲ್ಲ. ಧೈರ್ಯ ಇದ್ದಿದ್ರೆ ಅಪ್ಪನ ಕಂದ ಈ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿ ಬರೀ ನಿನ್ ಮುದ್ಮುಖ ನೋಡ್ತಾ ಕೂತಿರ್ತಿದ್ನ? ನಿಜವಾದ ಗಂಡ ಆಗಿ ನಿನಗೆ ತಾಳಿ ಕಟ್ತಿದ್ದ. ಅಪ್ಪ ಅಮ್ಮ ಈ ಮದುವೆ ಒಪ್ತಾ ಇಲ್ಲ ಕಣ. ನಿಮ್ ಅಪ್ಪ ಅಮ್ಮನ ಕೇಳ ಲವ್ ಮಾಡ್ದೆ? ಕೇಳಿ ಹಾಗೆ. ನೀನೇನೋ ಹೇಳ್ತೀಯ, ನಮ್ಮಪ್ಪ ನೋಡ್ತಿದ್ದಾಗೆ ಚಳಿ ಜ್ವರ ಬಂದ್ಬಿಡುತ್ತೆ. ಯೋಚನೆ ಮಾಡ್ಬೇಡ, ಹಾಗಿದ್ರೆ ನಮ್ ತಾತ ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ, ಆ ಕಲ್ಯಾಣ ಮಂಟಪದಲ್ಲೇ ನಾನಿಂತೂ ನಿಮ್ಮಿಬ್ರು ಮದುವೆ ಮಾಡಿಸ್ಬಿಡ್ತೀನಿ. ನಮಸ್ಕಾರ ಸಾಹುಕಾರರಿಗೆ. ಓ ಏನಯ್ಯ ಪೈಲ್ವಾನ, ಏನ್ ಸಮಾಚಾರ? ಬಂದ್ಬಿಟ್ಟೆ. ಬಡವನಿಂದ ಏನಾದ್ರು ಸೇವೆ ಹಾಕ್ಬೇಕಾ? ನಿನ್ನೆ ತಾನೇ ಮಾಲಿಶ್ ಮಾಡಿ ಹೋಗಿದ್ಯಲ್ಲಪ್ಪ, ಮತ್ತಿನ್ನೇನು? ಅಲ್ಲ, ಬೇರೆ ಇನ್ನೇನಾದ್ರು ಸೇವೆ ಇದ್ರೆ ಅಪ್ಪಣೆ ಹಾಕ್ಬೇಕು. ಬೇರೆ ಏನಾದ್ರು ಸೇವೆ ಆಗ್ಬೇಕಾದ್ರೆ ನಾನೇ ಹೇಳಿ ಕಳಿಸ್ತೀನಿ. ಹಾಗೂ ಬರೋದು ಬಂದ್ಬಿಟ್ಟಿದ್ಯಾ? ಹೋಗು, ಬಟ್ಟೆ ತುಂಬಾ ಊಟ ಮಾಡೋದು. ಅಪ್ಪ ಅಪ್ಪ ಅಪ್ಪ. ಏನಪ್ಪ? ಶಶಿಕಲಾ ಕಾಗದ ಬರ್ದಿದ್ದಾಳೆ. ಅಯ್ಯೋ, ಶಶಿಕಲಾ ಕಾಗದ ಯಾರಿಗೆ ಬೇಕಾಗಿತ್ತು? ನಿನ್ನ ಮಗನ ಕಾಗದ ಬರ್ಲಿಲ್ವಲ್ಲ ಅಂತ ನಾನ್ ಕಾಯ್ತಾ ಇದ್ದೀನಿ. ಅವಳು ನಿನ್ನ ಮಗಳೇ ಅಲ್ವೇ? ಅದು ನನಗೆ ಗೊತ್ತಿದೆಯೋ? ನೀನೇನ್ ಹೇಳ್ಬೇಕಾಗಿಲ್ಲ. ಆ ಶಕ್ರ ಬೆಂಗಳೂರು ಹೋಗಿ ಎಷ್ಟು ದಿವಸ ಆಯ್ತು, ಯೋಗಕ್ಷೇಮಕ್ಕೆ ಒಂದು ಕಾಗದ ಬರಿಬೇಡ. ಅವನು ಅವನಿಗೆ ಆತರ ಇಲ್ಲ, ಇವಳಿಗೆ ಆತರ ಇದೆ, ಅದಕ್ಕೆ ಬರ್ದಿದ್ದಾಳೆ. ಅವಳದೇನು ಆತರ? ಓದೋ. ತೀರ್ಥರೂಪ ತಂದೆಯವರ ಪಾದಗಳಿಗೆ ಶಶಿಕಲಾ ನಮಸ್ಕಾರಗಳು. ವಿಷಯ ಓದ್ಬಾರ್ದ? ಈಗ ನೀನು ಶುರು ಆಯ್ತಾ? ಬೆಳೆದ ಹೆಣ್ಣು ಮಗಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳಕಾಗುತ್ತೆ? ಅವಳಿಗೆ ದಿನದಿನಕ್ಕೂ ವಯಸ್ಸಾಗ್ತಾ ಇದೆ, ಒಂದೊಂದು ದಿವಸಕ್ಕೂ ಆಕಾರ ಬದಲಾಗ್ತಾ ಇದೆ. ಆದಷ್ಟು ಬೇಗ ಮದುವೆ ನಡೀಬೇಕು. ಬೇಗ ಒಂದು ನಿರ್ಧಾರಕ್ಕೆ ಬರದೇ ಇದ್ರೆ ಮುಂದೆ ತೊಂದರೆ ಆಗುತ್ತೆ. ಬೇಕಾದ್ರೆ ನಾನೇ ತೀರ್ಥಹಳ್ಳಿ ಬರ್ತೀನಿ ಅಂತ ಬರೆದಿದ್ದಾಳೆ. ಬರ್ತೀನಿ ಅಂತ ಹೇಳಿದ್ರೆ ಬಂದೇ ಬಿಡ್ತಾಳೆ ಬಿರುಗಾಳಿ ಹಾಗೆ. ನೋಡು, ಅವಳಿಗೆ ಬರಬೇಡ ಅಂತ ಕಾಗದ ಬರಿ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಗಂಡ ಚಿಂತೆ, ಮೊಮ್ಮಗಳಿಗೆ ಕಜ್ಜಾಯ ಚಿಂತೆ. ಅವರವ್ರು ಸುಮ್ಮನ ಅವರವರಿಗೆ. ನೋಡು, ಮೊದಲು ಕಲ್ಯಾಣ ಮಂಟಪದ ಕೆಲಸ ಮುಗಿಬೇಕು. ಒಳ್ಳೆ ಮಾತಿಂದ ತಪ್ಪಕೊಂಡ್ರೆ ಸರಿ,
ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕೇಳ್ ಕಲಾಸ್ ವಿಷಯ ಹೇಳ್ತೀನಿ. ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೊಂಡ್ರೆ ಹೇಗೆ ಸಿದ್ಧ? ಏನ್ ತಪ್ಪಾಗೈತೆ ಅಮ್ಮನಿ? ಓ ಸಿಟ್ ಚೆನ್ನೆ ಮೇಲೆ ಚೆನ್ನೆ ಇಕ್ಕೋ. ಅಯ್ಯೋ ಇದು ಬೀದಿ ಕಣೋ. ಹಂಗಾದ್ರೆ ರಾತ್ರಿ ಮಂತಾವ್ ಬರಲ್ಲ ಮನೆ ಹತ್ರ ಯಾಕೋ? ಅದೇ ಚಳಿ ಕಾವ್ಕೊಡಕ್ಕೆ ನಿಂಗೆ ಮಾರ್ತಿನ್ ತಾಳು. ಅಯ್ಯೋ ನಿಂದ ಅಮ್ಮಯ್ಯ ಕಣೋ, ನನ್ ಬಿಟ್ಬಿಡು, ನಿನ್ ಜಾಣ ಮರಿ ಅಲ್ವಾ? ನೀನ್ ಮಸ್ತ ಮಾಡಿದ್ಯಾ ಸಿದ್ದು? ನನ್ನ ಹೆದರ್ಸಿ ಹೆದರ್ಸಿ ಕೊಲ್ಲಬೇಡ್ವು. ಅಯ್ಯೋ ನನ್ನ ಅಳಿಸುತ್ತೋಳೆ, ನನ್ ಜೇನ್ತುಪ್ಪ ನಿನ್ನೆಲ್ಲೇ ಕೊಂದೆ, ಅವನ್ನ ತಾನೆ ಕಲಾಸ್ ಮಾಡಿದ್ದು. ಅಯ್ಯೋ ಹಾಗನ್ಬೇಡ್ವು. ಹೆಂಗಿರ್ಬೇಕು ಬೈದಾಗೆ? ಸಿದ್ಧ ಬಂತ ಅಂದ್ರೆ ಸಾಕು, ಸಿದ್ಧವಾಗಿರ್ಬೇಕು ಕೊಡಕ್ಕೆ ಕೆಸ್. ಎಂದೋ
ಎಂದೋ ಮನೆಯ ಬಿಡುವೆ ಎಂದೋ 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 ಹೇಳ್ತೀಯ ಒಬ್ರು ಇಬ್ರು ಹೆಂಗೋ ಆಗ್ತಾರೆ
ಅದಕ್ಕೆ ನೀವು ಕೈ ಹಾಕಿದ ಕೇಸೆಲ್ಲ ನೆಲಕಿರ್ತಿರೋದು. ಸ್ವಾಮಿ, ಈಗ ನೀವು ಬರೀ ನರಸಿಂಗಾಚಾರಿ, ಮೈ ಮೇಲೆ ಕರಿ ಕೊಟ್ಟು ಬಿದ್ದ ತಕ್ಷಣ ಲಾಯರ್ ನರಸಿಂಗಾಚಾರಿ ಆಗಲ್ವೇ, ಹಂಗೆ ಅವನು ಸಿದ್ಧ ಇದ್ದಿದ್ದು ಸುಳ್ಳು, ಆ ಹುಡುಗ ಸತ್ತಿದ್ದು ಸುಳ್ಳು. ಎಂದಡಿವೇದು ತೋರಿಸ್ತೀರಿ ನನ್ನ ಜಾದು? ನಿಜ ನಿಜ ನಿಜ, ಕೊಲೆನೂ ಇಲ್ಲ ಬಲೆನೂ ಇಲ್ಲ. ಇನ್ನು 100 ವರ್ಷಗಳ ಕಾಲ ನೀವು ಮನೆಯಲ್ಲಿ ಇರಬಹುದು, ಇದು ನಿಮ್ಮ ಮನೆ, ಹಾಗಂತ ನಾನು ಬರ್ಕೊಡ್ತೀನಿ. ಯಾವನು ನಿಮ್ಮನ್ನ ಅಳ್ಳಾಡ್ಸೋದಕ್ಕೆ ಸಾಧ್ಯವಿಲ್ಲ. ಒಂದ್ ವೇಳೆ ತಿರ್ಗಾ ಅವನು ಬಂದು ಗಲಾಟೆ ಮಾಡ್ದಂತ ಇಟ್ಕೊಳ್ಳಿ, ಮನೆ ಬಿಡೋದಿಲ್ಲ ಅಂತ ಹೇಳಿ. ನಾನು ಅವನ ಮೇಲೆ ಧೈರ್ಯನಷ್ಟು ಮೊಕದ್ದಮೆ ಹಾಕಿ ಕೆಳಗಿನ ಕೋರ್ಟ್ ನಲ್ಲಿ ಕುಲಗೆಡಿಸಿ ಮಧ್ಯದ ಕೋರ್ಟ್ ನಲ್ಲಿ ಮಣ್ಣು ಮುಗಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಸಾಯಿಸಿ ಸಮಾಧಿ ಮಾಡ್ಬಿಡ್ತೀನಿ. ಅಷ್ಟು ಮಾಡಿ ಸಾಕು. ಏನನ್ ಮಲ್ಕೋಪ, ನನಗೋಸ್ಕರ ಕಾಯ್ತಿರಂಗೈತೆ? ಏನು ಸೀಗೆ ಬೇಯಿಸಿದ್ದ? ನೀನು ನನಗೋಸ್ಕರನೇ ಬಂದಿರೋ ಹಾಗಿದೆ. ಹಂಗೇನ್ಕೋ, ಮದುವೆ ಏನ್ ಕೇಳಕ್ ಬಂದಿದ್ರಿ ಚಿನ್ನ? ನನ್ಗೂ ನಿನ್ಗೂ ಮದುವೆಯಂತೆ, ನನ್ಗೂ ನಿನ್ಗೂ ಮದುವೆಯಂತೆ, ನನ್ಗೂ ನಿನ್ಗೂ ಮದುವೆಯಂತೆ, ನಿನ್ಗೂ ನನ್ಗೂ ಮದುವೆಯಂತೆ, ಲೋಕವೆಲ್ಲ ಗುಲ್ಲಂತೆ. ಟಾಮ್ ಟಾಮ್ ಟಾಮ್. ಹೇಳ್ ಕಲಾಸ್. ಹೌದಾ, ಈಗ ನಿನ್ನ ಹೇಳ್ ಕಲಾಸ್ ಮಾಡ್ತೀನಿ. ಹುಷಾರಾಗಿ ಹೆಜ್ಜೆ ಇಡಬೇಕು. ನಮ್ಮ ನರಸಿಂಗಾಚಾರ್ಯ ಅವ್ರ ಪರವಾಗಿ ನಿಂತಿದ್ದಾರೆ ಅಂದ್ಮೇಲೆ ನಾನು ಈ ಕೇಸ್ ತಗೊಳ್ಳೇಬೇಕು. ಈಗ ಒಬ್ಬದೇ ನೋಡಿ, ಕೋರ್ಟ್ ನ ಹೆಣ್ಣು ಹುಲಿಯಾಗಿ ನೀವು ಅವ್ರು ಎದುರು ಬಿದ್ರೇನೆ ಅವ್ರು ಸುಂಡಿಲಿ ಆಗೋದು. ನೋ 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 ನೋ, ಈಗ ಕೋರ್ಟ್ ಕೇಸು ಅಂತ ಹೋದ್ರೆ ಅಷ್ಟು ಆರೋಗ್ಯ ಅಲ್ಲ, ವರ್ಷಾನ್ ಗಟ್ಲೆ ಎಳೆದು ಬಿಡ್ತಾರೆ. ಅದೇ ಮೇಡಮ್, ಇವ ಭಗವಾನ್ ಕೇಸ್ ನಲ್ಲಿ ಒಂದು ಶಾರ್ಟ್ ಕಟ್ ಪ್ಲಾನ್ ಹೇಳಿದ್ರಲ್ಲ, ಆ ತರಹ ಏನಾದ್ರು. ಕರೆಕ್ಟ್. ನೀವೊಂದ್ ಕೆಲಸ ಮಾಡಿ, ಮನೆ ಮುಂದೆ ತೀರ್ಥಹಳ್ಳಿ ನಂಜುಂಡೇಶ್ವರ ಕಲ್ಯಾಣ ಮಂಟಪ ಅಂತ ಒಂದು ಬೋರ್ಡ್ ಹಾಕ್ಸಿ ಶಾಮಿಯಾನ ಹಾಕ್ಬಿಡಿ. ಅಲ್ಲಿ ಒಂದೆರಡು ಮದ್ವೆ ಮಾಡಿಸ್ಬಿಟ್ರೆ ಯಾರು ಏನು ಮಾಡೋ ಹಾಗಿಲ್ಲ. ಇದು ಕಲ್ಯಾಣ ಮಂಟಪ, ಬಿಲ್ಡಿಂಗ್ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಚಪ್ರ ಹಾಕ್ಸಿ ಮದ್ವೆ ಮಾಡಿಸ್ತಾ ಇದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಮುಗೀತು. ಗಲಾಟೆಲ್ ಗಲಾಟೆ ಮಾಡಿಸಿ ಮನೆ ಖಾಲಿ ಮಾಡೋ ಹಾಗೆ ಮಾಡಿ ಆ ಅಳಸಿಂಗಾಚಾರನ ಪೈಟಿ ಹೊಡಿಸ್ಬಿಡ್ತೀನಿ. ಆ ಲಾಯರನ್ನು ಹೇಳ್ಬಿಟ್ರು ದಿಢೀರ್ ಮದ್ವೆ ಮಾಡ್ಬಿಡಿ ಅಂತ. ಮದ್ವೆ ಮಾಡೋ ಗಂಡು ಹೆಣ್ಣನ್ನೆಲ್ಲ ಹುಡುಕೋದು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾರು ಆಡ್ತಾರೆ, ಲಗ್ನ ನೋಡ್ಸೋದು, ನಿನ್ಗೂ ಶಾಂತನ್ಗು ಮದುವೆ ಮಾಡೋದು. ಲೋ, ನಿನಗೇನಾದ್ರು ಬುದ್ಧಿಗಿದೀಯನಾ? ನಮ್ಮಪ್ಪ ಒಪ್ಪನ ಅಂತ ಅವತ್ತೇ ಹೇಳಿಲ್ವನ? ಅಲ್ವೋ, ನೀನ್ ಹುಡುಗಿನ ಲೈಕ್ ಮಾಡಿದ್ಯ, ಹುಡುಗಿ ನಿನ್ ಲೈಕ್ ಮಾಡಿದಾಳೆ, ಅವಳು ಮೆಜಾರಿಟಿಗೆ ಬಂದಿದ್ದಾಳೆ, ಕೂಚೋ ವಾಲ್ಗ ಕಟ್ಟೋ ತಾಳಿ, ಮದುವೆ ಆದ್ಮೇಲೆ ನಿಮ್ಮಪ್ಪ ಬಂದು ತಾಳಿ ಕಿತಾಕಕ್ಕಾಗತ್ತಾ ಇಲ್ಲ ಮನೆ ಬಿಟ್ಟು ಓಡ್ಸಕ್ಕಾಗತ್ತಾ? ಬೇಡಪ್ಪ, ದೊಡ್ಡವ್ರ ಅನುಮತಿ ಇಲ್ದೇನೆ ಮದುವೆ ಆಗೋದು, ನಾಳೆ ಅದ್ರಿಂದ ಏನಾದ್ರು ಅನಾಹುತ ಆಗೋದು, ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆಯಪ್ಪ. ಏನಮ್ಮ, ನೀವಿನ್ನು ಹಳೆ ಕಾಲದಲ್ಲೇ ಇದ್ದೀರಾ, ಈಗ ಕಾಲ ತುಂಬಾ ಚೇಂಜ್ ಆಗಿದೆ. ಮದುವೆ ಅನ್ನೋದು ಅವ್ರವ್ರ ಇಷ್ಟ, ಬಾಳೋರು ಅವರು. ಮೂರ್ತಿ, ನನ್ ಮಾತ್ ಕೇಳೋ, ಈ ಮದುವೆ ನಡೆದೋಗ್ಲಿ, ಅಕಸ್ಮಾತ್ ನಿಮ್ಮಪ್ಪ ನಿನ್ ಮನೆಗೆ ಸೇರಿಸಲ ಅನ್ನು, ಹಾಗಿದ್ರು ಪೇಯಿಂಗ್ ಗೆಸ್ಟ್ ಆಗಿದ್ಯಾ? ಪರ್ಮಿಟ್ ಆಗಿದ್ ಬಿಟ್ರೆ ಆಯ್ತು, ಒಪ್ಗೆ ತಾನೆ? ನೀವೇನ್ ಹೇಳ್ತೀರಮ್ಮ, ಸಂತೋಷ ತಾನೆ? ಸಂತೋಷನೇ, ಆದ್ರೆ ಆದ್ರೆ ಗೀದ್ರೆ ಅಂತ ರಾಗ ಹೇಳಿಬೇಡಿ, ಶುಭಸ್ಯ ಶೀಘ್ರ ಬನ್ನಿ. ಇದೇನೇ ಗಲಾಟೆ, ಮನೇನೇ ಚಕ್ರ ಆಗೋಗಿದೆಯಲ್ಲೇ. ಎಲ್ಲ ನಮ್ ಕರ್ಮ ಅದೆ, ಇಲ್ಲಿ ದಿವಸಕ್ಕೊಂದ್ ಮದ್ವೆ ನಡೀತಿದ್ರೆ ನಾವು ಮನೇಲಿ ಇರಕ್ಕಾಗತ್ತಾ?
ಏನೋ ಮಗನೇ, ಕರೀದೇ ಹೋದ್ರು ನಿನ್ ಮದ್ವೆಗೆ ಯಾಕೆ ಬಂದೆ ಅಂತ ಆಶ್ಚರ್ಯನ? ನೀ ನಮಗ್ ಗೌರವ ಕೊಡದೆ ಹೋದ್ರು ನಾವು ನಮ್ಮ ಮಗನ ಶ್ರೇಯಸ್ಸನ್ನ ನೋಡ್ಲೇಬೇಕಲ್ಲ. ಅಪ್ಪ ಅದು ಸ್ವಾಮಿ, ನೀವು ಮದ್ವೆ ಬಂದಿದ್ ತುಂಬಾ ಸಂತೋಷ. ನಿಮ್ ದೊಡ್ಡತನ ಕ್ಷಮಾಗುಣ ನೋಡಿದ್ರೆ ಭಕ್ತಿ ಉಕ್ಕುತ್ತೆ. ಉಕ್ತಾ ಇರೋದು ಭಕ್ತಿ ಅಲ್ಲ, ನಿಂದ ಯುಕ್ತಿ. ಅದಕ್ಕೊಂದು ಮುಕ್ತಿ ತೋರಿಸ್ಲೇಬೇಕು ಅಂತ ನಾನು ಇಲ್ಲಿ ಬಂದಿರೋದು. ಏನ್ರಿ ಇದು, ಬಾಲ್ಗ ಓದಕ್ ಮುಂಚೆನೆ ತರ್ಲೆ ಮಾಡ್ತೀರಾ? ಮಂಗಳಕಾರಕ್ಕೆ ಕಲ್ ಹಾಕು ಮಂಗ್ ಬುದ್ದಿನ. ನಾನು ಇದನ್ನೊಪ್ಪಲ್ಲ. ಅಬ್ಜೆಕ್ಷನ್, 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 ಅಬ್ಜೆಕ್ಷನ್ ಓವರ್ ರೂಲ್ಡ್. ಕರೀರಿ ಮುದಿ ಹುಡುಗಿ ತಾಯಿನ. ಇವರೇ ಹುಡುಗಿ ತಾಯಿ. ಅಮ್ಮ, ಗಂಡಿನ ತಂದೆಯಾಗಿ ಎಲ್ಲರೆದುರಿಗೆ ನೀವು ಒಂದು ಪ್ರಶ್ನೆ ಕೇಳಬೇಕಾಗಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮದುವೆ ಅನ್ನೋದು ಕೇವಲ ಇಬ್ರು ಪ್ರಶ್ನೆ ಅಲ್ಲ, ಎರಡು ಕುಟುಂಬದ ಗೌರವ, ಘನತೆಯ ಪ್ರಶ್ನೆ. ಮದುವೆ ಹೆಣ್ಣಿನ ಹೆತ್ತ ತಾಯಿ ನೀವೇ ತಾನೆ? ಹೌದು. ಹಾಗಾದ್ರೆ ಹುಡುಗಿ ತಂದೆ ಯಾರು? ಹೇಳಿಮ್ಮ, ಹುಡುಗಿ ತಂದೆ ಯಾರು? ಹುಡುಗಿ ತಂದೆ ಅಂದ್ರೆ ನಿಮ್ ಗಂಡ. ಪತಿ ಎಲ್ಲಿದ್ದಾರೆ? ಅವ್ರೆಲ್ಲಿದ್ದಾರೆ ಅಂದ್ರೆ, ಹಣಲ್ ಕುಕ್ಕುಮ, ತಲೆ ತಲೆ ಹೂವು, ಕತ್ತಲ್ ತಾಳಿ ಇದ್ಮೇಲೆ ಗಂಡ ಅನ್ನ ಒಪ್ಪಿರ್ಲೇಬೇಕಲ್ಲ. ಇದಾರೆ ಅನ್ನೋ ನಿಜವೇ, ಆದ್ರೆ ಎಲ್ಲಿದ್ದಾರೆ? ಮಾತಾಡಿ ಗೌರಮ್ಮ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ. ಯಾರು ನಿಮ್ ಗಂಡ, ಎಲ್ಲಿದ್ದಾರೆ ಅಂತ ಹೇಳಿ. ನೋಡಿ, ದಯವಿಟ್ಟು ದಯವಿಟ್ಟು ನನ್ ಯಾರು ಏನು ಕೇಳ್ಬೇಡಿ. ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ. ನನ್ ಮಗಳು ಬಾಳ್ ಮಾತ್ರ ಹಾಳ್ ಮಾಡ್ಬೇಡಿ. ನೋಡಿ, ಈಗ ಹೀಗೆ ಮದ್ವೆ ನಡೆದೋಗ್ಲಿ, ಆಮೇಲೆ ಆಮೇಲೆ ಬೇಕಾದ ನನ್ನೆಲ್ಲ ಹೇಳ್ತೀನಿ. ನಿಜ ಏನಂತ ಗೊತ್ತಾಗೋರ್ಗೂ ಈ ಮದ್ವೆ ನಡೆಯುವುದು ಸಾಧ್ಯವೇ ಇಲ್ಲ. ಹೇಳಿ, ನಿಮ್ ಗಂಡ ಎಲ್ಲಿದ್ದಾರೆ? ನಿಮ್ಮನ್ ಬಿಟ್ಟು ಹೋಗ್ಬಿಟ್ರ ಅಥವಾ ಸತ್ಯ ಹೋಗ್ಬಿಟ್ರ? ಹಾಗಾದ್ರೂ ಬದುಕಿದ್ದಾರೆ ಅಂತ ಹಾಗಾಯ್ತು. ಮದ್ವೆಗೆ ಯಾಕೆ ಬರ್ಲಿಲ್ಲ? ಮಾತಾಡಿ ಅಮ್ಮ, ಮಾತಾಡಿ. ಯಾಕೆ ನಿಮ್ ಮಗಳೇನ್ ಉದ್ಭವ ಮೂರ್ತಿನ ಅಥವಾ ನೀವೇ ಏನಾದ್ರೂ ಆಟದಾರ ಹಿಡಿದು ಪಾಪ ಹುಡುಗಿ ನಮ್ ಪ್ರಯೋಜನ ಇಲ್ಲಮ್ಮ. ವಿಷಯ ಏನು ಅಂತ ಹೇಳಿ. ಬೇಡಪ್ಪ, ಅದು ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ನನ್ ಜೊತೆನೆ ಮುಗ್ದೋದ್ಬೇಕಾಗತ್ತೆ. ನೀವ್ ಹೇಳದೆ ಇದ್ರೆ ನಿಂತು ಹೋಗಿರೋ ಈ ಮದುವೆನ ಯಾವತ್ತೂ ನಡ್ಸೋಕಾಗೋದಿಲ್ಲ. ಮದುವೆ ನಿಂತ್ರೆ ನಿಲ್ಲಿ, ಏನು ಮಾಡಕ್ಕಾಗಲ್ಲ. ಹಾಗಲ್ಲಮ್ಮ, ವಿಷಯ ಏನು ಅಂತ ನನ್ಗೊಬ್ಬನ್ಗಾದ್ರೂ ಹೇಳಿ. ಬೇಡಪ್ಪ ಶಕ್ರು, ನನ್ ಬಲವತ್ತೆ ಮಾಡ್ಬೇಡ. ನಾನು ಯಾವ ವಿಷಯನು ಹೇಳಲ್ಲ. ಯಾಕಮ್ಮ ಇಷ್ಟ ಬೇಗ ನಾನು ಹೊರನೋನಾಗ್ಬಿಟ್ನ? ಹಾಗಲ್ಲಪ್ಪ, ನಿಜ ತಿಳಿಯೋದ್ರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ಎಂಥ ಸಮಸ್ಯೆ ಬರಲಿ, ನಾನಿದ್ದೀನಿ, ಧೈರ್ಯವಾಗಿ ಹೇಳಿ. ಹೇಳಿ ಅತ್ತೆ, ನಿಮ್ ಕಥೆ ಏನೇ ಆಗಿದ್ರು ಸರಿ, ನಾನು ಶಾಂತಿನ ಮಾತ್ರ ಕೈ ಬಿಡೋದಿಲ್ಲ. ಅಮ್ಮ ಹೇಳಮ್ಮ, ಪ್ಲೀಸ್. ಅಮ್ಮ ನಿಮ್ಗೆ ಕೈ ಮುಗಿತೀನಿ. ಶಾಂತಿ ತಂದೆ ಯಾರು ಅಂತ ಹೆಸರು ಹೇಳಿ ಸಾಕು, ಮಿಕ್ಕಿದ್ದೆ ನಾನು ವಿಚಾರಿಸ್ಕೊತೀನಿ. ಶಾಂತಿ ತಂದೆ? ಇವ್ರು ನನ್ನ ತಂದೆ ಕಣಮ್ಮ. ನಾನು ಗೊತ್ತಪ್ಪ ಶಂಕರ್, ಅದಕ್ಕೆ
ಯಾವ ಕಾರಣಕ್ಕೂ ನಿನ್ ಮುಂದೆ ಬಾಯ್ ಬಿಡಬಾರ್ದು ಅಂತ ಸುಮ್ಮನಿದ್ದೆ. ನನ್ನ ಹೃದಯದಲ್ಲೇ ಸತ್ತು ಸಮಾಧಿ ಆಗಿರೋ ವಿಷಯ ಕೆಟ್ಟಿಗೆ ಇನ್ನು ನೀನ್ ಕೊರಗೋಗ್ ಪಡ್ಕೊಬಿಟ್ಟೆ. ಇದು ಯಾವ ಮಹಾಕೊರಗಮ್ಮ, ನಮ್ ತಂದೆ ಕಾರಣದಿಂದ ಜೀವನವೆಲ್ಲ ನೀವ್ ಎಷ್ಟು ಸಂಕಟ ಪಟ್ಟಿದ್ದೀರಾ. ತಪ್ಪಾರೋ ಪ್ರತಿ ಅಲ್ಲಪ್ಪ, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ನಮ್ ತಂದೆ ನಾನೊಬ್ಳೆ ಮಗಳು, ತಾಯಲ್ಲಿ ತಬ್ಲಿ ಅಂತ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು. ನಾವಾಗ ಆಗುಂಬೆಲಿದ್ವಿ. ಒಂದಿನ ರಾತ್ರಿ ಎದುರಿಸೋ ಧೈರ್ಯ ಇಲ್ಲದೆ ಎಲ್ಲಾದ್ರೂ ದೂರ ಹೊರಟೋಗು, ನನ್ನ ಕೌರವ ಕಾಪಾಡುತ್ತೆ ಕೇಳ್ಕೊಂಡ್ರು. ಅವತ್ತೇ ನಾನು ಅವರು ದೂರ ಆದ್ವಿ. ಸ್ವಲ್ಪ ದಿನ ಪತ್ರ ವ್ಯವಹಾರ ನಡೀತು, ಆಮೇಲೆ ಅದು ನಿಂತೋಯ್ತು. ಆದ್ರೆ ನಾನು ಮಾತ್ರ ಸಾಯವರೆಗೂ ಕೊಟ್ಟ ವಚನನ ರಹಸ್ಯವಾಗಿಡಬೇಕು ಅಂದ್ಕೊಂಡಿದ್ದೆ. ಇವತ್ತಿನ ಪರಿಸ್ಥಿತಿ ಒತ್ತಡದಿಂದ ನಿಮಗ್ ನಿಜ ಹೇಳಲೇಬೇಕಾಗಿ ಬಂತು. ಕಿರಿ ಸಾಹುಕಾರರ ಕಿರಿಯ ಹೆಂಡತಿ, ಒಬ್ಬ ಮಗಳು ಇದ್ದಾಳೆ. ಏನಪ್ಪ, ನಿನಗೆ ಮದುವೆ ಆಗಿ ನನ್ನಂತ ಒಬ್ಬ ಮಗ ಇದ್ರು, ಇಂಥ ಸಣ್ಣ ಕೆಲಸ ಮಾಡಿ ಈ ತಾಯಿನ ಮಗಳನ್ನು ಕಣ್ಣೀರ್ ಹಾಕೋಗಿ ಮಾಡಿದೆಯಲ್ಲ, ಇದು ಸರಿನಾ, ನ್ಯಾಯನಾ? ಏನ್ರಿ ಬಂತು ನಿಮಗೆ? ಬೆಳದ ಮಗನ ಕೈಯಿಂದ ಬುದ್ಧಿ ಹೇಳಿಸ್ಕೊಳ್ಳುವಂತ ಕೆಲಸ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅಯ್ಯೋ ಚಂಡಾಲ, ವಂಶಕ್ಕೆ ಕಳಂಕ ಹಚ್ಚಿಬಿಟ್ಟಿಯಲ್ಲೋ, ಸಾಯೋ ಕಾಲದಲ್ಲಿ ಬಿಟ್ಟಿಯಲ್ಲೋ ಪಾಪಿ. ಅವ್ರ ಅವಮಾನ ತಡಿಲಾರ್ದೆ ಹೀಗಾಗ್ತಾ ಬರ್ತಿತ್ತು, ಎಲ್ಲೋ ಹೊರಟು ಹೋದ್ರು. ಇಲ್ಲ ಇಲ್ಲ, ದುಡುಕ್ಬಾರ್ದು, ಬೇರೆ ಇನ್ನೇನಾದ್ರೂ ಯೋಚನೆ ಮಾಡಿ. ನನಗೋಸ್ಕರ ನೀನ್ ಎಷ್ಟು ಕೊರಗ್ತಾ ಇದೀಯ ಅಂತ ನನಗ್ ಗೊತ್ತಣ್ಣ. ಈ ದುರದೃಷ್ಟವಂತೆಗೋಸ್ಕರ ನೀನ್ ಯಾಕಣ್ಣ ದುಃಖ ಪಡ್ಬೇಕು? ನಮ್ಮನ್ನೆಲ್ಲ ಮರ್ತ್ಬಿಟ್ಟು ನಿನ್ ಮೊದ್ಲನಾಗೆ ಇದ್ಬಿಡಣ್ಣ, ನಾವು ಹಾಗೆ
ಕೇಳು ಮಾಸು, ಅಣ್ಣ ಅಂತ ನನ್ ಕರೆದು ತಂಗಿನ ಮರ್ತು ಬಿಡು ಅಂತ್ಯ. ನಿಮ್ಮಮ್ಮ ನಮ್ಮಮ್ಮ ಅಲ್ವಾ, ನಿಮ್ ಕಷ್ಟ ನನ್ ಕಷ್ಟ ಅಲ್ವಾ? ನಾನ್ ಕಲ್ಯಾಣ ಮಂಟಪ ಕಟ್ಸ್ಬೇಕು ಅಂತ ಇಲ್ಲಿಗೆ ಬಂದೆ. ಈಗ ಅದಕ್ಕಿಂತ ನಿನ್ ಮದುವೆ ಮಾಡ್ಬೇಕಾದ್ದು ಮುಖ್ಯ ಅಂತ ತಿಳ್ಕೊಂಡೆ. ನೀನೇನು ಯೋಚನೆ ಮಾಡ್ಬೇಡ ಶಾಂತಿ, ನನ್ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಎಷ್ಟೇ ಕಷ್ಟ ಬಂದ್ರು ಸರಿ, ಹತ್ತು ಜನದ ಮುಂದೆ ನಮ್ ತಂದೆನೇ ಬಂದು ನಿನ್ ಮಗಳು ಅಂತ ಒಪ್ಕೊಂಡು ಧಾರೆ ಏರ್ಕೊಡೋ ಹಾಗೆ ಮಾಡದೆ ಹೋದ್ರೆ ನನ್ನ ಅಣ್ಣ ಅಂತ ಕರಿಬೇಡ. ಒಂದು ಗಂಡಾಂತರದಿಂದ ನಮ್ಮನ್ ಪಾರ್ ಮಾಡ್ಬಿಟ್ರಿ. ಅಯ್ಯ ನೀನ್ ಆಗತ್ತ ಸಂತೋಷ ಪಡ್ಬೇಡಮ್ಮ, ಅವ್ನು ತುಂಬ ತರಲೆ, ನಾಳೆ ನೋಟಿಸ್ ಕೊಟ್ಟರು ಕೊಟ್ಬಿಡ್ತಾನೆ. ಹಾಗೇನಾದ್ರೂ ಮಾಡಿದ್ರೆ ಗತಿ ಏನಪ್ಪ? ಅರೇ ನೀವ್ಯಾಕೆ ಯೋಚನೆ ಮಾಡ್ತೀರಾ, ನಾನಿಲ್ವಾ ಕೇಸ್ ಬರ್ಲಿ, ಆ ಪೋಸ್ಟ್ ತಗೊಂಡ್ಬಿಡ್ತೀನಿ. ಎವ್ರಿ ಡಾಗ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡೇ ಅಂತ ಕಾದನೆ ಇದೆ. ಈಗ ಹೆಣ್ಣಾಯಿ ಕಾಲ ಮುಗಿದೋಯ್ತು, ಏನಿದ್ರು ಗೊಂಡಾಯಿ ಕಾಲ. ಹಲೋ ವೇದವಲ್ಲಿ ಸ್ಪೀಕಿಂಗ್. ಶಂಕರ? ಹೌದಾಂಟಿ, ನಾನೇ. ಅದೇ ನನ್ನ ಪ್ಲಾನ್ ಹೇಳಿದ್ನಲ್ಲ, ಯಾವ ಹುಡುಗಿ ಕಾರಣವಾಗಿ ಈ ಮದುವೆ ನಿಂತು ಹೋಯ್ತೋ ಆ ಹುಡುಗಿನ ಆಯುಧವಾಗಿ ಇಟ್ಕೊಂಡು ನನ್ನ ತಂಗಿ ಮದುವೆ ಮಾಡ್ಬೇಕು, ಕಲ್ಯಾಣ ಮಂಟಪನು ಕಟ್ಸ್ಬೇಕು. ನೋಡಿ, ನೀವು ನಿಮ್ ಯಜಮಾನರನ್ನ ಹ್ಯಾಕ್ ಮ್ಯಾನೇಜ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ನಾನಂತೂ ಕರೆಕ್ಟ್ ಆಗಿ 8 ಗಂಟೆಗೆ ಅಲ್ಲಿಗೆ ಬಂದ್ಬಿಡ್ತೀನಿ. ಓಕೆ? ಅಲ್ಸಿಂಗಾಚಾರ ಇಲ್ಲ, ಅವ್ರ ಮನೇಲಿಲ್ಲ, ನಾನು ಒಬ್ಳೇ ಇರೋದು, ಧೈರ್ಯವಾಗಿ ಬರ್ಬಹುದು. ನೋಡಿ ಶಂಕರು, ಲಾಯರ್ ಹತ್ರ ಡಾಕ್ಟರ್ ಹತ್ರ ಯಾವ ರಹಸ್ಯ ಬೇಕಾದ್ರೂ ಮಾತಾಡ್ಬಹುದು. ನಾವ್ ಲೈಫ್ ಅಲ್ಲಿ ಪಾರ್ಟ್ನರ್ಸ್ ಹೊರತು ಪ್ರತಿಲ್ ಅಲ್ಲ. ಹಾಗೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸ್ ಬಿಟ್ಕೊಡ್ತೀವಾ? ನೀನ್ ಬೇಗ ಬಂದ್ಬಿಡು, ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ? Good luck. Thank you. Bye. Hello, auntie. Hello, Bappa. Good girl. ನೀನೇನು ಹೆದರ್ಕೋಬೇಡಪ್ಪ, ಅವರು ಕ್ಲಬ್ ಹೋಗಿದ್ದಾರೆ, ಧೈರ್ಯವಾಗಿ ಮಾತಾಡ್ಬೋದು. ಆಂಟಿ, ಇದು ನಮ್ಮ ಕುಟುಂಬದ ವಿಷಯ, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ನನ್ನ ನಿಮ್ ಕುಟುಂಬದಲ್ಲಿ ಒಬ್ಳು ಅಂತ ತಿಳ್ಕೊ, ಧಾರಾಳವಾಗಿ ಹೇಳಪ್ಪ. ಗೌರಮ್ಮನ ಗಂಡ ಬೇರೆ ಯಾರು ಅಲ್ಲ, ನಮ್ ತಂದೆನೇ. ನಿಮ್ ತಂದೆನಾ? ಹೌದು ಆಂಟಿ, ಆಕೆಕೆಲ್ಲೇ ಬಾಯಿ ಬಿಡಿಸ್ತೆ. ನಮ್ ತಂದೆ ಮರ್ಯಾದೆಗೆ ಹೆದರಿ ಈ ವಿಷಯನ ರಹಸ್ಯವಾಗಿ ಇಟ್ಟಿರ್ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡ್ರಂತೆ. ನಾನೇ ಕಟ್ಕತ್ತೇನಲ್ಲ ನಂಬೋದಿಲ್ಲ, ಸರಿಯಾದ ಸಾಕ್ಷಿ ಆಧಾರ ಇಲ್ಲದೆ ಯಾರೇನ್ ಹೇಳಿದ್ರು ನಂಬಿಡಕ್ಕಾಗತ್ತಾ? ಸಾಕ್ಷಿಗಳಿದೆ ಆಂಟಿ. ಹೌದಾ? ಏನ್ ಸಾಕ್ಷಿ? ರಿಜಿಸ್ಟರ್ ಮ್ಯಾರೇಜ್ ಏನಾದ್ರು? ಈ ಫೋಟೋ, ನಮ್ ತಂದೆ ಆಕೆ ಬರೆದಿರೋ ಕಾಗದಗಳು ಎಲ್ಲ ಇದೆ. ಓ ವೆರಿ ಗುಡ್, ವೆರಿ ಗುಡ್. ಇದಕ್ಕಿಂತ ಸಾಕ್ಷಿ ಬೇಕಾ? ಓ, ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಬಿಟ್ರೆ ಬೇಕಾದಷ್ಟು ಆಗೋಯ್ತು. ಈಗ ಏನ್ ಮಾಡ್ಬೇಕು ಅಂತಿದ್ದಿ? ಈ ಸಾಕ್ಷಿಗಳಿಂದ್ಮೇಲೆ ಅವ್ರ ಹತ್ರ ಇದ್ರೆ ಅಪಾಯ ಅಂತ ನಾನೇ ತಂದ್ಬಿಟ್ಟೆ. ಸಮಯ ನೋಡಿ, ಈ ವಿಷಯನ ಮನೇಲಿ ನಾನೇ ತಿಳಿಸ್ಬೇಕು ಅಂತಿದ್ದೀನಿ. ಅಲ್ಲಿವರೆಗೂ ಇವುಗಳನ್ನೆಲ್ಲಾನು ದಯವಿಟ್ಟು ನೀವೇ ಭದ್ರವಾಗಿ ಇಟ್ಟಿರೋ ಹಾಗಿದ್ರೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನನ್ನ ಮೇಲೆ ಅನುಮಾನನ? ಅನುಮಾನ ಅಲ್ಲ, ಭಯ. ನಿಮ್ ಯಜಮಾನ್ರೆ ಅಪೋಸಿಟ್ ಲಾಯರ್, ಅವ್ರ ಕೈಯಲ್ಲಿ ಸಿಕ್ಬಿಟ್ರೆ ಈ ಫೋಟೋ ಈ ಕಾಗದಿಂದ ಅವ್ರೇನ್ ಮಾಡಕ್ ಸಾಧ್ಯ? ಏನ್ ಸಾಧ್ಯನ? ಅಯ್ಯೋ, ನೀವೇ ಯೋಚನೆ ಮಾಡಿ. ನಮ್ಮಪ್ಪ ಗೌರಮ್ಮನ್ ನೋಡಿದ್ದು ಶಾಂತ ಮಗುವಾಗಿದ್ದಾಗ, ಅಂದ್ರೆ ಮಗಳ ಮುಖಾನೇ ನೋಡಿಲ್ಲ. ಅಕಸ್ಮಾತ್ ನಿಮ್ ಕಿಲಾಡಿ ಯಜಮಾನ್ರು ಈ ಫೋಟೋನು ಕಾಗದನು ಕದ್ದು ಅವ್ರ ಕ್ಲೇಮ್ ಸುಧಾರ ಕೊಟ್ಬಿಟ್ರೆ ಅದರಿಂದ ಅವಳಿಗೇನು ಉಪಯೋಗ? ಅವಳು ಈ ಲೆಟರ್ಸ್ ಫೋಟೋ ತಗೊಂಡ್ ನಮ್ಮಪ್ಪನ ಹತ್ರ ಹೋಗಿ, ನಮ್ಮಮ್ಮ ಸತ್ತು ಹೋದ್ಲು, ನಾನೀಗ ಡಬ್ಲಿ ಇರೋಕ್ ಜಾಗ ಇಲ್ಲ, ನಿಮ್ ಬೆಂಗಳೂರ್ ಮನೇಲಿ ನಮ್ ದೊಡ್ಡಮ್ಮ ಇದಾರೆ ಅಲ್ಲಿರೋಣ ಅಂತ ಹೋದೆ. ಆದ್ರೆ ಈಗ ನೀವು ಅವ್ರನ್ನ ಮನೆಯಿಂದ ಖಾಲಿ ಮಾಡ್ತಿದ್ದೀರಾ ಅಂತ ತಿಳಿತು. ಅವ್ರಿಗೆ ಮನೆ ಇಲ್ಲ, ಇನ್ ನಾನೆಲ್ಲಿರ್ಲಿ? ಅದಕ್ಕೆ ನನ್ನ ತೀರ್ಥಹಳ್ಳಿ ಮನೇಲಿ ಇಟ್ಕೋ, ಇಲ್ಲ ನಿಮ್ ಬೆಂಗಳೂರ್ ಮನೇಲಿ ನಮ್ ದೊಡ್ಡಮ್ಮನ್ನೇ ಇರೋಕ್ ಬಿಡು ಅಂತ ಕೇಳಿದ್ರೆ ಆಗ ನಮ್ಮಪ್ಪ ಏನ್ ಮಾಡ್ತಾನೆ? ಮೊದ್ಲೇ ಭಯದ ಮನುಷ್ಯ ಖರ್ಚಿಗೆ ಹಣನು ಕೊಟ್ಟು ಆ ಮನೇಲೆ ಇರಿ ಅಂತ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಬರ್ಕೊಟ್ ಬಿಡ್ತಾರೆ. ಅದೇ ನನಗ್ ಭಯ? ನಿನ್ಗ ಭಯನೇ ಬೇಡ. ನನ್ ಬ್ರೀಫ್ ಕೇಸಿಗೆ ನಂಬರ್ ನೌಕರ್ ಇರೋದು
111 ನಾನು ಅದನ್ನ 999 ಮಾಡ್ಬಿಡ್ತೀನಿ. ಅರಸಿಂಗಾಚಾರ್ಯ ನಂಬರ್ ಸತ್ರು ಗೊತ್ತಾಗೋದಿಲ್ಲ. ತುಂಬಾ ಥ್ಯಾಂಕ್ಸ್, ನಾನು ಬರ್ತೀನಿ ಆಂಟಿ. ಓಕೆ, ಹಾ ಬರಿಬೇಡಿ 999. ಅಯ್ಯೋ ಅಯ್ಯೋ ಮಂಕಿ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ? ಒಂಬತ್ತರ ಎಂಕಿ ಮುಟ್ಬೇಡವು ಬೆಂಕಿ. ತೋಳ ಹಳ್ಳಕ್ಕೆ ಬಿತ್ತು ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು ಓಡಬೇಕು ಎದ್ದು ಬಿತ್ತು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು ಓಡಬೇಕು ಎದ್ದು ಬಿತ್ತು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು ಒಂಬತ್ತು 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 ತೋಳ
ಹೌದಾ? ಅದಕ್ಕೇನಾಗ್ಬೇಕಾಗಿದೆ? ಅಮ್ಮ ಸತ್ ಹೋದ್ಲು. ಅಯ್ಯೋ ನಂಜುಂಡೇಶ, ನನಗೆ ಹಣ ಬೇಡ. ಮತ್ತಿನ್ನೇನ್ ಬೇಕು? ಏನಪ್ಪ ಹೀಗೆ ಕೇಳ್ತಿದ್ಯಾ? ನಾನ್ ನಿನ್ ಮಗಳು ಸುಧಾ. ನನ್ ಯಾವ ಮಗಳು ಇಲ್ವಲ್ಲ, ಇರೋನೊಬ್ಬ ಮಗ ಶಂಕರ, ಅವನು ಊರಲ್ಲಿಲ್ಲ. ನಾನು ಆಗುಂಬೆಲಿದ್ರಲ್ಲ ಗೌರಮ್ಮ, ಅವ್ರ ಮಗಳು. ನನಗ್ ಗೊತ್ತು, ಇಷ್ಟು ವರ್ಷ ಆದ್ಮೇಲೆ ನನ್ ನೋಡ್ತಿದ್ಯಾ. ನೀನ್ ನಂಬೋದಿಲ್ಲ ಅಂತಾನೆ ಅಮ್ಮನಿಗೆ ನೀನ್ ಬರ್ದಿದ್ ಲವ್ ಲೆಟರ್ಸ್, ಫೋಟೋ ಎಲ್ಲಾ ತಂದಿದೀನಿ. ಅಯ್ಯೋ, ಇದನ್ನೆಲ್ಲ ನಿನ್ ಹತ್ರನೇ ಇಟ್ಕಣಮ್ಮ. ನಿಮ್ಮಮ್ಮ ಇವುಗಳನ್ನ ಆಂಟಿಕ್ಸ್ ಕಾಪಾಡ್ಕ ಬಂದ್ಬಿಟ್ಟಿದ್ದಾಳೆ. ನನ್ ತಾಯಿಲ್ಲ ತಪ್ಪಲಿ ಆಗ್ಬಿಟ್ಟೆ ಕಣಪ್ಪ. ಅಡಬೇಡಮ್ಮ, ನಿಮ್ಮಮ್ಮ ಸತ್ರೇನಂತೆ ಗ್ರಾಜಾರಕ್ಕೆ ನಾನು ಉಳ್ಕೊಂಡಿದ್ದೇನಲ್ಲಮ್ಮ, ಕಲ್ಲುಕೊಂಡಿದ್ದ ಹಾಗೆ. ಅದರಲ್ಲಿ ನೀನ್ ಇಲ್ಲಿ ಯಾಕಮ್ಮ ಬಂದೆ? ನಾನು ಮೈಸೂರಿನಲ್ಲಿ ಓದ್ತಿದ್ದೆ, ದಿಢೀರಂತ ಹಾರ್ಟ್ ಅಟ್ಯಾಕ್ ಆಗಿ ಅಮ್ಮ ಹೋಗ್ಬಿಟ್ರು. ಪಾಪ, ದುರ್ಬಲ ಹೃದಯ. ದಿಕ್ಕಿಲ್ಲ, ನಾನು ಇರೋಕ್ ಜಾಗ ಇಲ್ದೆ, ನಿನ್ ಹತ್ರನೇ ಇರೋಣ ಅಂತ. ನನ್ನ ಹತ್ರನ ಎಲ್ಲಾದ್ರೂ ಉಂಟಾ? ಅಯ್ಯಯ್ಯೋ, 20 ವರ್ಷದ ಮೇಲೆ ಇಂತ ಗಂಡಾಂತರ ಬರುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾನು ಅವತ್ ಕೈಕಾಲ ಆಡಿಸ್ತಿರ್ಲಿಲ್ಲವಲ್ಲಪ್ಪ. ಏನ್ ಮಾಡ್ಲಿ, ಕಳ್ಳಾರು ಬರ್ತಾ ಇದೆ ನಂಜುಂಡೇಶ್ವರ. ನೀರ್ ಕುಡಿಪ. ನಿಮ್ಮಮ್ಮ ನಿನಗೆ ಹಾಲು ಕುಡಿಸಿ ಬೆಳೆಸಿದ್ದು, ನೀನ್ ನನಗೆ ನೀರ್ ಕುಡಿಸ್ತಾ ಇದೆಯಲ್ಲಮ್ಮ. ಒಂದೇ ವಾರ ಅಲ್ಲಿ ತನಕ ಇಲ್ಲೇ ಇರ್ತಾಳಷ್ಟೇ. ಧಾರಾಳವಾಗಿರ್ಲಿ. ಅಂದ್ಹಾಗೆ ನಿಮ್ ತಂದೆ ಏನಮ್ಮ ಮಾಡ್ತಾ ಇದ್ದಾರೆ? ಅವ್ರಿಗೆ ಕಡಿಮೆ ಲಕ್ಷಾಧೀಶ್ವರು. ಮಾವಿನ ಕೆರೆಯಲ್ಲಿ 100 ಎಕರೆ ಗದ್ದೆ ಇದೆ, ಸಿಟಿಲಿ ಕಾಂಪ್ಲೆಕ್ಸ್ ಇದೆ, 4 ಥಿಯೇಟರ್ ಇದೆ, 8 ಕಾರ್ ಇದೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ಎಲ್ಲ ನಮ್ಮ ಅಪ್ಪನ ಹಾಗೆ. ಅಮ್ಮ ಇದ್ದಾಗ ಹೇಳ್ತಿದ್ಲು. ಏನ್ ಹೇಳ್ತಿದ್ರು? ಹೇಳ್ತಾ ಇದ್ರು ಮೆಣಸಿನ್ಕಾಯಿ ಖಾರ ಹಾಗಲಕಾಯಿ ಕಹಿ ಅಂತ. ಅಡಿಗೆ ಅಯ್ಯಯ್ಯೋ, ನಿಮ್ಗೆ ಇದ್ರೆ ಆಯ್ತು, ಒಳ್ಳೆ ಹಿಂಗತಿನ ಮಗ್ನಾಗ ಆಡ್ತಿದ್ದೀರಲ್ಲ. ನಡಿಯಮ್ಮ. ಅಂಕಲ್, ಆರಾಮ ಓಡಾಡ್ಕೊಂಡಿದ್ದೀಯಲ್ಲ, ಒಂದ್ ಕೆಲ್ಸ ಏನಾಯ್ತು? ಅದೇನು ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ಪೂರ್ತಿ ಮಾತಾಡೋ ಅಷ್ಟರಲ್ಲಿ ಅವ್ರ ತಂದೆ, ಅವ್ರ ಹೆಂಡತಿ ಎಲ್ಲ ಬಂದ್ಬಿಟ್ರು. ಅಯ್ಯಯ್ಯೋ, ಯಾಕಾದ್ರೂ ಕೆಲಸ ಮುಗಿಸ್ಬಿಡಮ್ಮ, ಬಸ್ ಟಿಕೆಟ್ ಬೇರೆ ತಗೊಂಡ್ಬಿಟ್ಟಿದೀನಿ. ನಿಮ್ ಟಿಕೆಟ್ ಮನೆ ಹಾಳಾಗ ಕೆಲಸ ಆಗ್ತಿದ್ರೆ ನಾನೇನ್ರಿ ಮಾಡ್ಲಿ? ಸಿಡ್ಬೇಡಮ್ಮ. ಅಯ್ಯಯ್ಯೋ, ಕಿರಿ ಸಾವುಕಾರ ಬರ್ತಿರ್ಬೇಕು. ನೀವ್ ಹೋಗಿ ಹೋಗಿ. ಏನಮ್ಮ, ನಿನ್ಗಿನ್ನು ನಿದ್ದೆ ಬರ್ಲಿಲ್ವಾ? ಇಲ್ಲಪ್ಪ, ನೀನ್ ಬರ್ತೀಯ ಅಂತಾನೆ ಎಚ್ಚರವಾಗಿದ್ದೆ. ಕೂತ್ಕೊಮ್ಮ. ಏನಮ್ಮ, ಇಷ್ಟು ದಿವಸ ನೀನ್ ಎಲ್ಲಿದ್ಯಮ್ಮ? ಮೈಸೂರಲ್ಲಿದ್ದೆ. ನಮ್ಮಮ್ಮ ಹೋದ್ಮೇಲೆ ಇನ್ನೇನ್ ಮಾಡ್ಲಿ, ನಿನ್ ಹುಡ್ಕೊಂಡ್ ಬಂದ್ಬಿಟ್ಟೆ. ಸುಧಾ, ನನಗೆ ನೆಂಟ್ರು ಇಷ್ಟ್ರು ಬಂದು ಬಳಗ ಯಾರು ಇಲ್ವೇನಮ್ಮ? ಒಬ್ಳೆ ಒಬ್ಳಿದಾಳೆ ನಮ್ ದೊಡ್ಡಮ್ಮ. ಅಲ್ಲಿಗೆ ಹೋಗ್ಬಿಡ್ಬೇಕಾಯ್ತು. ಹೋಗಿದ್ದೆಪ್ಪ. ಮತ್ತಾಕಮ್ಮ ಇಲ್ಲಿಗೆ ಬಂದೆ? ಅವರು ನಿನ್ ಮನೇಲಿ ಎಂತೆ ಬಾಡ್ಗೆಗಿರೋದು? ತೀರ್ಥಹಳ್ಳಿ ಸಾವುಕಾರ ಗಲಾಟೆ ಮಾಡಿಸಿ ನಮ್ಮನ್ನೇ ಮನೆ ಖಾಲಿ ಮಾಡುವಂತಿದ್ದಾನೆ. ನಿನ್ನೆಲ್ಲಿ ಇಟ್ಕೊಳ್ಳೋದು ಅಂತ ರೇಗಿ ಅಟ್ಬಿಟ್ಲು. ಅಯ್ಯೋ ನಂಜುಂಡೇಶ್ವರ, ಯಾವ ಕಾಲು ಮುರಿದು ಸೊಂಟಕ್ಕೆ ಮಾರಿ ಅನ್ನೋಕಾಯ್ತಾನಪ್ಪ ನನ್ ಗತಿ? ಯೋಚನೆ ಮಾಡ್ಬೇಡಪ್ಪ. ಮಡ್ಡಲ್ ಕೆಂಡ ಇಟ್ಕೊಂಡು ಹೇಗಮ್ಮ ಯೋಚನೆ ಮಾಡದೆ ಇರ್ಲಿ? ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಏನು ತೋಚ್ತಾ ಇಲ್ಲಮ್ಮ. ಅಪ್ಪ, ನೀನು ಪ್ರೆಷರ್ ಇಳಿಯೋದಿಕ್ಕೆ ನಿದ್ದೆ ಬರೋದಿಕ್ಕೆ ನನ್ನ ಹತ್ರ ಔಷಧಿ ಇದೆ. ಏನಮ್ಮ ಅದು?
ಈ ಪತ್ರಕ್ಕೆ ಸೈನ್ ಹಾಕೊಟ್ಬಿಟ್ರೆ ನನ್ ಪಾಡಿಗೆ ನಾನು ಹೊಟ್ಟೋಗ್ತೀನಿ. ನೀನೇ ನನ್ನ ಮಗಳು ಅನ್ನೋದೊಂದು ಮಾತು ಬಿಟ್ಟು ಬೇರೆ ಯಾವ ಪಾತ್ರಕ್ಕಾದ್ರೂ ನಾನು ಸಹಿ ಹಾಕ್ತೇನೆ. ನನ್ನ ಮರ್ಯಾದೆ ಉಳಿದ್ರು ಸಾಕು. ಏನ್ ಬರ್ತಿದ್ಯಾ ಮಾತ್ರಲ್ಲಿ? ಸದ್ಯಕ್ಕೆ ನಿಮ್ಮ ಮನೆ ಖಾಲಿ ಮಾಡ್ಬೇಡಿ. 25 ವರ್ಷ ಧಾರ ಅಳಗ್ ವಾಸ ಮಾಡ್ಕೊಂಡಿರಿ ಅಂತ ಬರ್ತಿದೆ. ಅಷ್ಟೇ ತಾನೆ, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ರುಜುನು ಹಾಕ್ತೀನಿ, ಖರ್ಚಿಗೆ ಹಣಾನು ಕೊಡ್ತೀನಿ. ಎಷ್ಟು ಬೇಕಮ್ಮ? 20,000. ಯಾರು ಮಾತಾಡಿದ್ದು? ನಾನು, ನಾನೇ. ಮತ್ತೆ ಗಂಟಲು? ದುಡ್ಡಿನ ವಿಚಾರ ಮಾತಾಡಕ್ ಸಂಕೋಚ ಆಯ್ತು, ಗಂಟಲು ಸ್ವಲ್ಪ ವ್ಯತ್ಯಾಸ ಆಯ್ತು ಅಷ್ಟೇ. ಇಲ್ಲಿ ಇಲ್ಲಿ. ನೀನ್ ಆ ಮನೆ ಖಾಲಿ ಮಾಡದೆ ಇದ್ರು ಪರವಾಗಿಲ್ಲಮ್ಮ, ಮತ್ ಈ ಮನೆ ಖಾಲಿ ಮಾಡು. ನನ್ನ ಕೆಲಸ ಆದ್ಮೇಲೆ ನಾನ್ ಯಾಕೆ ಇರ್ಲಿ? ನಮ್ಮಅಮ್ಮನ ಹಾಗೆ ಇನ್ನೊಂದು ಸಲ ಈ ಜನ್ಮದಲ್ಲಿ ಮುಖ ತೋರ್ಸಲ್ಲ, ಸರಿನಾ? ಈಗ ಒಪ್ಪಿದೆ ಗೌರಿ ಮಗಳ. ಅಪ್ಪ, ಬೆಳಿಗ್ಗೆ ನನ್ನ ನಿನ್ನ ಫ್ರೆಂಡ್ ಸುಂದರೇಶ್ವರನ್ ಮಗಳು, ಇವಳು ಒಂದ್ ವಾರ ಇಲ್ಲೇ ಇರ್ತಾಳೆ ಅಂತ ಬುರುಡೆ ಬಿಟ್ಟಿಲ್ಲ, ಮನೇಲಿ ಕೇಳಿದ್ರೆ ಏನ್ ಹೇಳ್ತಿ? ನಾನೇನು ಸತ್ಯ ಹರಿಶ್ಚಂದ್ರ ನಮ್ಮಅಮ್ಮಗ್ನೆ ಬೆಳಗ್ಗೆ ಆಗ್ಲಿ, ಅದಕ್ಕೂ ಒಂದ್ ಐಡಿಯಾ ಹುಡುಕ್ತೀನಿ. ನೀನೇನ್ ಮಾಡ್ಕೊಳ್ಳಮ್ಮ? ಟೆಲಿಗ್ರಾಮ್. ಅರೇವಿಂಗ್ ಟುಡೇ ಈವ್ನಿಂಗ್ ಶಂಕರ್. ಏನ ಇವನ, ಇವನ್ಗೇನ ಉಸಿರಾಗಿತ್ತು ಇಷ್ಟು ಬೇಗ ಬರೋದಕ್ಕೆ? ಇವಳು ಯಾರು ಅಂತ ಕೇಳಿದ್ರೆ ಏನ್ ಹೇಳಿ? ಯಾಕೆ ಬಂದಿದ್ದಾಳೆ ಅಂದ್ರೆ ಏನ್ ಉತ್ತರ ಹೇಳಿ? ಮೊದಲೇ ಖಿಲಾಡಿ ನನ್ನ ಮಗ, ಭಯದಲ್ಲಿ ನಿಜ ಹೇಳ್ಬಿಟ್ರೆ ಆಮೇಲೆ ನನ್ ಗತಿ ಏನಪ್ಪ? ಅಯ್ಯೋ ಸ್ವಾಮಿ ನಂಜುಂಡೇಶ್ವರ. ಅಪ್ಪ, ಏನಪ್ಪ ಇದು? ಅಪ್ಪ ಅನ್ಬೇಡವೇ, ಪೆಪ್ಪು ನನ್ನ ಮಗಳೇ ಅನ್ನಲ್ಲ, ಏನಿದು ಅವತಾರ ಅಂತ. ಅಯ್ಯೋ ನನ್ನ ಮಗ ಬರ್ತಾ ಇದ್ದಾನೆ ಸುಧಾ, ಏನ್ ಮಾಡ್ಲಿ? ಅಯ್ಯಯ್ಯೋ, ನನ್ನ ಬೇಗ ಕಳಿಸ್ಬಿಡಪ್ಪ. ಅವನು ಬಂದ್ರೆ ನಮ್ಮನ್ನ ದೇವರೇ ಕಾಪಾಡಬೇಕು, ಅದಕ್ಕೆ ತಲೆ ಕೆಳಗೆ ಮಾಡಿ ನಿಂತಿದ್ದೀನಿ. ಬಟ್ಟೆಯಲ್ಲಿರೋ ರಕ್ತ ಎಲ್ಲ ತಲೆಗೆ ನುಗ್ಗಿದ್ರೇನೆ ನನ್ಗೇನಾದ್ರೂ ಹೊಸ ಐಡಿಯಾ ಹೊಳೆಯೋದು. ಇದೇನ್ರಿ ಇದು ನಿಮ್ ಪಜ್ಜಿತಿ? ಬಾವಲಿ ಮರಕ್ಕೆ ನೇತು ಹಾಕೊಂಡಂಗೆ ನೀ ಗೋಡೆಗೆ ನೇತು ಹಾಕೊಂಡು ತಲೆಗೆ ರಕ್ತ ನುಗ್ಗಿ ಏನಾದ್ರೂ ಅಪಾಯ ಆದಿತ್ತು? ಇಂಥ ವಯಸ್ಸಲ್ಲಿ ಎಂತದ್ರಿ ಶೀರ್ಷಾಸನ ದಂಡೆ ಒತ್ತೋದು? ಹೊಡೆಯಿತು ಹೊಡೆಯಿತು. ಏನ್ರಿ ಹೊಳ್ತಿತ್ತು? ಹೊಡೆಯಿತು. ಭಗವದ್ಗೀತೆ 18ನೇ ಅಧ್ಯಾಯದ 16ನೇ ಶ್ಲೋಕ. ಇವರಪ್ಪ ಲಕ್ನೋಕ್ ಹೋಗಿದ್ನಲ್ಲ, ಅಲ್ಲಿ ವಿಮಾನ ರೈಲು ಬಸ್ಸು ಆಟೋ ಜಟ್ಕ ಎಲ್ಲ ಸ್ಟ್ರೈಕ್ ಅಂತೆ. ಅವನು ಬರೋದಕ್ಕೆ ಒಂದೊಂದೂವರೆ ತಿಂಗಳಾಗುತ್ತಲ್ಲ. ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಅಲ್ಲಿವರೆಗೂ ಈ ಹುಡುಗಿ ಗತಿ ಏನೇ? ಒಂದ್ ತಿಂಗಳ ತಾನೆ ನಮ್ಮಲ್ಲೇ ಇರ್ತಾಳಪ್ಪ. ಒಂದು ತಿಂಗಳ ಎಲ್ಲಾದ್ರೂ ಉಂಟೆ. ಅವನ ಸ್ನೇಹಿತರು ಯಾರೋ ಈ ಕಡೆ ಬರ್ತಾ ಇದಾರಂತೆ, ಸುಧಾ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ಟೆ. ಲೋ ಮಾದೇವು, ಶಂಕರ್ ಬೆಂಗಳೂರಿಗೆ ಹೋಗಿ ಎಷ್ಟು ದಿವಸ ಆಯ್ತು? ಇವತ್ತರವರೆಗೂ ಒಂದು ಕಾಗದನೂ ಬರೀಲಿಲ್ವಲ್ಲ ಅವನು. ಸಾಯಂಕಾಲ ಅವನೇ ಬಂದ್ಬಿಡ್ತಾನಪ್ಪ. ಗ್ಯಾರಂಟಿ ಏನೋ ಈಗ ಟೆಲಿಗ್ರಾಮ್ ಕೊಟ್ಟಿದ್ದಾನೆ. ಹೌದಾ? ಬಿಡು, ಎದೆ ಮೇಲೆ ಭಾರ ಇಳಿ. ಈ ಟೆಲಿಗ್ರಾಮ್ ಸುಧಾ ತಂದೆ ಕೊಟ್ಟಿದ್ದು ಅಂತ ಹೇಳಿದ್ರಿ? ಹೌದು, ಅವನು ಕೊಟ್ಟಿದ್ದ ಇವನು ಕೊಟ್ಟಿದ್ದ. ಏನೀಗ ಮತ್ತೆ ನಿಮ್ ಕೈಲಿ ಒಂದೇ ಟೆಲಿಗ್ರಾಮ್ ಇದೆಯಲ್ಲ? ಇದೊಂದು ಪೋಸ್ಟ್ ಮ್ಯಾನ್ ಹತ್ರ ಇದೆ. ಅಲ್ರಿ, ಅವನ್ ಕೈನಲ್ಲಿ ಇದ್ರೆ ನಿಮ್ಗೆ ಹೇಗ್ರಿ ಸಮಾಚಾರ ಗೊತ್ತಾಗುತ್ತೆ? ಏನೇ ನಾಯರ್ ಕಷ್ಟದ ಹಾಕ್ದಾಗ ಹಾಕ್ತಾ ಇದೀಯಾ? ನನ್ನ ಮಾತಲ್ಲೇ ಸಿಗಾಕ್ಸ್ಬೇಕು ಅಂತ ನೋಡ್ತಾ ಇದೇನೆ? ನಾನೇ ಸುಳ್ಳು ಹೇಳ್ತಾ ಇದ್ದೀನೇನೆ? ಸುಧಾನ್ ವಾಪಸ್ ಕಳ್ಸೋದು ಪ್ಲಾನ್ ಆಗ್ತಾ ಇದೀನಿ ಅಂತ ತಿಳ್ಕೇನೆ. ಹಾಳ ನಾಲ್ಗೆ ಏನೇನೇ ಹೇಳ್ತಾ ಇದೆಯಲ್ಲ ಸುಧಾ, ನಂಗೆ ತಲೆ ಸರಿ ಇಲ್ಲಮ್ಮ, ಬಸ್ ಟೈಮ್ ಆಯ್ತು, ನೀನು ಹೊರಡಮ್ಮ. ಅಯ್ಯೋ, ಈಗಲೇ ಹೋಗ್ಬೇಕೇನ್ರಿ? ದಂತಿ ದಂತಿ ಅಂದ್ರೆ ಅರ್ಜೆಂಟ್. ಊಟ ಮಾಡ್ಕೊಂಡು ಹೋಗ್ಲಿರಿ. ಅವಳೇನ ಅನ್ನಕ್ ಗತಿಯಿಲ್ಲದೆ ನಮ್ಮ ಮನೆಗೆ ಬಂದಿದ್ದಾಳೆ, ಮೂರನೇ ಛತ್ರನೇ ಅವ್ರು ಮುತ್ತಾತಂದು. ಸುಧಾ ಟೈಮ್ ಆಯ್ತೀನಿ ಹೋಗಮ್ಮ. ನಾನ್ ಸುಮ್ನೆ ಇದ್ದೆ, ನೀವ್ ಅವಳ ಕತ್ತಿ ಇದ್ರೆ ತಪ್ಪಿಡ್ತೀರಾ? ಸುಧಾ, ಇನ್ನೊಮ್ಮೆ ಬಂದಾಗ 4 ದಿನ ಇರೋ ಹಾಗೆ ಬಾಮ್ಮ. ಆಗ್ಲಿ ಅತ್ತೆ, ಬರ್ತೀನಿ. ಆ ಹುಡುಗಿ ಅತ್ತೆ ಅಂದಾಗ ಕಟ್ಟೆ ಹೋಗಿದಾಗ ಆಯ್ತು. ನೀವ್ ಯಾಕ್ರಿ 3 ದಿನ ಮೈ ಮೇಲೆ ಪಿಶಾಚಿ ಬಂದಂಗ ಆಗ್ತಿದ್ದೀರಾ? ನನ್ನ ಕರ್ಮ ನಿಮ್ ಕರ್ಮ ಅಲ್ಲ, ನನ್ ಕರ್ಮ. ನಂಜುಂಡೇಶ್ವರ, ಹಳಸಿಂಗಾಚಾರ್ರಿ, ವಿಕ್ಟ್ರಿ ಪತ್ರಿಕ್ ಸೈನ್ ಹಾಕ್ಸ್ಕೊಂಡು 20,000 ರೂಪಾಯಿ ಇಸ್ಕೊಂಡು ಬಂದ್ಬಿಟ್ಟೆ. ವೆರಿ ಗುಡ್. ಮೊದ್ಲಿಂದ ಜಗ ಕಲಿ ಮಾಡೋಣ. ಯಳಸಿಂಗಾಚಾರ ಏನ್ ಅನ್ಕೊಂಡೆ? ಪತ್ರ ನೋಡ್ತಿದ್ದಾಗ ವೇದು ಶಂಕರ್ ನಾಲ್ಗೆ ಕಿತ್ಕೊಂಡು. ಯಾಕೆ ನಿಲ್ಸ್ಬಿಟ್ರಿ? ನಡ್ಸಿನಿ
ಏನೇನ್ ಹರಕತನ ಅಲ್ರಿ, ಈ ಕರಿಕೊಟ್ ಹಾಕಿದ ತಕ್ಷಣ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡ್ರ? ನಾನೇನೇ ಮಾಡ್ದೆ? ಮೋಸ, ವಂಚನೆ, ದಗಲ್ಬಾಜಿ, ದರೋಡೆ, ಚೀಟಿಂಗ್. ನನ್ ಯಾರಿಗೆ ಮೋಸ ಮಾಡ್ದೆ? ಬದುಕಿರೋ ಗೌರಮ್ಮನ್ನ ಸತ್ಲು ಅಂತ ಸುಳ್ಳು ಹೇಳಿದಕ್ಕೆ. ಐಪಿಸಿ ಸೆಕ್ಷನ್ 420 ಶಿಕ್ಷೆ 7 ವರ್ಷ. ಮಗಳು ಅಂತ ಸುಳ್ಳು ಹೇಳಿ ಶಾಂತಿ ಜಾಗದಲ್ಲಿ ಸುಧಾನ ಕಳಿಸಿದಕ್ಕೆ ಐಪಿಸಿ ಸೆಕ್ಷನ್ 416 ಅಂಡ್ 419 ಶಿಕ್ಷೆ 3 ವರ್ಷ. ಹೆದರಿಸಿ ಪತ್ರ ಬರ್ಸ್ಕೊಂಡಿದ್ದಕ್ಕೆ ಐಪಿಸಿ ಸೆಕ್ಷನ್ 420 ಶಿಕ್ಷೆ 7 ವರ್ಷ. 20,000 ರೂಪಾಯಿ ಲಂಚ ವಸೂಲಿ ಮಾಡಿದ್ದಕ್ಕೆ. ಅಯ್ಯೋ ಅಯ್ಯೋ, ನಾನ್ ಸತ್ತೆ. ಇನ್ನು ಸತ್ತಿಲ್ಲ, ಈಗ ಸಾಯ್ತೀರಾ. ವೇದು, ನೀನ್ ಸ್ವತಃ ನನ್ನ ಹೆಂಡತಿಯಾಗಿ ಐಪಿಸಿ ಅಂತ ಹೆದರಿಸ್ತೀಯಲ್ಲೇ. ಸುಮ್ನೆ ರೀ, ಅಲ್ಲಿ ಮದ್ವೆ ಹಾಳು ಮಾಡಿ ಎಲ್ರೆದ್ರಿಗ ಆ ಹುಡುಗಿಗೆ ಅವಮಾನ ಮಾಡಿದ್ರಲ್ಲ, ಅವ್ಳು ಕಣ್ಣಿದ್ ನಿಮ್ಮನ್ನ ಸುಮ್ನೆ ಬಿಡುತ್ತೇನ್ರಿ. ನಿಮ್ಮಿಬ್ರು ಕಂಬಿ ಅನಿಸೋ ಹಾಗೆ ಮಾಡೋದೇ ನಮ್ ಮುಂದಿನ ಕೆಲಸ. ಶಂಕರ, ಏನೋ ತಿಳಿದ ತಪ್ಪು ಮಾಡ್ಬಿಟ್ಟ ಕಡೆಯ, ದಯವಿಟ್ಟು ಕ್ಷಮಿಸ್ಬಿಡ. ನೀವು ತಪ್ಪು ಮಾಡಿಲ್ಲ, ನಾವೇ ಪ್ಲಾನ್ ಮಾಡಿ ತಪ್ಪು ಮಾಡೋ ಹಾಗೆ ಮಾಡಿದ್ದು. ನೀವು ಮಾಡಿದ ಅನ್ಯಾಯ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ಲಾಯರ್ ಸೇರಿ ನಮ್ ಕುಟುಂಬದ ರಹಸ್ಯ ಹೇಳಿದ್ದು. ಟೇಬಲ್ ಕೆಳ ಕತ್ ಕೂತಿದ್ ನಿಮಗೆ ಚೆನ್ನಾಗಿ ಕೇಳಿಸ್ಲಿ ಅಂತಾನೆ 999 ನಂಬರ್ ಹೇಳಿದ್ದು. ಅಯ್ಯೋ, ಲಾಯರ್ ಆಗಿ ಇವನಿಗಿರೋಷ್ಟು ಬುದ್ಧಿ ಕೂಡ ನಿಮಗಿಲ್ವಲ್ರಿ? ನಿಮ್ಮ ನಂಬ್ಕೊಂಡು ಬಾವಿಗೆ ಬಿದ್ದಾಗಾಯ್ತಲ್ರಿ. ಮಿಸ್ಟರ್ ಮೂರ್ತಿ, ಇವ್ರನ್ನ ಅರೆಸ್ಟ್ ಮಾಡಬೇಡಿ ಹಾಕಿ. ಅಯ್ಯೋ ಬೇಡಿ, ಬೇಡ ಕಣೆ. ಮೂರ್ತಿ, ಇವಳನ್ನು ಅರೆಸ್ಟ್ ಮಾಡಬೇಡಿ ಹಾಕಿ. ಅಯ್ಯೋ ಬೇಡಿ ಪ್ಲೀಸ್. ಏನು ನೀವು ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತಾ ಇದೀಯಲ್ಲ. ತಪ್ಪು ಅಂದ್ರೆ ತಪ್ಪೇ. ನನ್ ಮಾತು ಕೇಳು, ಮನೆ ಹುಡುಗಿ. ಆಗೋದಿಲ್ಲ ಇನ್ಸ್ಪೆಕ್ಟರ್, ಎಲ್ಲ ಗೊತ್ತಿಲ್ಲ, ಕಾನೂನು ರೀತಿಯಲ್ಲಿ ತಪ್ಪು ತಪ್ಪೇ. ಇವಳು ತಪ್ಪಿದ್ರೆ ಮತ್ತೆ ಶಂಕರು ಪ್ಲೀಸ್. ಎನ್ನಡಿ ನೀನು ಸ್ವಲ್ಪ ಹಾಗಾದ್ರೆ ನಾನು ಹೇಳ್ದಾಗ ಕೇಳ್ತೀಯಾ? ಕೇಳ್ತೀನಿ. ಮಾಡು ಅಂದಾಗ ಮಾಡ್ತೀಯಾ? ಮಾಡ್ತೀನಿ. ಸರಿ, ಮತ್ತೆ ನಮ್ಮ ಮನೆಗೆ ನಡಿ. ಹೇಗೆ ನಿಮ್ಮ ಮನೆಗೆ ಹೋಗ್ಲಿ? ಈಗ ತಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೌದಾ? ನಿನ್ನ ತೀರ್ಥಹಳ್ಳಿಗೆ ಕಳ್ಸಿದಿ ಭೂಪತಿಗೆ, ಮನೆಗೆ ವಾಪಸ್ ಕರ್ಕೊಂಡು ಹೋಗೋದು ಗೊತ್ತಿಲ್ವಾ? ಡೂ ಆಸ್ ಐ ಸೇ. ಏನೋ ಇದು? ಏನಾಯ್ತು? ನನಗ್ ಗೊತ್ತಿಲ್ಲಮ್ಮ, ಕಾರ್ ಆಕ್ಸಿಡೆಂಟ್. ಜ್ಞಾನ ಇದ್ದಾಗ ಹುಡುಗಿ ತೀರ್ಥಹಳ್ಳಿ ಸಾವುಕಾರು, ತೀರ್ಥಹಳ್ಳಿ ಸಾವುಕಾರು ಅಂತಿದ್ಲು. ನಿಮಗ್ ಗೊತ್ತಿರೋ ಹುಡುಗಿ ಇರಬಹುದು ಅಂತ ಕರ್ಕೊಂಡ್ ಬಂದೆ. ಅಯ್ಯಯ್ಯೋ, ನಮ್ ಸುಧಾರಿ. ಅಯ್ಯೋ ಸುಧಾ, ನನ್ ಕಂದ, ನಿನ್ ಎಂಥ ಗತಿ ಬಂತಮ್ಮ? ನೀನ್ಯಾಕಪ್ಪ ಹೀಗಾಡ್ತೀಯ? ಇವಳೇನ್ ನಿನ್ ಮಗಳ? ನನಗ್ ಮಗಳೇ ಅಲ್ಲಿದ್ದಾಳ? ಇರೋಳು ಒಬ್ಳೆ ಮಗಳು ತಾನೆ? ಗಾಬ್ರಿಯಲ್ಲಿ ಏನೇನು ಹೇಳ್ತಾ ಇದ್ದೀನಲ್ಲ ಸಾವಿತ್ರಿ, ನೀನಾದ್ರೂ ಹೇಳೇ, ನಮ್ಗಿರೋ ನೀವು ಒಬ್ಳೇ ಮಗ ಅಲ್ವೇನೆ? ಹೌದು. ಅಲ್ಲ ರೀ, ಗಾಯ ಆಗಿರೋದು ಅವಳಿಗೆ, ಗಾಬರಿ ಆಗ್ತಿರೋದು ನಿಮ್ಗೆ, ಇದೆಲ್ಲ ಏನು? ಅಯ್ಯೋ, ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ ಕಣೆ ಸಾವಿತ್ರಿ. ನನ್ನ ಸ್ನೇಹಿತ ಸುಂದರೇಶ ಬಂದು ಕೇಳಿದ್ರು, ನನ್ಗೆ ಏನಪ್ಪ ಹೇಳಿ? ಅಪ್ಪ, ನೀನ್ ಹೆದರ್ಕೋಬೇಡ, ನಿನ್ ಸ್ನೇಹಿತರ ಮಗಳಿಗೆ ಏನು ಆಗಿಲ್ಲ, ಕಾನ್ಶಿಯಸ್ ಬಂದ್ರೆ ಸರಿ ಹೋಗುತ್ತೆ, ಬರೀ ಮೂಗೇಟ್ಬಿಟ್ಟಿದೆ ಅಷ್ಟೇ. ಹೌದು ಸರ್, ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ. ಇನ್ನೊಂದ್ ತಿಂಗಳು ಎಲ್ಲೂ ಪ್ರಯಾಣ ಮಾಡಬಾರ್ದು. ಕಾರ್ ನಲ್ಲಿ ಹೋಗ್ಬೋದಲ್ಲ? ನೋ ಕಾರ್ ನೋ ಬಸ್ ನೋ ಪ್ಲೇನ್, ಮನೇಲೇ ಓಡಾಡ್ಕೊಂಡಿರ್ಬೇಕು. ಅಪ್ಪಪ್ಪ ಅಂದ್ರೆ ಅಕ್ಕಪಕ್ಕ ಊರಲ್ಲಿ ಸುತ್ತಾಡ್ಕೊಂಡಿರ್ಬೋದು. ಹಾಡು ಹೇಳ್ಬೋದಾ? ಬಂದ್ರೆ ಹಾಡು ಹೇಳ್ಬೋದು, ಇನ್ನೊಬ್ಬರನ್ನ ಡ್ಯಾನ್ಸು ಮಾಡಿಸ್ಬೋದು, ಪ್ರಯಾಣ ಮಾತ್ರ ನೋ. ಅಯ್ಯೋ, ಹಾಗಾದ್ರೆ ಇವಳನ್ನ ಹೇಗಪ್ಪ ಲಕ್ನ ಕಳಿಸೋದು? ಅಯ್ಯೋ, ಲಕ್ನೂ ಇಲ್ಲ, ಡೆಲ್ಲಿನು ಇಲ್ಲ, ಎಲ್ಲ ಇಲ್ಲೇ ಕಾಣು. ಹೂ, ನನಗೇನ್ ಮಾಡ್ಲಿ, ನನ್ ತಲೆಗೆ ಏನು ಹೊಡಿತಾ ಇಲ್ವಲ್ಲ. ಅಯ್ಯೋ, ನೀನ್ ಯಾಕೋ ಎಗರ್ಲಾಡ್ತಾ ಇದೀಯಾ? ಅಪ್ಪ, ನಿನಗೆ ಗೊತ್ತಿಲ್ಲಪ್ಪ ಒಳಗಿನ ವಿಷಯ ಏನು ಅಂತ. ಏನು ಏನು ಅದು ಒಳಗಿನ ವಿಷಯ? ಅಪ್ಪ, ಇವಳು ನನ್ನ ಆಚಾರವಿಲ್ಲದ ನಾಲ್ಗೆ ಏನೇನು ಹೇಳಕ್ ಹೊರಟಿದ್ದಲ್ಲಪ್ಪ. ನಾನೇನ್ ಮಾಡ್ಲಿ, ತಲೆ ತಿರುಗ್ತಾ ಇದೆ, ಕಣ್ಣಾಡ್ತಾ ಇದೆ, ಕಣ್ಣಾರು ಬರ್ತಾ ಇದೆ. ಡಾಕ್ಟರ್, ಇವ್ರ ನಿದ್ದೆ ಬರ ಹಾಗ ಒಂದ್ ಇಂಜೆಕ್ಷನ್ ಕೊಡ್ತೀರಾ? ಹಾ, ಖಂಡಿತ ಕೊಡ್ತೀನಿ. ಪ್ರೆಷರ್ ತುಂಬಾ ಜಾಸ್ತಿ ಆಗಿದೆ, ಈಗ ಅವ್ರು ಸ್ವಲ್ಪ ಕಾಮ ನಿದ್ದೆ ಮಾಡೋದು ಒಳ್ಳೆ. ಮಾಡಿಪ್ಪ ಮಾಡಿ, ಗೊರ್ಕೆ ಹೊಡಿಯೋಗ್ ಮಾಡಿ. ಅಯ್ಯೋ ಶಂಕರು, ನನ್ ಜೀವಮಾನದಲ್ಲಿ ಇಂಜೆಕ್ಷನ್ ಮುಖಾನೇ ನೋಡಿಲ್ವಲ್ಲಪ್ಪ. ಅಪ್ಪ, ಜೀವನದಲ್ಲಿ ನೋಡಿರೋದನ್ನೇ ನೋಡಕ್ಕಾಗಲ್ಲ, ಹೀಗ ಒಂದೊಂದಾಗ ಹೊಸತನ್ನೇ ನೋಡ್ತಾನೆ ಇರ್ಬೇಕಾಗತ್ತೆ. ಬನ್ನಿ. ಬೆಂಗಳೂರ್ಗ್ ಹೋಗಿದ್ದಲ್ಲಪ್ಪ, ಆ ವಿಷಯ ಏನಾಯ್ತು ಅಂತ ಹೇಳಲೇ ಇಲ್ವಲ್ಲ. ನೀನೇನೇ ಯೋಚನೆ ಮಾಡ್ಬೇಡ ತಾತ, ನಾನೆಲ್ಲ ಅರೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಮನೆ ಖಾಲಿ ಮಾಡಿಸೋದು ಸ್ವಲ್ಪ ಕಷ್ಟ, ಇನ್ನೊಂದ್ ತಿಂಗಳಲ್ಲಿ ಮನೇಲಿ ಇರೋರನ್ನ ಬಿಡಿಸೋಕೆ ಏರ್ಪಾಟ್ ಮಾಡಿದ್ದೀನಿ. ನೀನ್ ನಿಶ್ಚಿಂತೆಯಾಗಿರು, ಸರಿನಾ? ಸಮಾಧಾನವಾಯ್ತಪ್ಪ. ಬೇಬೇಗಾಲಿ ಕೆಲಸ. ನಮಸ್ಕಾರ ಜೋಯಿಸರಿಗೆ. ಓ ನಮಸ್ಕಾರ ಗಿರಿ ಸಾವುಕಾರ್ಗೆ. ಬಡವ್ರ ಮನೆಗೆ ಭಾಗ್ಯ ದೇವತೆ ಬಂದಾಗ ಬಂದಿದ್ದೀರಿ. ಬನ್ನಿ ಬನ್ನಿ,
ಕಳಿಸ್ರೆ ಯಾಕೂ ಏನೋ ಒಂದ್ ಎಡವಟ್ಟಾಗ್ಬಿಟ್ಟಿದೆ, ಅದಕ್ಕೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ಲ. ಓ ಆಗ್ಲಿ ಬನ್ನಿ, ನಾವಿರೋದೆ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ. ಏನಿಲ್ಲ, ಬೆಂಗಳೂರಿನಲ್ಲಿ ನಮ್ದೊಂದ್ ಮನೆ ಇದೆಯಲ್ಲ, ಹೌದು, ಅದನ್ನ ಖಾಲಿ ಮಾಡಿಸಿ ಅಲ್ಲೊಂದ್ ಕಲ್ಯಾಣ ಮಂಟಪ ಕಟ್ಟಿಸ್ಬೇಕು ಅಂತ ನಮ್ ತಂದೆಯವ್ರ ಹರಕೆ. ಆ ಮನೇಲಿ ಬಾಡಿಗೆಗಿರೋರು ಬಹಳ ಕಷ್ಟದಲ್ಲಿದ್ದಾರೆ, ನನಗೆ ತುಂಬಾ ಬೇಕಾದವರು. ಈಗ ಖಾಲಿ ಮಾಡಿಸ್ಬಿಟ್ರೆ ಅವ್ರು ಮರಳ ಕೆಳ ವಾಸ ಮಾಡ್ಬೇಕಾಗತ್ತೆ. ಅದಕ್ಕೆ ನಿಮ್ಮನ್ನ ಮನೆ ಕರೆಸಿ ಆ ಶುಭ ಕಾರ್ಯಕ್ಕೆ ಸ್ಥಳ ಹೇಗೆ ಅಂತ ಕೇಳಿದ್ರೆ ನೀವು ಆಗಿ ಬರಲ್ಲ ಅಂತ ಹೇಳಬೇಕು ಅಷ್ಟೇ. ಎಲ್ಲಾದ್ರೂ ಉಂಟೆ ಸ್ವಾಮಿ, ಎಂಥ ವಂಶ ನಮ್ಮದು, ಏನು ಕತೆ, ನನ್ನ ಬಾಯಲ್ಲಿ ಅನೃತ ಬರುತ್ತೀಯೇ? ಈಗ ಅನೃತ ಬರುತ್ತಾ? ಪ್ರಯತ್ನ ಪಡಬಹುದು ಅಂತ ಕಾಣಿಸುತ್ತೆ. ಈಗ ಯೋಚನೆ ಮಾಡಬೇಡಿ, ಆ ಅಂಜನ ಹಾಕಿ ನೋಡಿ ಬೇಡ ಅಂತ ಹೆದರ್ಸ್ಬಿಡ್ತೀನಿ. ಸರಿನಾ? ಆಯ್ತು, ನಾನೇನು ಬರ್ತೀನಿ. ಏನ್ ಶಾಸ್ತ್ರಿಗಳೇ, ನಮಸ್ಕಾರ ಮರಿ ಸಾಹುಕಾರರಿಗೆ. ಹೌದು, ನಾನು ಮರಿ ಕುರಿ ಅಲ್ಲ. ಅಪ್ಪನ ಕೈಲಿ ಹಣ ತಗೊಂಡು ಸುಳ್ಳು ಹೇಳ್ತೀನಿ ಅಂತ ಒಪ್ಕೊಂಡ್ರಲ್ಲ, ಇದು ನ್ಯಾಯನ? ಏನು ಮಾಡ್ಲಿ ಸ್ವಾಮಿ, ನಾನ್ ಹೇಳಲಿಲ್ಲ ಅಂದ್ರೆ ಇನ್ಯಾರನಾದ್ರೂ ಕರೆಸಿ ಹೇಳಿಸ್ತಾರೆ. ಲಕ್ಷ್ಮೀ ಪ್ರಸನ್ನ, ದುಡ್ಡುಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಅನ್ನಿ. ಲಕ್ಷ್ಮೀ ಕಟಾಕ್ಷವಾದ್ರೆ ಏನು ಬೇಕಾದ್ರೂ ಮಾಡಬಹುದು. ಹೌದಾ? ಅಪ್ಪ ಹೇಳಿದ ಮಾತು ಹೇಳಾದ್ಮೇಲೆ ನಾನ್ ಹೇಳಿದ ಮಾತು ಹೇಳ್ಬೇಕು. ಆ ಮನೆ ವಿಷಯ ಒಂದು ಬಿಟ್ಟು ನೀವ್ ಏನ್ ಹೇಳಿದ್ರು ಹಾಗೆ ಹೇಳ್ತೀನಿ. ಅಪ್ಪ ಕೈಗೆ ಏನ್ ಹಚ್ಕೋತಿದಾರೆ? ಅಂಜನ ಹಚ್ಕೋತಿದಾರಪ್ಪ. ಅಂಜನ ಹಚ್ಕೊಂಡ್ ಮೇಲೆ ನೋಡಿದ್ರೆ ಟಿವಿಲ್ ಕಂಡ ಹಾಗೆ ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ಕಾಣ್ತಾ ಇದೆ, ಕಾಣ್ತಾ ಇದೆ, ಚೆನ್ನಾಗ್ ಕಾಣ್ತಾ ಇದೆ. ಶಾಸ್ತ್ರಿಗಳೇ, ಏನ್ ಕಾಣ್ತಾ ಇದೆ? ಮನೆ, ಆ ಮನೆ ಜಾಲ್ರಿ ಮನೆ, ಮುಂದೆ ದೊಡ್ಡ ಹಲಸಿನ ಮರ ಇದೆ, ಬಚ್ಚಲ ಮನೆ ಬಾಗಿಲು ಮುರಿದು ಹೋಗಿದೆ. ಅದೇ ತಾನೇ ಜಾಗ? ಅಲ್ಲೇ ತಾನೇ ಕಲ್ಯಾಣ ಮಂಟಪ ಕಟ್ಟಿಸ್ಬೇಕು ಅಂತಿರೋದು? ಹೌದು ಸ್ವಾಮಿ, ಈಗ ನಮ್ಮ ತಂದೆಯವರ ಬಹಳ ದಿನಗಳ ಹರಕೆ. ಅಯ್ಯೋ, ಏನು ಏನು ಶಾಸ್ತ್ರಗಳೇ? ಆ ಸ್ಥಳ ಒಂದು ಕಾಲದಲ್ಲಿ ರುದ್ರಭೂಮಿ ಆಗಿತ್ತು. ಅಲ್ಲಿರ್ತಕ್ಕಂತ ಕೆಲವು ಪೀಡೆ ಪಿಶಾಚಿಗಳು ಹೋಗೋ ತನಕ ಏನೂ ಮಾಡಕ್ಕಾಗಲ್ಲ. ಸದ್ಯಕ್ಕೆ ಅದು ಕಲ್ಯಾಣ ಮಂಟಪ ಕಟ್ಟೋದಕ್ಕೆ ಪ್ರಶಸ್ತ ಸ್ಥಳವೇ ಅಲ್ಲ. ನಾನು ಇದನ್ನೆಲ್ಲ ನಂಬೋದಿಲ್ಲ. ಇದೇನ್ ಬಾಲಾಗಮ್ಮ ಸಿನಿಮಾನ? ನೀವೇನ್ ಮಾಯಾ ಮರಾಠಿನ? ಶುದ್ಧ ಸುಳ್ಳು. ನನ್ನ ಮಾತು ಮೀರಿ ಅಲ್ಲೇನಾದ್ರೂ ಕಲ್ಯಾಣ ಮಂಟಪ ಕಟ್ಟಿಸಿದ್ರೆ ಮನೆ ಹಿರಿಯ ಆಯಸ್ಗೆ ಎಡವಟ್ಟಾಗುತ್ತೆ. ಅಯ್ಯೋ, ನಮ್ಮ ಅಪ್ಪನ ಆಯಸ್ಗೆ ಏನಾದ್ರು ತೊಂದರೆ ಆಗೋದಾದ್ರೆ ನಾನು ಖಂಡಿತ ಕೆಲಸ ಮಾಡೋದಿಲ್ಲ. ಶಾಸ್ತ್ರಿಗಳು ಏನ್ ಹೇಳ್ತಾರೋ ಅದೇ ಸತ್ಯ. ನೀನೇನ್ ಹೇಳ್ತೀಯ ತಾತ? ನಿಜ ಕಣಪ್ಪ, ಜೋಯಿಸ್ ಅನ್ನು ಶೋಧಿಸ್ಬೇಡ, ಅವ್ರ ಮಾತು ಸತ್ಯ, ಅವ್ರು ಹೇಳೋದೆಲ್ಲ ನಮ್ ಒಳ್ಳೇದಕ್ಕೆ. ನೀವೆಲ್ಲ ನಂಬದ್ಮೇಲೆ ಅಂದೇನು, ನಾನು ನಂಬ್ತೀನಿ. ರೇ ಸೊಮೆ, ಅದೇನೋ ಸಾಗರಕ್ಕೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತಿದ್ರಲ್ಲ, ಹೋಗಿ ಸೊಮೆ. ಸ್ವಲ್ಪ ಇರಿ ಕಿರಿ ಸಾವುಕಾರ್ರೆ, ನಾನ್ ಹೇಳ್ಬೇಕಾದ್ದು ಇನ್ನೂ ಬಾಕಿ ಇದೆ. ಕಾಣ್ತಿದೆ. ಏನು? 500 ರೂಪಾಯಿ. ಹಾಗಂದ್ರೆ? ಹಾಗಂದ್ರೆ ರೂಪಾಯಿ ಅಂತಂದ್ರೆ ನೋಟು, ನೋಟು ಅಂತಂದ್ರೆ ಹಣ, ಹಣ ಅಂತಂದ್ರೆ ಲಕ್ಷ್ಮಿ. ಓ, ಮಹಾಲಕ್ಷ್ಮಿ ಬಂದಿದ್ದಾಳೆ. ಎಲ್ಲಿ ಎಲ್ಲಿ? ಅಮೃತಕ್ಕೆ ಸಮಾನವಾದ ಒಂದು ಹೆಸರು ಆ ಹುಡುಗಿದು. ಈ ಮನೆಗೆ ಅನಿರೀಕ್ಷಿತವಾಗಿ ಬಂದಿದ್ದಾಳೆ. ಸೌಭಾಗ್ಯ ಲಕ್ಷ್ಮಿಗೆ ಇರಬೇಕಾದ ಲಕ್ಷಣಗಳೆಲ್ಲ ಅವಳಲ್ಲಿದೆ. ಹೌದು ಹೌದು, ನೀವ್ ಹೇಳ್ತಿರೋ ಲಕ್ಷಣಗಳೆಲ್ಲ ಇರು ಹುಡುಗಿ ಅಂದ್ರೆ ನಮ್ಮ ಸುಧಾನೆ. ನೋಡ್ದೇನೋ ಶಂಕರು, ನಮ್ಮ ಶಾಸ್ತ್ರಿಗಳ ಅಂಜನ ಪ್ರಭಾವ. ನಾನ್ ನೋಡ್ತಿದ್ದೀನಿ, ನೀ ನೋಡು. ಶಾಸ್ತ್ರಿಗಳೇ, ಆಮೇಲೆ ಹೇಳಿ. ಈ ಹುಡುಗಿನೇನಾದ್ರೂ ನಿಮ್ ಮನೆ ಸೊಸೆ ಮಾಡ್ಕೊಂಡ್ರೆ ಈ ಮನೆ ಐಶ್ವರ್ಯ ವೃದ್ಧಿ ಆಗುತ್ತೆ, ಎಲ್ಲರ ಆರೋಗ್ಯ ವೃದ್ಧಿ ಆಗುತ್ತೆ, ಸಾವುಕಾರರು ಶತಾಯುಷಿಗಳಾಗ್ತಾರೆ. ಹಾಗಾದ್ರೆ ಈ ಹುಡುಗಿನೇ ನಮ್ ಶಂಕರ ಹೆಂಡತಿ? ಆಗುದಿಲ್ಲ, ಇದಾಗುದಿಲ್ಲ. ನೀನತ್ರೆ ಆಗಲ್ಲ ಅಂತ ಹೇಳ್ತೀರಾ? ಜೋಯಿಸ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ನಿಮ್ದೇನ್ ಸೊಡ್ಡು? ಅಯ್ಯೋ, ನನ್ನ ಹೊಟ್ಟೆಲ್ ಬೆಂಕಿ ಬಿದ್ದಾಗ ಆಗ್ತಿದೆ. ಶಾಸ್ತ್ರಿಗಳ ಮಾತನ್ನ ನಂಬುದಿಲ್ಲ, ಅವ್ರು ಹೇಳಿದ್ದಲ್ಲ ಸುಳ್ಳು. ಏನಪ್ಪ ಇಷ್ಟೊತ್ತು ನೀನೇ ಹೇಳ್ತಿದ್ದೆ ಅಂಜನ ಹಾಕೊಂಡು ಶಾಸ್ತ್ರಿಗಳು ಹೇಳಿದ್ದೆಲ್ಲ ಸತ್ಯ ಅಂತ? ಅಯ್ಯೋ, ಇದು ವಿಜ್ಞಾನ ಯುಗ ಶಂಕರು, ಇದನ್ನ ನಂಬಾರ್ದು. ಇದು ಅಜ್ಞಾನ ಯುಗ, ನಾ ನಂಬೇ ನಂಬ್ತೀನಿ. ನಾನು ನಂಬ್ತೀನಿ, ನಾನು ನಂಬ್ತೀನಿ. ಇವಳೇ ನಮ್ ಸೊಸೆ. ಅಯ್ಯೋ ಅಯ್ಯ, ಏನೋ ಏನಾಯ್ತು? ನೀವ್ ಬಂದಿದ್ ಒಳ್ಳೇದಾಯ್ತು. ತಗೋ ಇದನ್ನ. ಯಾಕೆ? ತಗೊಂಡೋಗಿ ಶಂಕರ್ ಕೊಡು.
ಹಾಲು ತಗೋ. ಏನೇ ತಗೋಗಿಗು ಅಂತ್ಯ? ನನ್ನ ಏನೇ ಅಂತ್ಯ? ಏನೆ ಅಂತ ಏನ್ರಿ ಅನ್ಬೇಕ ನಿನ್ನ? ಓಹೋ, ಇಷ್ಟು ಕೊಬ್ಬ ಬಂದಿದ್ಯಾ? ಎಲ್ಲ ಇವಳ ಕೊಬ್ಬೆ ಕಣೆ, ಹಾಲು ತಂದಿಟ್ಟಿದೆಯಲ್ಲ, ಮರ್ಯಾದೆ ಕುಡಿಸು. ನೀನ್ ತಾಳಿ ಕಟ್ಟಿದ ಹೆಂಡತಿ ಅನ್ಕೊಂಡಿದ್ಯಾನ? ಅಂಜನ ಶಾಸ್ತ್ರಿಗಳು ಹೇಳಿದ್ದು ಕೇಳಿದೆ ತಾನೆ? ಲಂಚ ಕೊಟ್ಟರೆ ಯಾರು ಬೇಕಾದ್ರೂ ಬೇಕಾದ ಹೇಳ್ತಾರೆ, ನನಗಿದೆಲ್ಲ ಹಿಡಿಸೋದಿಲ್ಲ, ನಾನು ಕುಡಿಸೋದಿಲ್ಲ. ಹಾಲು ಕುಡಿಸ್ತೀಯಾ ಇಲ್ಲ ಐಪಿಸಿ ಸೆಕ್ಷನ್ ಬೇಕಾದ್ರೆ ಹಾಕ್ವಾ ದಾರಿಗೆ ಕುಡಿಸು. ಕೈತಿಗಿ ತಪ್ಪು ಗೊತ್ತೀಯಾ ಇಲ್ಲ ಐಪಿಸಿ ಸೆಕ್ಷನ್ ಬೇಕಾದ್ರೆ ಅದೇ ಮತ್ತೆ ತಂಕೊಂಡಾಗ ನಾಟಕ ಇದ್ದಾಗಿರ್ಲಿಲ್ವೇ? ಏನು ಸಮಾಚಾರ? ಸಮಾಚಾರ ಏನು ಇಲ್ಲ, ಕಳ್ಳಿನ ಮನಸ್ಸು ಹೊಳ್ಳುಳಿಗೆ ಅಷ್ಟೇ. ಓಹೋ, ಹಾಗ? ನಾನು ಅಂದ್ಕೊಂಡೆ ನನ್ ಪ್ರೀತಿ ಮಾಡೋ ನಾಟಕ ಆಡ್ತಾ ಆಡ್ತಾ ಅಮ್ಮವ್ರು ನಿಜವಾಗ್ಲೂ ನನ್ ಪ್ರೀತಿ ಮಾಡೋಕ್ ಶುರು ಮಾಡ್ಬಿಟ್ರು ಏನು ಅಂತ. ನಿನ್ನ ಕಂದ್ರೆ ಮೈ ಉರಿಯುತ್ತೆ, ಪ್ರೀತಿ ಎಲ್ಲಿಂದ ಬರುತ್ತೆ? ಎವ್ರಿಥಿಂಗ್ ಇಸ್ ಡ್ಯೂಟಿ. ಅಂದ್ರೆ ನನ್ ಮೇಲೆ ನಿನ್ಗೆ ಖಂಡಿತ ಪ್ರೀತಿ ಇಲ್ಲ ಅಂತ ಆಯ್ತು, ಕರೆಕ್ಟ್? ನೀನ್ ಇಳಿಸಿ ನನ್ ತಂಗಿ ಮದುವೆ ಆಗೋವರೆಗೂ. ನಿನಗೆ ನನ್ನಿಂದ ಬೇಕಾದ ಬರೀ ಅಭಿನಯ ತಾನೇ? 100% ಸರಿ. ಮದಿರಾಕ್ಷಿ ಹಾಡಿ ಕುಣಿವ ಮೈ ಮನ ಮರೆಯುವ ಮದಿರಾಕ್ಷಿ ಪಸನಿದ ಮಪನಿದ ಪಗ ಸರಿ ಪಗ ಮ
ಅಪರೇಸಾ ಹಾಡಿ ಕುಡಿವ ಮೈಮನ ಮರೆಯುವ ಮದಿರಾಕ್ಷಿ ಹಾಡಿ ಕುಡಿವ ಮೈಮನ ಮರೆಯುವ ಮದಿರಾಕ್ಷಿ ಮಲ್ತಾಯಿ ಪ್ರೇಮ ನಿಮ್ಗೆ ನನ್ ಕಂಡ್ರೆ ತುಂಬಾ ಪ್ರೀತಿ ನಾನ್ ಲವ್ ಮ್ಯಾರೇಜ್ ಮಾಡ್ಕೋಬೇಕಾದ್ರೆ
ನೀವು ನನಗೆ ಎಷ್ಟು ಸಹಾಯ ಮಾಡಿದ್ರ? ನೀವು ನೀವು ನನಗೆ ಅನ್ಯಾಯ ಮಾಡಬಹುದಾ? ನಾನೇ ಮಾಡ್ದೆ. ಯಾವುದೋ ಹುಡುಗಿ ಮನೆಗೆ ಬಂದಿದ್ದಾಳಂತೆ, ಅವಳಿಗೂ ಶಂಕರಕ್ಕೂ ಮದುವೆ ಮಾಡ್ತಾರಂತೆ. ಇದು ನ್ಯಾಯನಾ? ಈ ಮನೆಗೆ ಸೊಸೆಯಾಗಿ ಬರಬೇಕಾಗಿರೋಳು ನಮ್ಮ ರೂಪ. ಹೌದು ಕಾಕ, ನಾನೇ ಮನೆ ಸೊಸೆಯಾಗಿ ಬರಬೇಕು. ಏನು ನಮ್ಮ ಅಣ್ಣಯ್ಯ ಕಾಗದ ಬರೆಯೋ ಹೊತ್ತಿಗೆ ಈ ಮನೇಲಿ ಇಂಥ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾಯ್ತು. ಏನೋ ತಡಿಯ, ನಿಂದೇನ ಈ ಮನೆ ಆಡ್ತಾನ ಇಲ್ಲ? ಮನೆ ಆಡ್ತಾನ ಏನು ಮಾಡಿಲ್ಲಪ್ಪ, ಯಾವ ಕಾಲಕ್ಕೆ ಏನಾಗ್ಬೇಕು ಅದನ್ನೇ ಮಾಡ್ತಾ ಇದ್ದೀನಿ. ಅಣ್ಣ ಊಟ ಮಾಡಣ. ದಯಮಾಡಿಸಿ ನಡೀರಿ. ಶಂಕರು, ನಾನು ನಿನ್ನ ಹತ್ರ ಎಷ್ಟು ವಿಷಯ ಮಾತಾಡ್ಬೇಕು ಅಂತಿದ್ದೀನಿ ಗೊತ್ತಾ? ಹೌದಾ? ಏನೇ ಪಂಚರಂಗಿ ಪದ್ಮಿನಿ, ನೀನ್ ಮಾಡ್ತಿರೋದು ಬರೀ ಆಕ್ಟಿಂಗ, ನನ್ನ ಮೇಲೆ ಲವ್ ಇಲ್ವಾ? ಶಂಕರ, ಸಿಕ್ಕಿರೋ ಚಾನ್ಸ್ ಬಿಡಬೇಡ, ಈ ತೆಂಗಿನ ಮರನ ಉಪಯೋಗಿಸ್ಕೊಂಡು ಬಾಯಿ ಬಿಡಿಸು. ಶಂಕರು, ಏನ್ ಯೋಚನೆ ಮಾಡ್ತಿದ್ಯಾ? ಹಾ, ಏನಿಲ್ಲ. ಏನಂದೆ ನೀನು? ತುಂಬಾ ಮಾತಾಡ್ಬೇಕು ಅಂದಿಲ್ಲ. ಇಲ್ಲಿ ಯಾಕೆ? ನಡಿ, ಬೆಡ್ರೂಮ್ ಹೋಗೋಣ. ಬಾ ಶಂಕರು, ನನ್ನ ಹತ್ರ ಕೂತ್ಕೋ. ಅಯ್ಯೋ 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 ಶಂಕರು, ನನ್ಗೆ ಹೇಗಾಗ್ತಿದೆ ಗೊತ್ತಾ? ನಾವಿಬ್ರೆ ಈ ರೂಮ್ ನಲ್ಲಿ. ಅಯ್ಯೋ, ನಾವಿಬ್ರು ರೂಮ್ ನಲ್ಲಿ ಇರೋ ವಿಚಾರ ಇರ್ಲಿ, ಅದೇನೋ ವಿಷಯ ಹೇಳ್ಬೇಕು ಅಂದಿಲ್ಲ, ಅದನ್ನ ಹೇಳು. ಅದೇನ್ ಗೊತ್ತಾ? ಅಯ್ಯೋ, ಅಲ್ಲೇ ನೋಡ್ತಿದ್ಯಾ, ನನ್ ನೋಡು, ನನ್ ಫ್ರೆಂಡ್ ನರ್ಮದಾ ಇದ್ದಾಳಲ್ವಾ, ಅವಳು ನಮ್ಮಿಬ್ರು ಲವ್ ಸ್ಟೋರಿ ಕೇಳ್ಬಿಟ್ಟು ಬೇಡ, ಅವಳ ಕತೆ ಫ್ಯಾಂಟಾಸ್ಟಿಕ್ ಗೊತ್ತಾ ಶಂಕರು? ಏ, ಯಾಕೆ ಬಂದೆ? ಮನೆಯಿಂದ ಮೇಲೆ ಓಡಾಡ್ಬೇಕಾಗತ್ತಲ್ಲ. ಸರಿ, ಹೋಗ್ ಹೋಗು. ಅವಳು ಇರ್ಲಿ, ನೀನ್ ಬಾಚಿಲ್ಲ. ಇವಳೇ ನಾ ಚಿತ್ರಾಂಗಿನಿ, ತಾತನ ಮಂಕುಬುದಿ ಎರ್ಚಿರೋಳು. ಅಯ್ಯೋ, ಅವಳ ವಿಷಯ ಇರ್ಲಿ, ನಮ್ ಲವ್ ಸ್ಟೋರಿ ಅಂದ್ಯಲ್ಲ, ಅದನ್ ಹೇಳು. ಶಂಕರು, ನರ್ಮದನ್ಗೆ ನೀನ್ ಮುತ್ತು ಕೊಟ್ಟಿದ್ ಹೇಳ್ದೆ. ನಾನ್ ಯಾವಾಗ್ಲಿ ಮುತ್ತು ಕೊಟ್ಟೆ? ಜಿರಾಫೆ ನನ್ ಕನಸ್ನಲ್ಲಿ ಕಣೋ. ನೋಡು, ನಾವಿಬ್ರು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಈ ರೂಮ್ ಬಂದಿದೀವಿ, ನೀನ್ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬಾರ್ದು. ಔಟ್. ಸುಧಾ, ನಿನ್ನ ಸಂಕಟ ನನಗೆ ಅರ್ಥವಾಗುತ್ತಪ್ಪ.
ಮನಸ್ಸಿಗೆ ಸಮಾಧಾನ ತಂದ್ಕೋ. ಮುಂದೆ ನಿನಗೆ ಒಳ್ಳೇದಾಗುತ್ತೆ ತಾಯಿ. ದೇವರು ನಿನಗೆ ಅನ್ಯಾಯ ಮಾಡಲ್ಲ ಮಗು, ಅನ್ಯಾಯ ಮಾಡಲ್ಲಮ್ಮ, ಅನ್ಯಾಯ ಮಾಡಲ್ಲ. ಶಂಕ್ರು, ಏನು ಇದು? ಆ ಸುಧಾ ಮನೆಗೆ ಬಂದ ತಕ್ಷಣ ನೀನ್ ಅವಳ ಜೊತೆ ಸಂತೋಷವಾಗಿ ಓಡಾಡ್ತಿದ್ದೆ. ನಾವೆಲ್ಲ ಇವಳೇ ನಮ್ ಸೊಸೆ ಅಂದಾಗ ನೀನು ಹೂ ಅಂತ ತಲೆ ಆಡಿಸ್ತಿದ್ದೆ. ಈಗ ಈ ಚೆಲ್ಲುಡಿಗೆ ಮನೆಗೆ ಬಂದ ಕೂಡ್ಲೆ ಅವಳ ಜೊತೆ ನೀನು ಚಲ್ ಚೆಲ್ಲಾಗಿ ಆಡ್ತಿದ್ಯಲ್ಲ, ಸರಿಯೇನೋ? ಪಾಪ ಸುಧಾ ಎಷ್ಟು ಅನ್ಕೊಂಡಿದ್ದಾಳೆ ಗೊತ್ತಾ? ಅಮ್ಮ, ನಾನು ನಿನ್ ಮಗ, ಕಾರಣ ಇಲ್ಲದೆ ಯಾವತ್ತು ಏನು ಮಾಡಲ್ಲ. ಇದಕ್ಕೆಲ್ಲ ಎಂಥ ಕಾರಣನೋ? ನೀನೇನಾದ್ರೂ ಆ ಚಂಗುಲಿ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಾನಂತೂ ಸುಮ್ಮನಿರಲ್ಲಪ್ಪ. ಅಮ್ಮ, ನನ್ ನಂಬು, ನಾನು ಯಾವತ್ತು ನಿನ್ ಮನಸ್ಸಿಗೆ ನೋವಾಗುವಂತ ಕೆಲಸ ಮಾಡಲ್ಲ. ಶಂಕ್ರು, ಬೆಳೆದ ಮಕ್ಕಳಿಗೆ ಬುದ್ಧಿ ಹೇಳೋ ಅಷ್ಟು ಶಕ್ತಿ ನಂಗಿಲ್ಲಪ್ಪ. ನೀನೇ ಅರ್ಥ ಮಾಡ್ಕೋ. ಆಯ್ತಮ್ಮ. ಮಂಕು, ನೀನ್ ಕನ್ನಡಿ ಮುಂದೆ ಕುತ್ಕೊಂಡು ಕನಸು ಕಾಣ್ತಾ ಇರು. ಅಲ್ಲಿ ಅತ್ತಿಗೆ ಅವನಿಗೆ ಮೆಸ್ಮರೈಸ್ ಮಾಡಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾಳೆ. ಏನ್ ಮಾಡಿದ್ಲಮ್ಮ ಅತ್ತಿಗೆಗೆ? ಇನ್ನು ಸುಧಾ ಮೇಲೆ ಕಣ್ಣು ಕಣೆ. ನೀನೇನಾದ್ರೂ ಮಾಡಿ ಅವಳಗೊಂದು ಗತಿ ಕಾಣಿಸಿ ಅವಳು ನೀ ಊರಿಂದ ರೈಟ್ ರೈಟ್ ಅನಿಸ್ಲಿಲ್ಲ, ಖಂಡಿತ ನೀನು ಮದುವೆ ಆಗೋಲ್ಲ, ಈ ಆಸ್ತಿ ನಮಗ್ ಸಿಕ್ಕೋಲ್ಲ, ನಿನ್ ಹಣೆ ಬರಹ ಇಷ್ಟೆ. ಏನಮ್ಮ, ನನ್ ಏನಂತ ತಿಳ್ಕೊಂಡಿದ್ಯಾ? ನಾನು ಯಾರ ಮಗಳು? ನಿನ್ನ ಮಗಳು. ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಅಂತ. ಪ್ರೀತಿಯೇ ಸುಧಾ, ನಿನ್ನ ಹತ್ತಿರ ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಯಾರಿಗೂ ಕಾಣದಂತೆ ಹೊಳೆಯ ಬಳಿ ಬಾ. ನಿನ್ನವ ಶಂಕರ್. Oh, my God.
ಯಾಕೆ ಎಲ್ಲಿಗೆ ಹೋಗ್ತಿದ್ಯಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನನಗೂ ನಿನಗೂ ಏನ್ ಸಂಬಂಧ? ನನ್ನ ಮಾತು ಸ್ವಲ್ಪ ಕೇಳಲ್ಲ, ನಿನ್ ಮೇಲೆ ಖಂಡಿತ ನಿನ್ ಮಾತು ಕೇಳಲ್ಲ. ಹೇ ಸುಧಾ, ನಿಂತ್ಕೊನೆ. ಹೇ ಸುಧಾ, ನಿಂತ್ಕೊತಿಯಲ್ಲ ಐಪಿಸಿ ಸೆಕ್ಷನ್. ಐಪಿಸಿ ಇಲ್ಲ, ಬಿಪಿಸಿ ಇಲ್ಲ, ಇನ್ನೊಂದು ಕ್ಷಣನು ನಾನು ಇಲ್ಲಿರಲ್ಲ. ನಮ್ ನಾಟಕ ಇನ್ನು ಮುಗಿದಿಲ್ಲ ಕಣೆ. ನಿನ್ ನಾಟಕದ ಮನೆ ಹಾಳಾಯ್ತು, ನನ್ನ ನೀನ್ ನಟಿ ಇಂದ್ಕೊಂಡ್ಯಾ? ಇಷ್ಟು ನಾನು ನಿನಗೆ ಗೊತ್ತಿರೋದು? ನೀನೇ ಹೇಳಿದೆ ಅವತ್ತು ಬರೀ ನಾಟಕ ಅಂತ. ನಾನು ಹೇಳ್ದೆ, ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅರ್ಥ ಆಗಿಲ್ವ ನಿನಗೆ? ನೀನು ಒಂದು ಹೆಣ್ಣಿನ ಬೊಂಬೆ ಹಾಗಿಟ್ಕೊಂಡು ಆಟ ಆಡಕ್ ನೋಡಿದ್ಯಾ ಹೊರತು ಅವಳಿಗೂ ಒಂದು ಹೃದಯ ಇದೆ, ಮನಸ್ಸಿದೆ ಅಂತ ತಿಳ್ಕೊಂಡ್ಯಾ? ನೀನು ಮನುಷ್ಯ ಅಲ್ಲ, ಮೃಗ. ಸುಧಾ, ನೀ ನನ್ನ ಪ್ರೀತಿಸ್ತಿದೆ ಅಂತ ನನಗೆ ಯಾವತ್ತೂ ಅರ್ಥವಾಗೋಯ್ತು. ಆ ಮಾತು ನಿನ್ನ ಬಾಯಿಂದ ಬರಲಿ ಅಂತಾನೆ, ನನ್ನ ಮನಸ್ಸಿನ ಭಾವನೆ ಏನು ಅಂತ ತಿಳಿಸ್ಲಿಲ್ಲ. ಈ ಭೂಮಿ ತಾಯಾಣೆ, ನಾನು ನಿನ್ ಯಾವತ್ತು ಮೆಚ್ಕೊಂಡೆ ಗೊತ್ತಾ? ನನ್ನ ಫ್ರೆಂಡ್ ಮದುವೆಲಿ ನನ್ನನ್ನೇ ಫೂಲ್ ಮಾಡಕ್ ಬಾಸಿಂಗ ಕಟ್ಕೊಂಡು ಬಂದಿಯಲ್ಲ, ಆ ಗಳಿಗೆಲೆ ಲವ್ ಅಟ್ ಫಸ್ಟ್ ಸೈಟ್. ಐ ಲವ್ ಯು, ಐ ಲವ್ ಯು ಸುಧಾ.
ಸ್ನೇಹದ ಜೊತೆಗಿರಲು ನೀನು ಬದುಕು ಸಹಿಕೆ ಶ್ರೀ ಭೂಮಿ ತಾಯಾನೆ ಒಲಿದಿರುಗೆ ಚಿನ್ನ ಇವರಿಬ್ಬರು ಮದುವೆ ಮುಗಿಸ್ಬೇಡ. ಈ ಮದುವೆ ಆಗದಕ್ಕೆ ನಾನು ಸತ್ರು ಒಪ್ಪುದಿಲ್ಲ.
ಈ ಮದುವೆ ಏನಾರ ನಡೆದ್ರೆ ನಾನು ನೇಣ ಹಾಕೊಂಡು ಸಾಯ್ತೀನಿ. ಸಾಯೋನ್ ಯಾವಾಗ್ಲೂ ಬೋರ್ಡ್ ಹಾಕೊಂಡು ಸಾಯಲ್ಲ ಕಣ, ಯಾಕೋ ಪಡ್ಕೋತೀಯ ನೋಡು. ಈ ಮದುವೆ ನಿಲ್ಸೋ ಶಕ್ತಿ ನಿನಗೂ ಇಲ್ಲ, ಈ ನಿಮ್ಮ ಅಪ್ಪಂಗೂ ಇಲ್ಲ. ಅಲ್ಲ, ಬೇರೆ ಇನ್ನೇನಾದ್ರೂ ಸೇವೆ ಇದ್ರೆ ಅಪ್ಪಣೆ ಆಗ್ಬೇಕು. ಅಪ್ಪ, ಇವಾಗ ನಾವೆಲ್ಲಕ್ಕೆ ಹೋಗ್ತಾ ಇದ್ದೀವಿ? ನೀನೇನು ಹೆದರ್ಕ ಬೇಡಮ್ಮ, ನಮ್ ತೋಟದ ಮನೆ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಈ ನಮ್ಮ ಪೈಲ್ವಾನ್ರು ನಿನ್ನ ಯೋಗಕ್ಷೇಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಧೈರ್ಯವಾಗಿರು, ನನ್ನ ಮಗನ ಮದುವೆ ಕಾರ್ಯ ಎಲ್ಲ ಮುಗಿದ ಮೇಲೆ ಎಲ್ಲ ವಿಷಯನೂ ವಿವರವಾಗಿ ತಿಳಿಸ್ತೀನಿ, ಸರಿನಾ? ನೀವೇನ್ ಸಾವುಕಾರ್ರೆ, ಹೋದ ವರ್ಷ ರಾಮಾಯಣ ನಾಟಕದಾಗ ಆಂಜನೇಯ ಪಾಠ ಮಾಡಕ್ ನಾನೇ ಲಾಯಕ್ಕು ಅಂತ ಹಿರಿಯ ಸಾವುಕಾರ್ರೆ ಶಿಫಾರಸ್ ಮಾಡಿರ್ಲಿಲ್ಲ. ನಾಟಕ ಜ್ಞಾಪಕ ಮಾಡ್ಕೊಂಡು ಕೆಲಸ ಹಾಳು ಮಾಡಬೇಡ, ಎಚ್ಚರಿಕೆಯಿಂದ ಇರ್ಬೇಕು. ಅಕಸ್ಮಾತ್ ನನ್ ಮಗ ಬದಲು ಬರಬಹುದು, ನೀನ್ ಅವನ್ ಎರಡಿಯಾಟ ಹಾಕಿದ್ರು ಚಿಂತೆ ಇಲ್ಲ, ಅವನು ಮಾತ್ರ ಒಳಗೆ ಬಿಡಬೇಡ. ನೀಯತ್ತು ಸಾವುಕಾರ್ರೆ, ನೀಯತ್ತು. ನಾವ್ ಯಾವತ್ತು ನಮ್ದವ್ರಿಗೆ ಅನ್ಯಾಯ ಮಾಡಕ್ಕಿಲ್ಲ. ಸರಿ ಸರಿ ತಗ. ಸುಧಾ, 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 ಅಮ್ಮ. ಏನ ಅಮ್ಮ, ಸುಧಾ ನೋಡಿದ್ಯಾ? ಇಲ್ವಲ್ಲ, ಇಲ್ಲೇ ಎಲ್ಲಾರು ಇರ್ಬೇಕು ನೋಡ. ಹಾಗೆ ನಾಟಕ ಆಡದೆ, ಆಮೇಲೆ ಇನ್ನೊಂದು ಹುಡುಗಿ ಬಂದ್ರೆ ಅವಳನ್ನ ಪ್ರೀತಿಸೋ ಹಾಗೆ ಆಟ ಆಡದೆ. ನೀನು ಊಸರವಳ್ಳಿ ಇದ್ದ ಹಾಗೆ ನಿನ್ನಂತ ನಂಬದವರು ಕಾಡ್ಪಾಲಾಗ್ಬೇಕಾಗತ್ತೆ. ನಿನಗೂ ನಿನ್ನ ಪ್ರೀತಿಗೂ ದೊಡ್ಡ ಗುಡ್ ಬೈ ಅಂತ ಬರ್ದಿದ್ದಾಳೆ. ಆಯ್ತಾ ಮಂಗಳಾರತಿ? ಆ ಹುಡುಗಿಗೆ ಅದೃಷ್ಟ ಇಲ್ಲ ರೀ, ಅದಕ್ಕೆ ಹೀಗ್ ಮಾಡ್ತು. ಅಪ್ಪ, ನನಗೇನೋ ಈ ಮದ್ವೆ ನಿಂತೋಗಿತ್ತು, ಹಾಲ್ ಕುಡ್ದಾಗಾಯ್ತು. ಹಾಲ್ ಕುಡ್ದಾಗಾಯ್ತು ಅಲ್ಲಪ್ಪ, ಹಾಲ್ ಕುಡ್ದೆ ಬಿಡು. ನಿನ್ ಸಂತೋಷ ನೋಡಿ ನಾನು ಸಂತೋಷ ಪಟ್ಬಿಡ್ತೀನಿ. ನನಗೂ ಈ ಮದುವೆ ಇಷ್ಟ ಇರ್ಲಿಲ್ಲ. ಈ ರೀತಿ ಮನೋಭಾವ ಇದ್ದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಿದ್ರೆ ನಾಳೆ ಎಷ್ಟು ಕಷ್ಟ ಪಡ್ಬೇಕಾಗ್ತಿತ್ತು. ಅಮ್ಮನ ಮಾತು ತಾತನ್ ಮಾತು ಕೇಳ್ಕೊಂಡು ಈ ಜೀವನವೆಲ್ಲ. ಸುಮ್ಮನೆ ತಾತ, ಎಲ್ಲದಕ್ಕೂ ಆತ್ರ ಈ ವಯಸ್ಸಾದವರೇ ಹೀಗೆ. ನೀನ್ ಕುಡಿಯಪ್ಪ, ನಾನು ಕುಡಿತೀನಿ. ನೀನ್ ಯಾವಾಗ ಅವಳನ್ನ ನೋಡಿದ್ಯೋ ಅವಳು ಯಾವಾಗ ನಿನ್ನ ನೋಡಿಲ್ಲ. ನಿಮ್ಮಿಬ್ಬರ ಕಣ್ಣುಗಳು ಕಣ್ಣುಗಳು ಮದೆವು ಮದೆವು. ಏನು ಶಂಕರು, ಏನ್ ಮಾಡಿದೆ ಅವನಿಗೆ? ಏನಿಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕೊಟ್ಟಿದ್ದೀನಿ. ಇನ್ನೊಂದ್ 4 hours ಈ ಪಾರ್ಟಿ ಏನ್ ಮಾಡಿದ್ರು ಹೇಳೋ ಹಾಗಿಲ್ಲ. ಯಾಕೋ ಇಂಥ ಕೆಲಸ ಮಾಡಿದೆ ಅಮ್ಮ? ಈಗ ನಾನೇನು ಕೇಳ್ಬೇಡ, ಇಲ್ಲ ಆಗಿರೋ ಅನ್ಯಾಯ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ತಾತ ನಿನ್ ಬಾತ ನಾನು ಹೇಳ್ತೀನಿ. ತಾತ, ನೀನು ಅಮ್ಮನ ಒಂದ್ ಮಂಗಳ ಕಾರ್ಯಕ್ಕೋಸ್ಕರ ತಕ್ಷಣ ಬೆಂಗಳೂರು ಹೋಗ್ಬೇಕು. ಯಾವ್ದು? ಎಲ್ಲ ವಿವರವಾಗಿ ನಾನ್ ಬಂದ್ ಹೇಳ್ತೀನಿ.
ನೀವು ಮೊದಲು ಹೊರಡಿ. ನೀವು ಹೊರಡಿ ತಾತ ನಾನು ಹೇಳ್ತೀನಿ, ಬನ್ನಿ ನೀವು. ಅಡ್ಬಿದೆ ಬುದ್ಧಿ ಶಂಕ್ರು. ಲೋ ಪೈಲ್ವಾನ್, ನನ್ಗೆಲ್ಲ ವಿಷಯನೂ ಗೊತ್ತಾಗಿದೆ. ಮೊದಲು ಬೀಗ ತೆಗೆದು ಅವಳನ್ನ ಆಚೆ ಕಳಿಸು. ಬುದ್ಧಿ, ನಾವು ನಿಯತ್ನವರು, ಯಾರು ಬಂದ್ರೂ ಬಿಡಲ್ಲ ಅಂತ ಕಿರಿ ಸಾಹುಕಾರಿಗೆ ಮಾತು ಕೊಟ್ಟಿದ್ದೀನಿ. ಹಾಗಾದ್ರೆ ನಿನ್ ಮೇಲೆ ಕೈ ಎತ್ತಬೇಕು ಅಂತೀಯ? ಕೈ ಎತ್ತಿ ಬುದ್ಧಿ ಎತ್ತೆ, ಆದ್ರೆ ನಾನು ಕೈ ಎತ್ತಿದ್ರೆ ನಿಮ್ ಕೈ ಕಾಲು ಉಳಿಯಾಕಿಲ್ಲ. ಎಲ್ಲ ಇವನ ನಾಲ್ಕು ಬಸ್ಕಿ ಹೊಡೆದ ತಕ್ಷಣ ಕಿಂಕಾಂಗ್ ಅನ್ಕೊಂಬಿಟ್ಯ? ಅದ್ ಯಾವ್ದೋ ಒಂದ್ ಕಾಲದಲ್ಲಿ ಒಂದ್ ಆಂಜನೇಯನ್ ಪಾಠ ಮಾಡಿದಕ್ಕೆ ಈಗ ಬಾಲ ಆಡಿಸ್ತಿದ್ಯಾ? ನನ್ ತಡಿಯೋಕೆ ನಿಮ್ಮ ಅಪ್ಪನ ಕೈಲೂ ಆಗಲ್ಲ. ಧೈರ್ಯ ಇದ್ರೆ ಈ ಬೀಗದ ಕೈ ತಗೊಂಡೋಗಿ ಬಾಗಿಲು ತೆಗೀರಿ. ಡೈಲಾಗ್ ಹೇಳ್ಕೊಡ್ತೀನಿ, ಮರಿದೇ ನಿಮ್ ಯಜಮಾನ್ರು ಬಂದ್ ಹೇಳ್ಬೇಕು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ. ಇನ್ಸ್ಪೆಕ್ಟರ್ ಮೂರ್ತಿ ಸ್ಪೀಕಿಂಗ್. ನಾನೇ ಕಣೋ ಶಂಕರ್ ಮಾತಾಡೋದು ತೀರ್ಥಹಳ್ಳಿಯಿಂದ. ಆಹಾ ಹೇಳೋ. ನಾನು ಸುಧಾ ಇಬ್ರು ಬರ್ತಾ ಇದೀವಿ. ಅದೇ ತೀರ್ಥಹಳ್ಳಿ ನಂಜುಂಡೇಶ್ವರ ಕಲ್ಯಾಣ ಮಂಟಪ, ಅದೇ ಬೋರ್ಡು ಎಲ್ಲ ರೆಡಿ ಮಾಡಿಸ್ಬಿಡು, ನಾಳೆನೆ ಮದುವೆ. ಸರಿಯಪ್ಪ. ಎರಡು ಮದುವೆ ಇದೆ ಕಣೋ, ಆಮೇಲೆ ನಿಮ್ ಅಪ್ಪ ಅಮ್ಮನ ಮರಿಬೇಡ. ನಾನು ಹೇಳಿದ್ರೆ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಎಲ್ಲ ಜ್ಞಾಪಕ ಇದೆ, ನಾನು ಅರೇಂಜ್ ಮಾಡ್ತೀನಿ ಬಾ. ಓಕೆ, ಸಿ ಯು ಇನ್ ಕಲ್ಯಾಣ ಮಂಟಪ. ಬಾಯ್. ಆ
ಏನು ಇದು ನಿನ್ನ ಅವಸ್ಥೆ? ಏನು ಇದೆಲ್ಲ ಸುಧಾಯಲ್ಲೋ? ಸಾವುಕಾರ ಚಿಕ್ಕೊಡ್ಲಿ ದೊಡ್ಡ ಮರ ನುಳ್ಳಿಸ್ದಾಗ ಮರಿ ಸಾವುಕಾರ ನಾನು ಹೊಡೆದುಳ್ಸಿ ಸುಭದ್ರಾರಣ ಮಾಡಿದಾಗ ಹುಡುಗಿನ ಎತ್ಕೊಂಡು ಹೋಗ್ಬಿಟ್ರು. ಎಲ್ಲಿ ಹೋದ್ರು ಬೇಕು ಹೇಳು. ಸ್ವಸ್ತಿ ಶ್ರೀ ವಿದ್ಯಾಭಿದಯ ಶಾಲಿವಾನಶಕ ವರ್ಷಂಗಳ್. ಏನ್ ಬೊಗಳ್ತೀಯ ಬೇಗ ಬಗಳ ಬೋಡಿ ಮಗನೇ. 18/8/91 ಬೆಳಿಗ್ಗೆ ಮಹದೇವಯ್ಯನವರ ಜ್ಯೇಷ್ಠ ಪುತ್ರ ಟಿ ಶಂಕರ್ ಹಾಗೂ ಟಿ ಸೌ ಸುಧಾ ಇವರುಗಳ ವಿವಾಹವನ್ನು ಬೆಂಗಳೂರಿನ ತೀರ್ಥಹಳ್ಳಿ ಶ್ರೀ ನಂಜುಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯುವಂತೆ ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಮಗಳಿದ್ದಾಳೆ, ಅದನ್ನ ನೀನ್ ಎಲ್ರ ಮುಂದೆ ಒಪ್ಕೋಬೇಕು ಅಂತ ಹೀಗ್ ಮಾಡಿದೆ. ಇವಳು ನಿನ್ ಮಗಳಲ್ಲ ಶಾಂತ, ಬಾಮ, ಇವಳೇ ನಿನ್ ಮಗಳು, ನನ್ ತಂಗಿ. ಇವಳ ನನ್ ಮಗಳು, ನಿಜ ಹೇಳ್ತಾ ಇದೀನಪ್ಪ? ಹೌದು ಕಣಪ್ಪ. ಚಿಕ್ಕಮ್ಮ ಬನ್ನಿ ಇಲ್ಲಿ, ಪರವಾಗಿಲ್ಲ ಬನ್ನಿ. Bye.
ಮದುವೆ ವಯಸ್ಸಿನ ಮಗಳು, ನನ್ನ ತಂಗಿ ಇದ್ದಾಳೆ, ನಮ್ಮ ಚಿಕ್ಕಮ್ಮ ಬದುಕಿದ್ದಾಳೆ, ಇವ್ರನ್ನೆಲ್ಲ ಮರೆತು ಇಷ್ಟು ದಿನ ಇದ್ದೆಯಲ್ಲ, ಇದು ನ್ಯಾಯನೇನಪ್ಪ? ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಈ ಹುಡುಗಿ ಮದುವೆ ನಿಂತು ಹೋಗ್ಬಿಟ್ಟಿತ್ತಲ್ಲಪ್ಪ. ನಿಜ ಹೇಳೋಕೆ ಹೆದರಿ, ನಮ್ಮ ಚಿಕ್ಕಮ್ಮ ಎಷ್ಟು ಮೂಕುವೇದನೆ ಅನುಭವಿಸಿದಾಳೆ. ಅದಕ್ಕೊಂದು ಕೊನೆ ಕಾಣಿಸ್ಬೇಕು. ನನ್ನ ತಂಗಿಗೊಂದು ಮದುವೆ ಆಗಬೇಕು ಅಂತ ನಾನಿಷ್ಟು ದೊಡ್ಡ ನಾಟಕ ಆಡಿದೆ. ಇದರಲ್ಲಿ ನಂದೇನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಇಲ್ಲಪ್ಪ, ತಪ್ಪು ಮಾಡಿದ್ ನೀನಲ್ಲ, ನಾನು. ಈಗ ನೀನು ಮಾಡಿದ ತಪ್ಪಲ್ವೋ? ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಕೊಂಡಿದ್ದಲ್ಲ, ಅದು ದೊಡ್ಡ ತಪ್ಪು. ಈಗ ಇಷ್ಟು ಜನ ಎದುರಿಗೆ ನಿನ್ನ ಹೆಂಡತಿ ನಾ ನಿನ್ನ ಮಗಳನ್ನ, ಇವಳೇ ನನ್ನ ಹೆಂಡತಿ ಇವಳೇ ನನ್ನ ಮಗಳು ಅಂತ ಒಪ್ಕೊಂಡಿಯಲ್ಲ, ಅದು ದೊಡ್ಡತನ. ಈಗ ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಕಣು, ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಸಾವಿತ್ರಿ, ಇವರೆಲ್ಲ ನನ್ ಕ್ಷಮಿಸ್ಬಿಟ್ರು. ನೀನು ನಿಮ್ಮಪ್ಪನೂ ಕ್ಷಮಿಸಾಯ್ತು, ನಿಮ್ ಮಗನು ಕ್ಷಮಿಸಾಯ್ತು, ನಂದೇನಿದೆ ಪಾಪ ಅದು ನನ್ನ ಹಾಗೆ ಹೆಂಡ್ಜೀವ, ಇಷ್ಟು ದಿನ ಕಷ್ಟಪಟ್ಟಿದ್ದೆ ಸಾಕು. ಏನ್ ಸ್ವಾಮಿ ಸದಾಶಿವಯ್ಯನವರೇ, ಹುಡುಗಿ ತಂದೆ ಯಾರು ಅಂತ ಗೊತ್ತಾಯ್ತಲ್ಲ, ಇನ್ ನನ್ ತಂಗಿ ಮದುವೆಗೆ ನಿಮ್ದೇನಾದ್ರೂ ಆಕ್ಷೇಪಣೆ ಇದೆಯಾ? ಎಲ್ಲಾದ್ರೂ ಉಂಟಾ? ನೀವೆಲ್ಲ ದೊಡ್ಡ ಮನುಷ್ಯ ಆಗ್ಬಿಟ್ರಿ, ನಾನು ನಿಮ್ ಮುಂದೆ ಸಣ್ಣ ಮನುಷ್ಯ ಅನಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸಂತೋಷದಿಂದ ಈ ಮದುವೆ ನಡೀಲಿ. ನನ್ನ ಮೊಮ್ಮಗ ನಿಜವಾಗಿಯೂ ರತ್ನದಂಥವನು, ಹತ್ತು ಕಟ್ಟೋ ಕಡೆ ಒಂದು ಮುತ್ತು ಕಟ್ಟುವನ್ನು ಹಾಗೆ ಅಪೂರ್ವವಾದ ಒಂದು ಮಂಗಳ ಕಾರ್ಯವನ್ನೇ ಸಾಧಿಸಿ ನನಗೆ ಹೆಸರು ತಂದ, ನಿನಗೆ ಹೆಸರು ತಂದ, ನಮ್ಮ ವಂಶಕ್ಕೆ ಕೀರ್ತಿ ತಂದ. ಏನ್ರಿ ನಿಜ ಗೊತ್ತಾಯ್ತಲ್ಲ, ಮಾತಾಡಿ. ಈಗೇನ್ ಹೇಳ್ತೀರಾ? ಹೇಳೋದಕ್ಕೆ ಕೇಳೋದಕ್ಕೆ ನೀನು ಉಳಿಸಿದ್ದೀಯ. ಕೇಳ್ಕಲ